ಅದನ್ನು ಅಸಲ ಮಾರಿ ಮಾಡಿ ಇಟ್ಟಿರಲ್ಲ ಸೈಡ್ ಅಲ್ಲಿ ಅಡ್ಡಾಕ್ತೀನಿ ಹಾಂ ಬಸ್ ಬಿಡ ಬಿಡೋದ್ರ ಬಿಡ ಶುರು ಮಾಡ ಶಿಶಿ ಶಶಿ ಏ ಶಶಿ ಕೇಳ ಸಿಗುತ್ತೆ ನಾವು ಶಶಿ ಶಶಿ ಎರಡು ಮೊಬೈಲ್ ಅವ್ರಿ ಕಂಪ್ಯೂಟರ್ ಹಾ ಹೇಳು ಶುರು ಮಾಡು ಶ್ರೀರಾಮ್ ಸಮರ್ಥ ಸದಾ ಸರ್ವದಾ ಯೋಗ सद्गुरुनाथ महाराज की जय 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 रुक्मीर समर्थ श्रीराम समर्थ गुरु ब्रह्मा गुरु विष्णु गुरु देव महेश्वर गुरु साक्षात परब्रह्म तस्मै श्री गुरवे नमः श्रीराम समर्थ सद्गुरु श्री ब्रह्मचैतन्य महाराज सद्गुरु श्री ब्रह्मानंद महाराज ಹಾಗೂ ಪರಮ ಪೂಜ್ಯ ಗುರುಗಳ ಅನುಗ್ರಹದಿಂದ ಶ್ರೀ ಶಂಕಾ ಸಮಾಧಾನ ಕಾರ್ಯಕ್ರಮವು ಕೆಳಗೆ ಇನ್ನೊಂದು ನಡೀತಾ ಇದೆ. ಕಳೆದ ನಾಲ್ಕು ವಾರಗಳಿಂದ ಅಂದ್ರೆ ಇದು ಐದನೇ ಸಂಚಿಕೆ ಮೊದಲಿಗೆ ಅಂದ್ರೆ ಈ ಕೊರೋನಾದ ಏನ್ ಪ್ರಾರಂಭ ಎರಡನೇ ಅಲೆ ಏನ್ ಪ್ರಾರಂಭ ಆಗೋ ಎರಡನೇ ಅಲೆ ಕುಂಭಾದ ನಂತರ ಇವತ್ತಿನ ಈ ಶಂಕಾ ಸಮಾಧಾನ ಅನ್ನೋ ಕಾರ್ಯಕ್ರಮ ಇದು ಐದನೇದು. ಈ ಅತ್ಯಂತ ಈಗ ಮತ್ತಿನ್ನೂ ಏನದ ಅಂತಂದ್ರ ಬಹಳಷ್ಟು ಜನ ಹೇಳ್ತಾರ ಮೂರನೇ ಅಲೆ ನಾಲ್ಕನೇ ಅಲೆ ಅಂತಂದು, ಅದು ಏನೇ ಇದ್ರೂ ಕೂಡ ಸದ್ಗುರುಗಳ ಅನುಗ್ರಹದಿಂದ ನಾವು ಅವರ ಸತ್ಸಂಗದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಮಾಡಿಕೊಂಡು ಸಮಾಧಾನ ಜೀವನವನ್ನ ಬಾಳ್ತಾ ಇದೆ. ಈ ಶಂಕಾ ಸಮಾಧಾನ ಕಾರ್ಯಕ್ರಮಕ್ಕೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರನ್ನ ಹಾಗೂ ಪರಮ ಪೂಜ್ಯ ಗುರುಗಳನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಸಾಕ್ಷಾಂಗ ನಮಸ್ಕಾರ ಮಾಡ್ತಾ ಸ್ವಾಗತಿಸ್ತೇನೆ. ಮತ್ತು ಈ ಜೂಮ್ ಮೀಡಿಯಾ ಮುಖಾಂತರ ಹಾಗೂ ಫೇಸ್ಬುಕ್ ಮುಖಾಂತರ ಯಾರು ಈ ಶಂಕಾ ಸಮಾಧಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರೋ ಅವರಿಗೂ ಕೂಡ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರ ಮಾಡ್ತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಶಂಕಾ ಸಮಾಧಾನ ಕಾರ್ಯಕ್ರಮ ಇದರಿಂದಾಗಿ ಇವತ್ತು ನಾವು ಅಲ್ಪ ಸ್ವಲ್ಪ ಏನಾದ್ರೂ ನೆಮ್ಮದಿ ಜೀವನವನ್ನು ಬದುಕ್ತಾ ಇದ್ದೋ ಅದು ಕೇವಲ ಅದರಿಂದಾಗಿ ಅಂತ ಹೇಳ್ಬಹುದು. ಇವತ್ತಿನ ಪರಿಸ್ಥಿತಿ ಎಷ್ಟು ಹೆದರಿಕೆ ಇದೆ ಅಂತಂದ್ರೆ, ಇವತ್ತು ಮತ್ತೆ ಕೇರಳದಲ್ಲಿ ಅಲ್ಲಿ ಲಾಕ್ಡೌನ್ ಮತ್ತೆ ಅಲ್ಲಿ ಆಗಿದೆ, ಮತ್ತಿದು ಮತ್ತೆ ಮಹಾರಾಷ್ಟ್ರ, ಹೀಗೆ ಮತ್ತೆ ಕ್ರಮೇಣವಾಗಿ ಮುಂದೆ ಮುಂದೆ ಮೂರನೇ ಅಲೆ ಬರ್ತಾ ಇದೆ. ಯಾವ ಕ್ಷಣಕ್ಕೆ ಹೆಂಗ್ ಬರ್ತದೋ ಎಲ್ಲಿಂದ ಬರ್ತದೋ ಹೇಳಲಿಕ್ಕಾಗಲ್ಲ. ಇವತ್ತಾಗಲೇ ಕೇರಳ ಈ ಕೇರಳ ಮತ್ತು ಕರ್ನಾಟಕ ಬಸ್ಗಳನ್ನೇನೋ ಬಂದ್ ಮಾಡಿದಾರ ಅಂತ ಹೇಳ್ತಾ ಇದೆ. ಹಿಂಗೆ ಈ ರೀತಿಯಾದಂತ ಒಂದು ಭಯದ ವಾತಾವರಣದಲ್ಲಿ ನಾವು ಇದ್ದಾಗ ಈ ಸತ್ಸಂಗ ಅನ್ನೋದು ನಮ್ಗೆ ಬಹಳ ಅನುಕೂಲ ಆಗ್ತಾ ಬಹಳಷ್ಟು ನಮಗ ಸಮಾಧಾನವನ್ನ ಕೊಡ್ತದೆ. ಅದಕ್ಕೆ ನಾವು ನಿಜವಾಗಿಯೂ ಪರಮ ಪೂಜ್ಯ ಗುರುಗಳಿಗೆ ನಾವು ಎಷ್ಟು ಧನ್ಯತೆಯನ್ನ ಎಷ್ಟು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಕಡಿಮೆ ಅಂತ ಹೇಳ್ಬೋದು.
ಹಿಂದಿನ ಒಂದು ಶಂಕಾ ಸಮಾಧಾನದಲ್ಲಿ ಮೂರು ಪ್ರಶ್ನೆಗಳನ್ನು ಗುರುಗಳು ಅದಕ್ಕೆ ಸಮಾಧಾನವನ್ನು ಕೊಟ್ಟಿದ್ರು. ಅದರಲ್ಲಿ ಮೊದಲನೆಯದಾಗಿ ಸ್ಮಿತಾ ಕುಲಕರ್ಣಿ ಅವರು ಆ ತುಕಾಮಾಯಿಗಳ ಒಂದು ಪ್ರಸಂಗವನ್ನ ಹೇಳಿದ್ರು. ಆ ಒಬ್ಬ ರಾಜ ಏನೋ ಅಲ್ಲಿ ಬಂದಿರ್ತಾನ, ಮಕ್ಕಳಾಗಿರಂಗಿಲ್ಲ. ಆವಾಗ ಅವರು ತುಕಾಮಾಯಿ ಪ್ರಸಾದವನ್ನ ಕೊಟ್ಟಾಗ, ರೊಟ್ಟಿ ಮತ್ತು ಜುಣಕ ಅಗ್ನಿ ಜುಣಕ ಕೊಟ್ಟಾಗ ಅದನ್ನು ತಿನ್ಲಾರ್ದನೆ ಅವ್ರ ಜೊತೆಗೆ ಬಂದಂತ ಅಡಿಗೆ ಮಾಡುವಂತ ಭಟ್ರ ಏನಿದ್ರು ಅವ್ರ ದಂಪತಿಗಳು ಕೂಡ ಮಕ್ಕಳಿರಂಗಿಲ್ಲ. ಆವಾಗ ಅದನ್ನ ಆ ರಾಜನ ಪತ್ನಿಯವರು ಸೇವಿಸದೆ ಇವ್ರಿಗೆ ಕೊಡ್ತಾರ, ಇವ್ರು ಸೇವಿಸೋದ್ರಿಂದ ಇವ್ರಿಗೆ ಮಕ್ಕಳಾಗ್ತವೆ. ಆವಾಗ ಅದೊಂದು ಪ್ರಶ್ನೆ ಇತ್ತು, ಪ್ರಾರಬ್ಧ ಕಸ್ಕೊಂಡು ಬಿಡ್ತದ ಭಗವಂತ ಕೊಟ್ರು ಅಂತ. ಅದು ಯಾವ ಪ್ರಕಾರವಾಗಿ ಅಂತ ಗುರುಗಳು ಅತ್ಯಂತ ಗೌರವಾಗಿ ಕೊನೆಗೆ ನಮಗೆ ಭಕ್ತಿ ಶ್ರದ್ಧೆಯಿಂದ ಆ ದಂಪತಿಗಳು ಆ ಅಡಿಗೆ ಮಾಡುವಂತವ್ರು ತಗೊಂಡ್ರು, ಅವ್ರಿಗೆ ಅದ್ರ ಫಲ ಸಿಕ್ತು. ಭಗವಂತ ಕೊಟ್ರು ಕೂಡ ಅದ್ ತಗೊಳ್ಳುವಂತ ನಮ್ಮಲ್ಲಿ ಪಾತ್ರತೆ ಇಲ್ಲ ಅಂದಾಗ ಅದ್ರೊಳಗೆ ನಮ್ದೇ ತಪ್ಪಿರ್ತದೆ ವಿನಃ ಸದ್ಗುರುಗಳದಾಗ್ಲಿ ಭಗವಂತಂದಾಗ್ಲಿ ಇಲ್ಲ ಅಂತ. ಇನ್ನು ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಇವ್ರದಿತ್ತು ಎಚ್ ಡಿ ಮನ್ಸೂರ್ ಅವ್ರದು, ಏನಿತ್ತಂದ್ರೆ ವಸ್ತುವಿನ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದ್ರೆ ನಮ್ಮಲ್ಲಿ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಅದು ಸಂಸ್ಕಾರಗಳು ವಸ್ತುವಿನ ಆಘಾತ ಪ್ರತ್ಯಾಘಾತ ರೂಪದಿಂದ ನಿರ್ಮಾಣವಾಗುತ್ತವೆ, ಅನಂತರ ವಸ್ತುವಿನ ಜ್ಞಾನವಾಗುತ್ತೆ. ಅದರಂತೆ ಪರಮಾತ್ಮ ಸ್ವರೂಪಕ್ಕೆ ವಿರುದ್ಧವಾದ ಎಲ್ಲಾ ಸಂಸ್ಕಾರಗಳು ನಮ್ಮಲ್ಲಿ ಇರುವುದರಿಂದ ನಮಗೆ ಅದು ಭಗವಂತನ ಒಂದು ಇದನ್ನ ಅನುರೂಪ ಆಗುವಂತದ್ದು ಹೆಂಗೆ, ಅದು ಏನು ವಿಚಾರ ಅಂತ ಕೇಳಿದಾಗ ಅದು ಗುರುಗಳು ಅದರ ಬಗ್ಗೆ ಹೇಳಿದ್ರು ಏನಂತಂದ್ರೆ, ನಾವು ಆ ನಾಮಸ್ಮರಣೆ ಇದಕ್ಕೆ ಏನಾದ್ರು ಮುಖ್ಯವಾದಂತ ಒಂದು ಟೂಲ್, ಅದೇ ಮುಖ್ಯವಾದಂತ ಸಾಧನೆ. ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಅಂತಃಕರಣದಲ್ಲಿ ಅವನ ಭಗವಂತನೇ ಆ ಭಗವಂತನ ತತ್ವವನ್ನ ಧಾರಣೆ ಮಾಡುವಂತದಾಗ್ಲಿ, ಅದನ್ನ ಗ್ರಹಣ ಮಾಡುವಂತಾಗ್ಲಿ, ಆ ಒಂದು ಪಾತ್ರತಾ ಬರೋದು ಎದರಿಂದ ಅಂದ್ರೆ ನಾಮಸ್ಮರಣೆಯಿಂದ ಅವು ಸತ್ಸಂಗ. ಈ ವಿಚಾರವನ್ನು ಕೂಡ ಅತ್ಯಂತ ವಿವರವಾಗಿ ಹೇಳಿದ್ರು. ಇನ್ನು ಮೂರನೇ ಪ್ರಶ್ನೆ, ಮನುಷ್ಯರಲ್ಲಿ ಆನುವಂಶಿಕವಾಗಿ ಬಂದಂತಹ ಕೆಲವು ಅವಗುಣಗಳು, ಅವು ಹೆಂಗೆ ನಾವು ಹೊಡೆದ ಹೆಂಗ ಹಾಕ್ಲಿಕ್ಕೆ ಬರ್ತದೆ ಅಂತ ಗುರುಗಳು ಹೇಳಿದ್ರು. ಅವಶ್ಯವಾಗಿ ಬರ್ತದೆ ಎದರಿಂದ ಅಂತಂದ್ರೆ, ಕೇವಲ ಸತ್ಸಂಗ ಮತ್ತು ನಾಮಸ್ಮರಣೆಯಿಂದ ಪುಸ್ತಕ ದೊಡ್ಡದು ಏನು ಮ್ಯುಟೇಷನ್ ಅಂತ ಹೇಳ್ತೇವೋ ಆ ಮ್ಯುಟೇಷನ್ ಆಗ್ತದೆ ಅಂತ ಒಂದು ಸಾರಾಂಶ ಇತ್ತು. ಅದು ಎಂಥದೇ ನಾವು ನಮ್ಮ ತಂದೆ ತಾಯಿ ಗುಣಗಳು ನಮ್ಮಲ್ಲಿ ಎಂಥವೇ ಬಂದಿದ್ರು ಕೂಡ ಅದು ಸತ್ಸಂಗ ಮತ್ತು ನಾಮಸ್ಮರಣೆಯಿಂದ ಅದು ಕೂಡ ಏನಾಗ್ತದೆ ಬದಲಾಗ್ತವೆ ಅಂತ ಗುರುಗಳು ಹೇಳಿದ್ರು. ಈಗ ಮುಂದಿನ ಪ್ರಶ್ನೆಗಳನ್ನ, ಮತ್ತೆ 10 ಪ್ರಶ್ನೆಗಳು ಆಗಿದಾವ, ಅದಕ್ಕೆ ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಗುರುಗಳನ್ನ ಕೇಳಬೇಕು ಅಂದ್ರೆ ಈ ಮುಂದಿನ ಈ ಪ್ರಶ್ನೆಗಳಿಗೆ ಸಮಾಧಾನವನ್ನ ಕೊಡಬೇಕಂತ ಎಲ್ಲರ ಪರವಾಗಿ ನಾನು ಸಾಕಾಂಗ ನಮಸ್ಕಾರ ಮಾಡ್ತಾ ಗುರುಗಳನ್ನು ಕೇಳ್ಕೊಟ್ಟೆ. ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜೇ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಸುಮಾರು 1.5 ವರ್ಷಗಳ ಮೇಲಾಯಿತು ಈ ಕೊರೋನಾ ಮಹಾಮಾರಿಯ ಒಂದು ಪ್ರಚಂಡವಾಗಿರ್ತಕ್ಕಂಥ ಆಘಾತಗಳನ್ನು ವ್ಯಕ್ತಿಗತ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಅದೇ ರೀತಿಯಾಗಿ ರಾಷ್ಟ್ರೀಯ ಒಂದು ಜೀವನದಲ್ಲಿ ಹಾಗೂ ಜಾಗತಿಕ ಜೀವನದಲ್ಲಿ ಅನೇಕ ಪ್ರಕಾರದಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಬಹಳಷ್ಟು ಆಘಾತಗಳನ್ನು ಅನುಭವಿಸ್ತಾ ಇದ್ದೀವಿ, ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ, ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿಯೂ ಒಂದು ಪ್ರಶ್ನೆ ನಿರ್ಮಾಣ ಆಗ್ತದೆ ಅಂದರೆ, ಹಾಗಾದ್ರೆ ಇದನ್ನೇ ಮುಖ್ಯವಾಗಿ ವಿಚಾರ ನಮ್ಮ ಕಣ್ಮುಂದಿಟ್ಟುಕೊಂಡು ಜೀವನದ ಮುಖ್ಯವಾಗಿರ್ತಕ್ಕಂಥ ಏನು ಪ್ರಶ್ನೆ ಇದೆ ಅಂದರೆ, ಭಗವಂತ ನಮಗೆ ಯಾವ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಕೊಟ್ಟಿದಾನೋ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅನ್ನುವಂಥ ಒಂದೇನು ಮನುಷ್ಯ ಜನ್ಮವನ್ನು ಶ್ರೇಷ್ಠವಾಗಿರೋ ಮನುಷ್ಯ ಜನ್ಮವನ್ನು ಕೊಟ್ಟಿದಾನೋ, ಇದನ್ನು ನಾವೀಗ ಇಂಥ ಸಂದರ್ಭದಲ್ಲಿ ಇದರ ಮಹತ್ವವನ್ನು ತಿಳ್ಕೊಂಡು ಇದನ್ನು ಸದುಪಯೋಗ ಮಾಡ್ಕೋಬೇಕೋ, ಅಥವಾ ಕೇವಲ ಈ ಹೊರಗಿನ ವಾತಾವರಣ ಪರಿಸ್ಥಿತಿ ಅದೇ ರೀತಿಯಾಗಿ ಸಾವಿರಾರು ಜನರು ಮೃತ್ಯುವಿಗೀಡಾಗೋದು, ಅದೇ ರೀತಿಯಾಗಿ ರೋಗದಿಂದ ಬಳಲೋದು, ಇದನ್ನೇ ವಿಚಾರ ಮಾಡ್ತಾ ಇದಕ್ಕಾಗಿಯೇ ನಾವು
ತಲೆ ಕೆಡಿಸ್ಕೋತ ಅಥವಾ ಅದ್ರ ಬಗ್ಗೆನೇ ಬಹಳಷ್ಟು ವಿಚಾರ ಮಾಡ್ಕೋತ ಕೂಡೋದು ಅದೇ ಅದರದನೇ ಚರ್ಚೆ ಅದರದನೇ ವಿಚಾರ ಅದರದನೇ ನಾವು ಚಿಂತನೆ ಅದಕ್ಕಾಗಿಯೇ ನಾವು ಹಗಲು ರಾತ್ರಿ ಧಡಪಡಿಸೋದು ಇದನ್ನು ಮಾಡ್ಕೋತಿರಬೇಕು ಅಥವಾ ನಮ್ಮ ಆತ್ಮೋದ್ಧಾರಕ್ಕಾಗಿಯೂ ಏನಾದರೂ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ಸಹಜವಾಗಿ ಅನಿಸ್ತದಲ್ಲ ಏನು ಅಂದರೆ ಇದೆಲ್ಲ ಜೀವನದಲ್ಲಿ ಇವತ್ತೊಂದು ಪ್ರಕಾರ ನಾಳೆ ಒಂದು ಪ್ರಕಾರ ನಾಡ್ದೊಂದು ಪ್ರಕಾರ ಈಗ ಕೊರೋನಾ ಮುಗಿಯಿತು ಅನ್ನೋ ಮಾತ್ರದ ಅರ್ಥಾತ್ ನಮ್ಮ ಆಯುಷ್ಯ ತುಂಬ ಮುಂದಿನ ಜೀವನದಲ್ಲಿಯೂ ಸಹಿತ ಯಾವುದೂ ಇಂಥ ಬಾಧೆ ಉಂಟಾಗಂಗಿಲ್ಲ ಅನ್ನುವಂಥದ್ದೇನು ಏನಿಲ್ಲ ಅಂದರೆ ಹೇಳಲಿಕ್ಕೆ ಬರೋಂಗಿಲ್ಲ ಇವೆಲ್ಲ ಇರುವನೇ ಅರ್ಥಾತ್ ಏನು ಅಂದರೆ ಒಬ್ಬ ಕುದುರೆ ಮೇಲೆ ಕೂತು ಹೊಂಟಿದ್ದ ಅವನ ಕುದುರೆಗೆ ನೀರಡಿಕೆ ಆಯಿತು ನೀರಡಿಕೆ ಆದ ಕೂಡಲೇ ಆ ಕುದುರೆಗಳು ಹುರ್ರ ಹುರ್ರ ಅಂತ ಮಾಡ್ತಾವೆ ಬಾಯಲ್ಲಿ ಸಪ್ಪಳ ಮಾಡ್ತವೆ ಆವಾಗ ಯಜಮಾನಿಗೆ ಅನ್ನಿಸ್ತು ಹಂಗಾರೆ ಕುದುರೆಗೆ ನೀರಡಿಕೆ ಆಗಿದೆ ಕಾಣಿಸ್ತು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ ಒಂದು ಕಡೆ ಅಲ್ಲಿ ಅತ್ಲ ಇತ್ತ ನೋಡ್ತಾನೆ ಅಲ್ಲಿ ಒಂದು ಕಡೆಗೆ ಒಂದು ಪಂಪ್ ಸೆಟ್ ಚಾಲೂ ಇರ್ತದೆ ಅದು ಮಷಿನ್ ಚಾಲೂ ಇರ್ತದೆ ಮೋಟರು ಅದರಿಂದ ನೀರು ಬೀಳ್ತಿರ್ತದೆ ಅದೊಂದು ಬಚ್ಚಲಗತೆ ಕಟ್ಟಿರ್ತಾರೆ ಅದ್ರ ನೀರು ಬೀಳ್ತಿರ್ತದೆ ಇವಾಗ ಅನ್ನಿಸ್ತು ಅಡ್ಡಿ ಇಲ್ಲ ಚಲೋ ಅದ ಕುದುರೆಗೆ ನೀರು ಕುಡಿಸ್ಕೊಂಡು ಹೋದ್ರಾತು ಅಂತ ಅತ್ಲಾಗ ಹೋಗಿ ಕುದುರೆಗೆ ನೀರು ಕುಡಿಸ್ಬೇಕು ಅಂತ ಹೋದ ಹೋದ ಕೂಡಲೇ ಅಲ್ಲಿ ಕುದುರೆ ತೊಗೊಂಡು ಮುಂದೆ ಹೋದರೆ ಅದು ಆ ಕುದುರೆ ಏನು ಅಲ್ಲಿ ಕತ್ತಿವು ಅಂದ್ರೆ ಆ ಪಟ್ 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 ಅವಾಜಿಗೆ ಹೆದರಿ ಹಿಂದೆ ಸಲ್ಲಿಕೆ ಅದು ನೀರು ಕುಡಿವಲ್ತದೆ ಕೊನೆಗೆ ಮತ್ತೆ ಇವನು ಮುಂದೆ ತೊಗೊಂಡು ಹೋದ ಮತ್ತೆ ಹಿಂದೆ ಸರಿ ಅವಾಗ ಅಲ್ಲಿ ಅವನು ಯಜಮಾನ್ ನಿಂತಿದ್ದ ಆ ಹೊಲದ ಯಜಮಾನ್ ನಿಂತಿದ್ದ ಅವನು ಹೇಳಿದ ಈ ಸ್ವಲ್ಪ ಅವಾಜ್ ಬಂದ್ ಮಾಡಪ್ಪ ಅಂತೇಳಿ ಹ್ಞೂನ್ರಿ ಅಂಥೇಳಿ ಅವನು ಏನು ಮಾಡಿದ ಅಂದ್ರೆ ಅವಾಜ್ ಬಟನ್ ಒತ್ತಿದ ಅವಾಜ್ ಬಂದಾತ ಅವಾಜ್ ಬಂದಾದ ಕೂಡಲೇ ನೀರೆಲ್ಲ ಹರಿದು ಹೋಗ್ಬಿಡ್ತು ಅಲ್ಪ ನಮ್ಮ ಕುದುರೆಗೆ ಒಂದು ಸ್ವಲ್ಪ ನೀರು ಬೇಕಾಗಿದ್ದು ಆಯ್ತು ನೀರು ಬೇಕ್ರೆ ತಡ್ರಿ ಅಂತ ತಗೊಂಡು ಮತ್ತೆ ಬಟನ್ ಒತ್ತಿದ ಮತ್ತೆ ನೀರು ಬೀಳಲಿಕ್ಕೆ ಹತ್ತು ಕುದುರೆ ಮತ್ತೆ ಹಿಂಸಲಿಕ್ಕೆ ಹತ್ತು ಒಂದು ಎರಡು ಮೂರು ಸಲ ಆದ ಕೂಡಲೇ ಅವನು ಹೊಲದ ಯಜಮಾನ ಹೇಳಿದ ನೋಡ್ರಿ ರಾಯರ ಈ ಫಟ್ ಫಟ್ ಅವಾಜ್ದೊಳಗೆ ಕುದುರೆ ನೀರು ಕುಡಿಸಿರಿ ಕುಡಿಸ್ಬೇಕು ಅಂತೇಳಿ ಹೆಂಗೋ ಹಾಗೆ ನಮ್ಮ ಪರಿಸ್ಥಿತಿ ಅದ ಈ ಬರೀ ಕೊರೋನಾ 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 ಅನ್ಕೋತ ಕೂತೀವಿ ಅಂತಂದರೆ ನಮ್ಮ ಜೀವ ಒಂದು ನಮ್ಮ ಆಯುಷ್ಯದ ಒಂದೊಂದು ಕ್ಷಣನೂ ಇದ ವಿಚಾರ ಇದ ಚಿಂತನೆ ಇದ ಕಾಳಜಿ ಇದ ಭಯ ಇದ ಉದ್ವೇಗ ಇದ ಅಶಾಂತಿ ಇದ ವಾತಾವರಣ ಇವುಗಳದ್ದನ್ನೇ ನಾವು ನಿರಂತರ ಅದ್ರ ಸಲುವಾಗಿಯೇ ನಾವು 24 ತಾಸು ಇದರೊಳಗೆ ಕಳೆದದ್ದಾದರೆ ನಮ್ಮ ಜೀವನದ ಇಷ್ಟೊಂದು ಆಯುಷ್ಯ ಸಮಯ ವ್ಯರ್ಥ ಆಗಿ ಹೋಗ್ತದಲ್ಪ ಅಂತ ಇದೇ ನಾನು ಸಹಜವಾಗಿ ನಮ್ಮ ಕೋಲ್ಯಾಗ ಕೂತಾಗಿ ಹೇಳಿದೆ ಯಾರಿಗೂ ಏನು ಅಂದರೆ ಸಮರ್ಥ ರಾಮದಾಸ್ ಸ್ವಾಮಿಗಳದೊಂದು ಓವಿ ಇದೆ ಅದರೊಳಗೆ ಅವ್ರು ಏನಂತಾರಂದ್ರೆ ಶಿಂಕ ದಾಂಭಯಿ ಖೋಕ್ಲ ಎವಡ ವೇಳ ವಾಯಾಗಿಲ್ಲ ಶಿಂಕ ದಾಂಭಯಿ ಖೋಕ್ಲ ಶಿಂಕ ಅಂದ್ರೆ ಏನು ಅಂದರೆ ಸೀನೋದು ದಾಂಭಯಿ ಅಂದರೆ ಆಕಳಿಸೋದು ಖೋಕ್ಲ ಅಂದ್ರೆ ಕೆಮ್ಮೋದು ಇಷ್ಟು ಸಮಯ ನಂದು ವ್ಯರ್ಥ ಹೋಯ್ತು ಅಂಥೇಳಿ ನಾಮಸ್ಮರಣೆ ಆಗಲ್ದ ಹೋಯ್ತು ಇಷ್ಟು ಸಮಯ ಅಂದ ಬಳಿಕ ನಾವು ಇದನ್ನು ವಿಚಾರ ಮಾಡಿ ನೋಡಿದರೆ ಆಯುಷ್ಯದೊಳಗೆ ಎಷ್ಟೊಂದು ಸಮಯ ಕಳ್ಕೊಳ್ಕತ್ತೀವಿ ಇದೇ ನಾ ಮುಂಬೈಗೆ ಯಾರಿಗೊಬ್ರು ಫೋನ್ ಮಾಡುವಾಗ ಇದನ್ನ ಹೇಳಿದೆ ಯಾವ ರೀತಿಯಾಗಿ ಒಬ್ಬವ ಶ್ರೀಮಂತ ಆಗಬೇಕಾದ್ರೆ ಈಗ ಅವನಿಗೇನಪ್ಪ ಅಂದ್ರೆ ಒಂದು 5-10,000 ರೂಪಾಯಿ ಪಗಾರ ಅದ ಮನೆಯೊಳಗೆ ಅಡಚಣೆ ಸಾಕಷ್ಟು ಅದ ಆದರೂ ಅವನು ಸ್ವಲ್ಪ ತನಗೆ ಅಡಚಣೆ ಇದ್ರೂ ಅಡಚಣೆ ಅನುಭವಿಸ್ಕೋತನ ಒಂದು ಪ್ರತಿ ತಿಂಗಳು 1,000, 1.5, 2,000, 2,500 ಹಿಂಗೆ ದುಡ್ಡು ಏನದ ಕೂಡಿಸೋದು ಹೋದ ಅಂದರೆ ಒಂದು 10 ವರ್ಷದ ಮೇಲೋ 20 ವರ್ಷದ ಮೇಲೋ ರಿಟೈರ್ ಆಗುವಷ್ಟೊತ್ತಿಗೋ ಅವನಿಗೇನಾಗ್ಬಿಡ್ತದೆ ಲಕ್ಷಗಟ್ಟಲೆ ದುಡ್ಡಾಗಿಬಿಡ್ತದೆ ಆಗ ಅವನಿಗೆ ಹೆಂಗೆ ಆ ದುಡ್ಡಿನ ಶ್ರೀಮಂತಿಕೆ ಬರ್ತದನೋ ಹಂಗೆ ಆಯುಷ್ಯದ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ದಿವಸೂ ನಾನು ಇವತ್ತೇನಾದರೂ ಒಂದು ಅರ್ಥಾತ್ ಏನು ಅಂದರೆ ಆಧ್ಯಾತ್ಮಿಕವಾಗಿ ಆಗಲಿ ಅಥವಾ ಏನಪ್ಪ ಪಾರಮಾರ್ಥಿಕವಾಗಿ ಆಗಲಿ ಭಕ್ತಿಯ ದೃಷ್ಟಿಯಿಂದಾಗಲಿ ಏನಾದರೂ ಒಂದು ಸ್ವಲ್ಪ ಸಂಗ್ರಹ ಮಾಡಿದೆ ಇದೀಗ ಅವ್ರು ಫೋನ್ ಮಾಡಿ ನನಗೆ ಏನು ಕೇಳಿದ್ರು ಹನುಮಾನ್ ಚಾಲೀಸ ಅಂದೀವ್ರಿ ಅಂತೇನ್ರಿ ಚಲೋ ಆಯ್ತು ಸಂತೋಷ ಆಯ್ತು ಸಮಾಧಾನ ಆಯ್ತು ಮನಸ್ಸಿಗೆ ನಾನು ಇಷ್ಟರ ಪೂರ್ತಿಗೆ ಹಂಗೆ ತಿಳ್ಕೊಬಾರ್ದು ಸಮಾಧಾನ ಆಯ್ತು ಬರೋಬ್ಬರಿ ಅದ ಚಲೋ ಅದ ಈ ಸಮಾಧಾನದ ಮಹತ್ವ ಎಷ್ಟದ ಅಂದರೆ ಈ ತಿಂಗಳು ನಾನು ಒಂದು 2,000 ರೂಪಾಯಿ ಬ್ಯಾಂಕಿನಾಗ ಹಾಕಿದೆ ಅನ್ನೋ ಸಮಾಧಾನ ಹೆಂಗೋ ಹಂಗೆ ಏನದ ಅಂದ್ರೆ ನಾವು 22 ದಿವಸದ ಹನುಮದ್ ವ್ರತ ಮಾಡಿದ್ವಿ ಅನ್ನೋ ಸಮಾಧಾನ ಒಂದು ಸ್ವಲ್ಪ ನಮ್ಮದು ಬ್ಯಾಂಕಿನಾಗ ಜಮಾ ಆಯ್ತು ಪುಣ್ಯ
ಅಥವಾ ಒಂದೇನಪ್ಪ ಅಂದ್ರೆ ಅಧ್ಯಾತ್ಮದ ಒಂದು ಭಗವಂತನ ಭಕ್ತಿಯ ಒಂದು ಸ್ವಲ್ಪ ಜಮ ಆಯ್ತು ಆಮೇಲೆ ಮತ್ತೆ ಮುಂದಿನ ಜಮ ಮಾಡ್ಬೇಕು. ಪ್ರತಿ ದಿವಸನೂ ಒಂದು ಒಂದೇನಪ್ಪ ಅಂದ್ರೆ ಸ್ವಲ್ಪ ಜಪ, ಸ್ವಲ್ಪ ಏನಪ್ಪ ನಾಮಸ್ಮರಣೆ ಮಾಡೋದು, ಜಪ ಬರೆಯೋದು, ಹನುಮಾನ್ ಚಾಲೀಸ ಅನ್ನೋದು, ಪೂಜಾ ಪಾಠ ಮಾಡೋದು, ಮಹಾರಾಜರ ಚರಿತ್ರೆ ಪ್ರವಚನ ಓದೋದು, ಈ ರೀತಿಯಾಗಿ ಪ್ರತಿ ದಿವಸನೂ ಇವತ್ತಿಂದ ಇವತ್ತು ಅದರದೇನದ ನಮಗೆ ಸುಖ ಸಿಗ್ತದೆ ಅಥವಾ ನಮಗೆ ಅದರೊಳಗಿಂದ ಭಾಳಷ್ಟು ನಮಗೆ ಏನೋ ಭಾಳಷ್ಟು ಏನಾದರೂ ನಮಗೆ ಪ್ರಾಪ್ತ ಆದಂಗೆ ಆಗ್ತದೆ ಅಂತ ತಿಳ್ಕೊಬೇಕಾದಿಲ್ಲ. ಇದನ್ನು ಹಂಗೆ ಸಂಪಾದನೆ ಮಾಡಿದ್ದನ್ನು ಕೂಡಿಸೋತ ಕೊಳಿಗೆ ಲಕ್ಷಗಟ್ಟಲೆ ದುಡ್ಡು ಸಂಗ್ರಹ ಆದಾಗ ಅದರದ ಶ್ರೀಮಂತಿಕೆ ಮತ್ತು ಅದರಿಂದ ನಮ್ಮ ಪ್ರಪಂಚಗಳು ಅನೇಕ ರೀತಿಯಿಂದ ನಮಗೆ ಸುಖಾನುಕೂಲತೆಗಳನ್ನು ನಮಗೆ ಒದಗಿಸಿಕೊಳ್ಳಿ ಶಕ್ಯ ಆಗ್ತದೆ. ಆ ದೃಷ್ಟಿಯಿಂದ ನಾವು ನಿಜವಾಗಿಯೂ ಮಹಾರಾಜರು ನಮ್ಮ ಮೇಲೆ ಬಹಳ ದೊಡ್ಡ ಅನುಗ್ರಹ ಇದೆಯಲ್ಲ ಏನು ಅಂದರೆ ಈ ಒಂದು ಒಂದೂವರೆ ವರ್ಷವನ್ನು ನಾವು ವ್ಯರ್ಥ ಮಾಡಿಕೊಳ್ಳಿಲ್ಲ. ಏನಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಕೂಡಿಸುವತನ ಬಂದಿವಿ. ಉಪಾಸನೆಯ ರೂಪದಲ್ಲಿ, ನಾಮಸ್ಮರಣೆಯ ರೂಪದಲ್ಲಿ, ಸತ್ಸಂಗದ ರೂಪದಲ್ಲಿ, ಹನುಮಾನ್ ಚಾಲೀಸ ಪಾಠ ಮಾಡೋದ್ರ ರೂಪದಲ್ಲಿ ಹೆಂಗೆ ನಾವು ಸಂಪಾದನೆ ಮಾಡಬೇಕು ಅಂದರೆ ಒಂದ್ಸಲ ಏನಾಗಿತ್ತು ಅಂತಂದರೆ ಈ ಬಿರ್ಲಾ ಅರ್ಥಾತ್ ಏನು ಅಂತಂದರೆ ಬಿರ್ಲಾ ಏನಿದ್ದಾರು ಅವರು ಬೆಲ್ಸರೆ ಅವ್ರನ್ನ ಭೇಟಿ ಅಲ್ಲಿಗೆ ಬಂದಿದ್ದರು. ಘನಶ್ಯಾಮ್ ದಾಸ್ ಬಿರ್ಲಾ ಅಂತ ಅವ್ರ ಹೆಸರು. ಆ ಘನಶ್ಯಾಮ್ ದಾಸ್ ಬಿರ್ಲಾ ಬೆಲ್ಸರೆ ಅವ್ರನ್ನ ಭೇಟಿ ಅಲ್ಲಿಗೆ ಬಂದಾಗ ಮಾತಾಡ್ಕೋತ ಕೂತ ಸಹಜ ಬೆಲ್ಸರೆ ಅವ್ರು ಕೇಳಿದರು, ನಿಮ್ಮದು ಪ್ರಾಪರ್ಟಿ ಎಷ್ಟದ, ನಿಮ್ಮದು ಎಸ್ಟೇಟ್ ಅಥವಾ ನಿಮ್ಮ ಪ್ರಾಪರ್ಟಿ ಎಷ್ಟು, ಇನ್ಕಮ್ ಎಷ್ಟು? ಆವಾಗ ಅವರೇನಂದರು, ನೀವು ಹೇಳಿ ನೋಡೋಣ ಅಂದರು, ಎಷ್ಟು ಇರ್ಬೋದು ನಮ್ಮದು ಅನ್ನೋದು ನೀವು ಹೇಳಿ. ಆವಾಗ ಬೆಲ್ಸರ ಪ್ರವಚನದಾಗ ಹೇಳ, ನಾವೇನು ಅರ್ಥಾತ್ ಏನು ಒಂದು ದರಿದ್ರ ಬ್ರಾಹ್ಮಣರು ನಾವೆಷ್ಟು ಹೇಳ್ಬೋದು? ನಾವು ಭಾಳ ಆದರೂ 1 ಕೋಟಿ 2 ಕೋಟಿ 5 ಕೋಟಿ ಅಂತ ಹೇಳ್ಬೋದು. ಆವಾಗ ಅವ್ರು ಹೇಳಿದ್ರಂತ, ನೀವು 300 ಕೋಟಿ ಮ್ಯಾಲೆ ಹೇಳ್ರಿ ಅಂತ ಹೇಳಿ. ಅರ್ಥಾತ್ ಏನು ಅಂದರೆ ನಮ್ಮದು ವಾರ್ಷಿಕ ಇನ್ಕಮ್ ಏನದನೋ 300 ಕೋಟಿ 700 ಕೋಟಿ ಮ್ಯಾಲೆ ಹೇಳ್ರಿ. ಆವಾಗ ಬೆಲ್ಸರೆ ಅವರಂದರು ನನಗೆ ಆಶ್ಚರ್ಯ ಆಯಿತು ಅಂದರು. ಅಲ್ಲಿ ನೀವು ಇಷ್ಟು ದುಡ್ಡು ಗಳಿಸ್ತೀರಿ ಹೆಂಗೆ ಅಂದಾಗ ಅವ್ರು ಹೇಳಿದ್ರಂತ, ನಮಗೆ ಹಗಲು ರಾತ್ರಿ ಅದೇ ವಿಚಾರ, ದುಡ್ಡು ಗಳಿಸೋದ್ರ ಬೇರೆ ಬೇರೆ ಯೋಜನೆಗಳೇ ನಮ್ಮ ತಲೆಯೊಳಗೆ ಹೊಳಿತಿರ್ತಾವೆ. ಹೆಂಗೋ ಹಂಗೇನದ ಅಂದರೆ ನಾವು ಏನು ಮಾಡಬೇಕು ಅಂದರೆ ಮುದುಕರಾಗೋದ್ರೊಳಗೆ ಮನ್ ನಾನು ಒಂದ್ಸಲ ಹೇಳಿದೆ, ನಮಗೆ ಮೃತ್ಯುವಿನ ಬಗ್ಗೆ ಮರಣದ ಬಗ್ಗೆ ನಮಗೆ ಏನೇನು ಕಾಳಜಿ ಮಾಡೋ ಕಾರಣ ಇಲ್ಲ, ಭಯಪಡಬೇಕಾದ ಕಾರಣ ಇಲ್ಲ. ನಾನು ಮೊನ್ನೆ ಹೇಳಿದೆ ಒಂದ್ಸಲ ಏನು ಅಂದರೆ, ಕೊರೋನಾ ಆಗಿ ಒಬ್ಬರು ಸತ್ತಿಲ್ಲ ಅಂತ ಹೇಳಿ. ಅರೆ ಕೊರೋನಾ ಆಗಿ ಒಬ್ಬರು ಸತ್ತಿಲ್ಲ? ಇಲ್ಲ. ಮತ್ತು ಹೆಂಗೆ ಸತ್ತಾರಂದ್ರೆ ಆಯುಷ್ ಮುಗಿದು ಸತ್ತಾರೆ. ಕೊರೋನಾ ನಿಮಿತ್ತ ಆಗಿದೆ. ಕೊರೋನಾ ಆದರೂ ಹೋದರು, ಕೊರೋನಾ ಆದರೂ ಹೋದರು ಅಂತ ಏನಲ್ಲದು. ಏನಾಗಿ ಹೋಗ್ಯಾರ ಅಂದರೆ ಅವರವ್ರ ಯಾರ ಆಯುಷ್ ಮುಗೀತೋ ಅವ್ರಿಗೆ ಕೊರೋನಾ ನಿಮಿತ್ತ ಆತು. ಮಹಾರಾಜರು ಹೇಳಿದರು ಜಡ್ ಬಂದು ಯಾರೂ ಸಾಯೋದಿಲ್ಲ ಅಂತ. ಮತ್ತು ಏನಾಗಿ ಸಾಯ್ತಾರಂದ್ರೆ ಆಯುಷ್ ಮುಗಿದು ಸಾಯ್ತಾರೆ. ಅರ್ಥಾತ್ ಏನು ಅಂದರೆ ಆಯುಷ್ ಮುಗೀತು ಅಂದರೆ ಸರತ ಸಂಚಿತಾತ ಶೇಷ ನಾಹಿ ಕ್ಷಣಾತ ಅವಕಾಶ ಭರತ ನ ಭರತ ನಿಮೇಶ್ ಜಾವೇಚಿಲಾಗೆ. ಪ್ರಾರಬ್ಧದ ಶೇಷ ಮುಗೀತು ಅಂದರೆ ಸರತ ಸಂಚಿತಾತ ಶೇಷ ನಾಹಿ ಕ್ಷಣಾತ ಅವಕಾಶ ಒಂದು ಕ್ಷಣದ್ದು ಅವಕಾಶ ಇಲ್ಲ. ಭರತ ನ ಭರತ ನಿಮೇಶ್ ಒಂದು ನಿಮಿಷ ಪೂರ್ಣ ಆತು ಅಥವಾ ಆಗಿಲ್ಲ ಅನ್ನೋದ್ರೊಳಗಾಗೇ ಜಾವೇಚಿಲಾಗೆ ಹೋಗಲೇಬೇಕಾಗ್ತದೆ. ಅರ್ಥಾತ್ ಏನು ಜಡ್ಡಾಗಿ ಯಾರು ಸಾಯುವುದಿಲ್ಲ. ಯಾರ್ದು ಆಯುಷ್ಯ ಮುಗಿದಿರ್ತದೋ ಅವರು ಸಾಯ್ತಾರೆ ಹೊರತು ಬೇಕಾದಷ್ಟು ಜಡ್ಡಾಗಲಿ ಆದರೂ ಸಹಿತ ಏನಾಗುವುದಿಲ್ಲ ಅಂದರೆ ಯಾರೂ ಜಡ್ಡಾಗಿ ಸಾಯುವುದಿಲ್ಲ. ಮುಂಚೆ ಹೆಂಗಿತ್ತು ಅಂದರೆ ಭಾಳ ಹಿಂದಿನ ಕಾಲದ್ದು ಏನು ಅಂದರೆ ಆವಾಗ ಮರಣ ಬಂದ ಕೂಡಲೇ ಸಾಯ್ತಿದ್ರು, ಮರಣ ಬಂದ ಕೂಡಲೇ ಸಾಯ್ತಿದ್ರು ಅವ್ರ ಅರ್ಥಾತ್ ಆಯುಷ್ ಮುಗಿದ ಕೂಡಲೇ ಮರಣ ಬರ್ತಿತ್ತು. ಆಯುಷ್ ಮುಗಿದ ಕೂಡಲೇ ಮರಣ ಬರ್ತಿತ್ತು. ಆವಾಗ ಎಲ್ಲರೂ ಏನು ಮಾಡ್ಲಿಕ್ಕತ್ತರು ಅಂದ್ರೆ ಮರಣಕ್ಕನ ಬೈಲಿಕ್ಕತ್ತರು. ಏನ ಸುಡುಗಾಡ ಮರಣ ಬಂತು ಹೋದರು, ಮರಣ ಬಂತು ಹೋದರು. ಅರ್ಥಾತ್ ಏನು ಅಂದರೆ ಮರಣ ಬಂತು ಹೋದರು. ಆ ಮರಣಕ್ಕೆ ಮೃತ್ಯುವಿಗೆ ಏನಾಯ್ತು ಅಂದರೆ ಬಹಳ ಬೇಜಾರಾದ್ರು. ಎಲ್ಲರೂ ಆ ಮೃತ್ಯುವನ್ನು ಬಯ್ಯವರು. ಆ ಮೃತ್ಯು ಬಂತು ಇಂಥವ್ರು ಹೋದರು, ಆ ಮೃತ್ಯು ಬಂತು ಅಂಥವ್ರು. ಕೊನೆಗೆ ಅದು ಬ್ರಹ್ಮದೇವನ ಕಡೆಗೆ ಹೋತದ. ಎಲ್ಲರೂ ನನಗೆ ಬೈತಾರೆ, ಏನು ಮಾಡಿ ನಂದು ಏನು ತಪ್ಪದ ಇದ್ರಾಗ. ಎಲ್ಲರೂ ಬೈತಾರೆ, ಆಯುಷ್ ಮುಗಿದ ಕೂಡಲೇ ಮೃತ್ಯು ಬರ್ತದೆ ಹೋಗ್ತಾರೆ. ಆವಾಗ ಬ್ರಹ್ಮದೇವ್ರು ಅಂದ್ರೆ ಏನು ಕಾಳಜಿ ಮಾಡಬೇಡ, ನಾ ಏನಾದರೂ ಒಂದು ನಿಮಿತ್ತ ಮಾಡ್ತೀನಿ ಅಂತ. ಎಲ್ಲರೂ ಏನಲ್ಲಿ ಹೋದ್ ಏನಿಲ್ಲರಿ, ಎರಡು ದಿವಸ ತಲಿಶೂಲಿ ಎತ್ತವರಿಗೆ ಮೂರನೇ ದಿವಸ ಹೋಗೇ ಬಿಟ್ಟರು ಅಂತ. ಅರ್ಥಾತ್ ಏನು ಅಂದರೆ ನಿಮಿತ್ತದ ಹೆಸರು ತೊಗೊಂಡು ಹೇಳಲಿಕ್ಕೆ ಹತ್ತಿರ ಹೊರತು ಆಯುಷ್ ಮುಗಿದದ್ದನ್ನು ಯಾರೂ ಹೇಳಲಿಲ್ಲ. ತಾತ್ಪರ್ಯ ಏನು ಅಂದರೆ
ನಮಗೆ ನಾನು ಮೊನ್ನೆ ಹೇಳಿದೆ ಮೃತ್ಯುವಿನ ಬಗ್ಗೆ ನಮಗೇನು ಗಾಬರಿ ಆಗುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯಾರಿಗೂ ತಪ್ಪಿಲ್ಲ ಅದು. ಹಂಗೆ ನಾವು ಎದ್ರ ಬಗ್ಗೆ ಸಾವಧಾನ ಆಗಬೇಕಾಗಿದೆ ಅಂದರೆ ವಾರ್ಧಕ್ಯದ ಬಗ್ಗೆ ಸಾವಧಾನ ಆಗಬೇಕಾಗಿದೆ. ನಮ್ಮ ವಾರ್ಧಕ್ಯ ಹೆಂಗಾಗಬೇಕು, ನಾವು ಎಂಥ ಮುದುಕರಾಗಬೇಕು ಅನ್ನೋ ಬಗ್ಗೆ ನಾವು ಸಾವಧಾನ ಆಗಬೇಕು. ಅದ್ರ ಬಗ್ಗೆ ನಮಗೇನಿಲ್ಲ ಅಂದ್ರೆ ಲಕ್ಷ್ಯ ಇಲ್ಲ ಅದ್ರ ಕಡೆಗೆ. ನಾವು ಎಂಥ ಮುದುಕರಾಗಬೇಕು ಅಂದ್ರೆ ಭಾವು ಸಾಹೇಬರಂಥ ಆದರ್ಶ ಮುದುಕರಾಗಬೇಕು. ಅರ್ಥಾತ್ ಭಾವು ಸಾಹೇಬರಿಗೆ 92 ವರ್ಷ ಆಗಿದ್ದು, ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅವ್ರಿಗೆ ಪೂರ ಅನ್ಲಿಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ನಿಶಕ್ತತೆ ಇತ್ತು. ಆವಾಗ ಮಹಾರಾಜರು ಕೇಳಿದ್ರು, ಮಹಾರಾಜ್ ನನಗೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಸಹಿತ ಪೂರ ಅನ್ಲಿಕ್ಕೆ ಆಗಂಗಿಲ್ಲ. ಮಹಾರಾಜರು ಏನಂದರು, ಏ ಭಾವು ಸಾಹೇಬ್ ತುಂಬ ಭಕ್ತ ಶ್ರೀರಾಮ್ ಶ್ರೀರಾಮ್ ಮಣ ಅಂತೆ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಷ್ಟು ಸಹಿತ ಅವ್ರು ದಮ್ಮ ಇದ್ದಿದ್ದಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಅವ್ರು ಒಂದು ದಿವಸ ಮಹಾರಾಜರಿಗೆ, ಮಹಾರಾಜ್ ಈ ಪರಿಸ್ಥಿತಿಯೊಳಗೂ ನನ್ನನ್ನು ಯಾಕೆ 92 ವರ್ಷ ಇದ್ದವರು ಈ ಪರಿಸ್ಥಿತಿಯೊಳಗೂ ಯಾಕೆ ಇಟ್ಟಿರಿ, ಕರ್ಕೊಂಡು ಹೋಗ್ರಿ ಅದು. ಮಹಾರಾಜರೇನು ಕಾಯಿ ಭಾವು ಸಾಹೇಬ್ ತುಂಬ ಕಂಟಾಳ ಅಲ್ಲ ಕಾಯಿ, ನಿಮಗೆ ಬ್ಯಾಸರ ಬಂದದೇನು, ಛೇ ಛೇ ನನಗೆ ಬ್ಯಾಸರ ಬಂದಿಲ್ಲ, ಸುಮ್ಮನೆ ಎಲ್ಲರಿಗೂ ತ್ರಾಸ ಅಂತ. ಆವಾಗ ಮಹಾರಾಜ ಹೇಳಿದರು, ಈ ಪರಿಸ್ಥಿತಿಯೊಳಗೂ ಯಾಕೆ ಇಟ್ಟೀನಿ ಅಂದರೆ, ಈ ಪರಿಸ್ಥಿತಿ ಇಂಥ ಪರಿಸ್ಥಿತಿಯೊಳಗೂ ಸಮಾಧಾನಲೇ ಇರ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರಲಿ ಅಂತ ಇಟ್ಟೀನಿ ಅಂತ. ಹೆಂಗೋ ಹಂಗೆ ನಾವು ಉದಾಹರಣೆ ಆಗಬೇಕು. ನಮಗೇನದ ಅಂತಂದ್ರೆ ಮೃತ್ಯುವಿನ ಬಗ್ಗೆ ಯಾರೂ ಏನೂ ವಿಚಾರ ಮಾಡೋ ಕಾಳಜಿ ಮಾಡೋ ಕಾರಣ ಇಲ್ಲೇ ಇಲ್ಲ. ಅದೇನು ನಾವು ಎಷ್ಟು ವಿಚಾರ ಮಾಡಿದ್ರು ಕಾಳಜಿ ಮಾಡಿದ್ರು ಅದ್ರ ಸಲುವಾಗಿ ಧಡಪಡಿಸಿದ್ರು ಅದೇನು ಯಾರಿಗೂ ತಪ್ಪಿದ್ದಲ್ಲ. ಅರ್ಥಾತ್ ಏನು ಅಂದರೆ, ವಿವೇಕಾನಂದರು 39ನೇ ವರ್ಷಕ್ಕೆ ಹೋದರು, ಸ್ವಾಮಿ ರಾಮತೀರ್ಥರು 32ಕ್ಕೆ ಹೋದರು, ಆನಂದ ಸಾಗರ 35ನೇ ವರ್ಷಕ್ಕೆ ಹೋದರು, ಆಯುಷ್ಯದ್ದು ಏನಿಲ್ಲ ಅಂದರೆ ಆಯುಷ್ಯದ್ದು ಯಾರಿಗೂ ಹೇಳಲಿಕ್ಕೆ ಬರೋಂಗಿಲ್ಲ. ಆದರೆ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂದರೆ, ನಮ್ಮ 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 ಜೀವನವನ್ನು ನಾವು ಹೆಂಗೆ ಇಟ್ಕೋಬೇಕು ಅನ್ನೋ ಬಗ್ಗೆ ನಾವು ಬಹಳ ಸಾವಧಾನತೆ ವಹಿಸಿ, ಹೆಂಗೆ ಸಮಾಧಾನದಲ್ಲಿ ಇರ್ಲಿಕ್ಕೆ ಬರಬೇಕು ಅಂದ್ರೆ, ಮನೆ ಮಂದಿಗೆ ಏನು ಅನಿಸ್ಬೇಕು ಅಂದ್ರೆ, ಇವ್ರು ಇರಬೇಕಪ್ಪ ಇರಬೇಕು ಅಂತ ಅನಿಸು ಹಂಗೆ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಭಾವ ಏನದ ನಮ್ಮಲ್ಲಿ ನಿರ್ಮಾಣ ಆಗಬೇಕಾದ್ರೆ, ನಾವು ಇರೋ ತನಕನೂ ಹೆಂಗೆ ಇರ್ಲಿಕ್ಕೆ ಬರಬೇಕು ಅಂದ್ರೆ, ಎಲ್ಲರಿಗೂ ಆ ಮನೆ ಒಳಗಿನ ವಾತಾವರಣನ ಎಷ್ಟು ಸಮಾಧಾನಪೂರ್ಣ ಆಗಿರಬೇಕು ಅಂದರೆ, ಯಾರಿಗೂ ನಮ್ಮಿಂದ ಏನೂ ಡಿಸ್ಟರ್ಬ್ ಆಗಿರಬಾರ್ದು ಮನಸ್ಸಿಗೆ, ಅರ್ಥಾತ್ ಏನು ಅಂದರೆ ಇದು ಆಗಬಾರ್ದು, ಮನಸ್ಸು ವ್ಯಗ್ರ ಆಗಬಾರ್ದು, ಯಾರ್ದು ಮನಸ್ಸಿಗೆ ಅಸಮಾಧಾನ ಆಗಬಾರ್ದು. ಅಂಥ ಒಂದು ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾದರೆ, ಒಂದು ಕಡೆಗೆ ಹೇಳ್ಯಾರ ಏನು ಅಂತಂದ್ರೆ, ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್ ಅಂತ. ಅರ್ಥಾತ್ ಸಾಧು ಸತ್ಪುರುಷರ ಹಿಂದೆ, ಅದಕ್ಕೆ ನಾನು ಇದೇ ಹೇಳಿದೆ, ಹೆಂಗೆ ದುಡ್ಡನ್ನು ಸ್ವಲ್ಪ ಕೂಡಿಸ್ಕೋತ ಹೋದ್ರೆ ಅದರದ್ದು ದೊಡ್ಡದೊಂದು ಅಮೌಂಟಾಗಿ, ಕೋಟಿಗಟ್ಟಲೆ ಆಗಿ ಅಥವಾ ಲಕ್ಷಗಟ್ಟಲೆ ಆಗಿ ದೊಡ್ಡ ಶ್ರೀಮಂತಿಕೆ ಹೆಂಗೆ ಬರ್ತದನೋ ಹಂಗೆ ನಮಗೇನಾಗಬೇಕು ಅಂದರೆ, ಸಾಧನೆಯ ಶ್ರೀಮಂತಿಕೆ, ಸತ್ಸಂಗದ ಶ್ರೀಮಂತಿಕೆ ಇರಬೇಕು, ಸದ್ವಿಚಾರಗಳ ಶ್ರೀಮಂತಿಕೆ ಇರಬೇಕು, ಸದ್ವಾಸನೆಗಳ ಶ್ರೀಮಂತಿಕೆ ಇರಬೇಕು, ಸದಭಿಪ್ರಾಯಗಳ ಶ್ರೀಮಂತಿಕೆ, ಅರ್ಥಾತ್ ಅಂಥ ಒಂದು ವ್ಯಕ್ತಿತ್ವದ ಒಂದು ಶ್ರೀಮಂತಿಕೆ ಬೇಕು ನಮ್ಮ. ಆ ಅನುಭವದ ಶ್ರೀಮಂತಿಕೆ ಬೇಕು ನಮಗೇನಿರಬೇಕು ಅಂದ್ರೆ, ನಮಗೆ ದಿವ್ಯವಾಗಿರ್ತಕ್ಕಂಥ ಭಗವಂತನ ಅನುಭವದ ಶ್ರೀಮಂತಿಕೆ ಬೇಕು. ಅದು ನಿಜವಾಗಿಯೂ ನಮ್ಮ ಜೀವನಕ್ಕೆ, ನಮ್ಮ ವ್ಯಕ್ತಿಗತ ವೈಯಕ್ತಿಕ ಜೀವನಕ್ಕೆ, ಕೌಟುಂಬಿಕ ಜೀವನಕ್ಕೆ, ಸಾಮಾಜಿಕ ಜೀವನಕ್ಕೆ ಏನದ ಅಂತಂದ್ರೆ ಅತ್ಯಂತ ಸಮಾಧಾನ ಕೊಡುವಂಥ ಶ್ರೀಮಂತಿಕೆ ಆಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಅಂದರೆ, ಇವತ್ತಿನಿಂದನೇ ಅಂಥ ಒಂದೇನು ಅಂದರೆ ಶ್ರೀಮಂತಿಕೆಯನ್ನು ಹೆಂಗೆ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡಬೇಕು ಅಂದರೆ, ಅದಕ್ಕೆ ತತ್ಪರ ಆಗಬೇಕು, ಅದರ ಕಡೆಗೆ ಲಕ್ಷ್ಯ, ಅದರದೇ ವಿಚಾರ, ಅದರದೇ ಚಿಂತನೆ, ಅದಕ್ಕಾಗಿಯೇ ಪ್ರಯತ್ನ, ಅದಕ್ಕಾಗಿಯೇ ಖಟ್ಪಟಿ ಮಾಡೋದು. ಅರ್ಥಾತ್ ಏನು, ಬರೀ ಆಯುಷ್ಯ ಕಳೀಲಿಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿಲ್ಲ. ಅರ್ಥಾತ್ ದಿನ ಏನು ರೋಟಿ ಕಪಡ ಮಕಾನ್ ಅನ್ಕೋತ ನಾವು ಆಯುಷ್ಯ ಕಳೀಲಿಕ್ಕೆ ಏನು ಹುಟ್ಟಿ ಬಂದಿಲ್ಲ. ಏನಾದರೂ ನಮ್ಮನ್ನು ನಾವು ನಮ್ಮೊಳಗೆ ನಾವು ಏನಾದರೂ ತಯಾರಾಗಬೇಕು, ನಮ್ಮೊಳಗೆ ನಾವು ಏನಾದರೂ ಪಡ್ಕೋಬೇಕು, ನಮ್ಮೊಳಗೆ ನಮಗೆ ಹೆಂಗೆ ಅನಿಸ್ಬೇಕು ಅನ್ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ನಾವು ಆತ್ಮತೃಪ್ತರಾಗಬೇಕು, ನಮ್ಮ ಜೀವನ ಧನ್ಯ ಆತಪ್ಪ, ನನಗೆ ಬಹಳ ಸಮಾಧಾನ ಆಯ್ತು, ಅರ್ಥಾತ್ ಏನು ಅಂತ ಅನಿಸ್ಬೇಕಾದರೆ ಒಳಗಿನ ಶ್ರೀಮಂತಿಕೆ ಬೇಕು. ಈ ದುಡ್ಡಿನ ಶ್ರೀಮಂತಿಕೆ ನಮಗೆ ಅದು ಎಂದೂ ಸಮಾಧಾನ ಕೊಡುವಂಥದ್ದಲ್ಲ, ಅದು ಉದಾಹರಣೆ ಅಷ್ಟೇ ಹೊರತು, ಒಳಗೆ ನಮಗೇನಾಗಬೇಕು ಅಂದರೆ ಸದ್ಗುಣಗಳ ಶ್ರೀಮಂತಿಕೆ, ಸದ್ವಾಸನೆಗಳ ಶ್ರೀಮಂತಿಕೆ, ಸದ್ಭಾವನೆಗಳ ಶ್ರೀಮಂತಿಕೆ. ನಾನು ಹೇಳ್ತಾ ಇರ್ತೀನಿ, ಸತ್ಪುರುಷರು ಅಂದರೆ ಸದ್ಭಾವನೆಗಳ ರಾಶಿ ಅಂತ. ಸತ್ಪುರುಷರು ಅಂದರೆ ಏನು ಅಂದರೆ ಸದ್ಭಾವನೆಗಳ ರಾಶಿ. ಅವರೊಳಗೆ ದುಷ್ಟ ಭಾವನೆ, ಅನ್ಯಥಾ ಭಾವನೆ, ವಿಪರೀತ ಭಾವನೆ, ಅರ್ಥಾತ್ ಏನು ಅಂದ್ರೆ ಕುಭಾವನೆ, ಇವುಗಳದ್ದು ಲೇಷ ಇರುವುದಿಲ್ಲ. ಆದರೆ ನಾವೆಲ್ಲ ಅಷ್ಟೊಂದು ಏನಪ್ಪ ಅಂದರೆ ಸದ್ಭಾವನೆಗಳ ರಾಶಿ ಆಗದೇ ಇದ್ದರೂ ಸ ಕಲಿಕೆ ನಾವು ಸದ್ಭಾವನೆಗಳ ಗುಂಪರೇ ಆಗಬೇಕಲ್ಲ.
ನಮ್ಮ ಅಂತಃಕರಣದಲ್ಲಿ ಸದ್ಭಾವನೆಗಳು ನಮಗೆ ಸ್ವಲ್ಪ ಮಟ್ಟಿಗಾರೆ ಸದ್ಭಾವನೆಗಳು ತುಂಬಿಕೊಳ್ಳಬೇಕು. ಸದ್ವಾಸನೆಗಳಿಂದ ನಮ್ಮ ಅಂತಃಕರಣ ತುಂಬಬೇಕು, ಸಚ್ಚಿಂತನೆಯಿಂದ ತುಂಬಬೇಕು, ಅದೇ ರೀತಿಯಾಗಿ ಭಗವಂತನ ನಾಮಸ್ಮರಣೆಯಿಂದ ತುಂಬಬೇಕು, ಸತ್ಸಂಗದ ವಿಚಾರಗಳಿಂದ ತುಂಬಬೇಕು ಅನ್ನುವಂಥ ಒಂದೇ ಕಳಕಳಿಯಿಂದ ನಾವು ಕಳೆದ ಒಂದೂವರೆ ವರ್ಷದಿಂದ ಒಂದಿಲ್ಲ ಒಂದು ಪ್ರಕಾರದಿಂದ ನಮ್ಮನ್ನು ನಾವು ಶ್ರೀಮಂತಿಕೆಯ ಕಡೆಗೆ ಆಧ್ಯಾತ್ಮಿಕ ಒಂದೇನು ಅಂತಂದ್ರೆ ಶ್ರೀಮಂತಿಕೆ ನಮಗೆ ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಒಂದು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಪ್ರಕಾರದಿಂದ ಸಂಕಲ್ಪ ಆಯಿತು, ಇದು ಆಯಿತು, ಹನುಮಾನ್ ಚಾಲೀಸ ಆಯಿತು, ಶತಕೋಟಿ ರಾಮನಾಮ ಬರೆಯೋದ್ರದ್ದು ಈಗಾಗಲೇ ಕನಿಷ್ಠ ನಮಗೆ 18-20 ಕೋಟಿ ರಾಮನಾಮ ಬರೆದದ್ದು ಪುಸ್ತಕ ಬಂದಿವೆ. ಇನ್ನೂ ಬಹಳಷ್ಟು ಬರಬೇಕಾಗಿದೆ. ಅವನ್ನೆಲ್ಲ ನಾವು ಮಂದಿರದಲ್ಲಿ ಪ್ರದಕ್ಷಿಣೆ ಗರ್ಭಗುಡಿ ಸುತ್ತಲೂ ಅದು ದೊಡ್ಡ ಏನು ಅಂತಂದ್ರೆ ಜಂಬೋ ಟ್ರೇ ಅಂತ ಬರ್ತಾವೆ. ಒಂದೊಂದು ಟ್ರೇದಲ್ಲಿ 36 ಲಕ್ಷ ರಾಮನಾಮದ ಪುಸ್ತಕ ಹಿಡಿಯುವಂಥ ಒಂದು ಟ್ರೇ ಇರ್ತಾವೆ. ಆ ಟ್ರೇದಲ್ಲಿ ಅವನ್ನೆಲ್ಲ ಇಟ್ಟು ಗುಡಿಸುತ್ತಲೂ ಗರ್ಭಗುಡಿಸುತ್ತಲೂ ಆ ರಾಮನಾಮಕ್ಕೂ ದಿನ ಪ್ರದಕ್ಷಿಣೆ ಹಾಕ್ತೀವಿ. ಅರ್ಥಾತ್ ಏನು ಅಂದ್ರೆ ಅದನ್ನು ಎತ್ತಲಾಗಾರಿ ಹೆಂಗಾರ ಇಟ್ಟಿಲ್ಲ, ಅಗ್ದಿ ಮಹತ್ವದ ಬುದ್ಧಿಯಿಂದ. ಅರ್ಥಾತ್ ಏನು ಅಂದ್ರೆ ದುಡ್ಡು ಬೆಳ್ಳಿ ಬಂಗಾರ ಇಡ್ಲಿಕ್ಕಿಲ್ಲ, ಅಷ್ಟೊಂದು ಅದನ್ನು ನಾವು ಕಾಳಜಿ ಪೂರ್ವಕವಾಗಿ ಇಟ್ಟೀವಿ. ಹೆಂಗೋ ಹಂಗೆ ಅದೇ ರೀತಿಯಾಗಿ ಹನುಮಾನ್ ಚಾಲೀಸಾದ್ದು ಪಾಠ ನಡೆದಿದೆ. ಇದೇ ರೀತಿಯಾಗಿ ಸತ್ಸಂಗ ಸ್ವಲ್ಪ ಇಲ್ಲ ಸ್ವಲ್ಪ ವಿಚಾರ ಶ್ರವಣ ಆಗ್ತಾ ಇರಬೇಕು. 15 ದಿವಸಕ್ಕರೆ ಒಂದ್ಸಲ ಯಾಕಾಗುವಲ್ ತಕ್ಕ ಕನ್ನಡದಲ್ಲಿ 15 ದಿವಸಕ್ಕೆ ಒಂದ್ಸಲ ಯಾಕಾಗುವಲ್ ತಕ್ಕ ಮರಾಠಿಯಲ್ಲಿ 4 ವಿಚಾರಗಳನ್ನು ಶ್ರವಣ ಮಾಡಬೇಕು. ಮನಸ್ಸಿನಲ್ಲಿ ಒಬ್ಬರಿಗೆ ಬಂದಿರೋ ಸಂಶಯದ ಉತ್ತರ ಹೇಳೋದರಿಂದ ಈ ಝೂಮ್ನಾಗಿರೋರಾಗಲಿ ಅಥವಾ ಫೇಸ್ಬುಕ್ನವರು ಇರೋರಿಗಾಗಲಿ ಎಲ್ಲರಿಗೂ ಅದು ಏನದ ಅನ್ವಯಿಸ್ತದೆ ಅಂತ ಇಲ್ಲದೇ ಇದ್ರೂ ನಾವು ಅದ್ರ ಉತ್ತರನ ಈ ಪದ್ಧತಿ ಒಳಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಲ್ಲ ಏನು ಅಂದ್ರೆ ಅದರೊಳಗಿಂದ ಬಹಳಷ್ಟು ಜನರ ಪ್ರಶ್ನೆಗಳು ಏನಾಗಬೇಕು ಅಂದರೆ ಅವು ಬಗೆಹರಿಬೇಕು, ಸಮಾಧಾನ ಆಗಬೇಕು ಅನ್ನುವಂಥ ಒಂದು ಭೂಮಿಕಾ ಇಟ್ಟುಕೊಂಡೇ ಹೇಳ್ತಾ ಇರೋದರಿಂದ 1, 2, 3 ಪ್ರಶ್ನೆಗೆ ಉತ್ತರ ಹೇಳಿದ್ರು ಎಷ್ಟೊಂದು ಜನರಿಗೆ ನಮಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ನನ್ನ ತಲೆಯಾಗಿ ಬಹಳಷ್ಟು ವಿಚಾರ ಪ್ರಶ್ನೆ ಇದ್ದರು ಅವೆಲ್ಲ ಬಗೆಹರಿದ್ರು ರೀ ಅಂತ. ಅದೇ 100 ಪ್ರಶ್ನೆಗಳಿಗೆ ಉತ್ತರ ಏನದನು ಒಂದು ಪ್ರಶ್ನೆಯ ಉತ್ತರ ರೂಪದಲ್ಲಿ ನಾವು 100 ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥ ಒಂದು ಅರ್ಥಾರ್ಥ ಏನು ಒಂದು ಪದ್ಧತಿಯೊಳಗೆ ಹೇಳ್ತಿರ್ತೀವಿ. ಆದ್ದರಿಂದ ನಿಜವಾಗಿಯೂ ನಾವು ಬಹಳ ಸಂತೋಷ ಆಗ್ತದೆ. ನಾವೆಲ್ಲರೂ ನಮ್ಮ ಭವಿಷ್ಯ ಜೀವನವನ್ನು ಸಿನ್ನರ್ಸ್ ಹ್ಯಾವ್ ಎ ಪಾಸ್ಟ್ ಅಂತ, ಅರ್ಥಾರ್ಥ ಏನು ಅಂದರೆ ನಮಗೆ ಭವಿಷ್ಯದ ನಮ್ಮ ಜೀವನದಲ್ಲಿ ಪಾಪದ ಹೊರೆ ಅದ ಅಂತ ತಿಳ್ಕೋಬೇಕು. ನಮ್ಮ ಇದೇ ಒಬ್ಬರು ಬಂದಿರೋ ಅವ್ರು ಕೇಳಿದರು ಶಿವಮೊಗ್ಗದವರು, ಅಲ್ಲರಿ ಪಾಪದ ಹೊರೆ ಅಂತೀರಲ್ರಿ ಅಂತಂದ್ರೆ ಹೌದು ಅಂತ. ಯಾಕೆ ಏನು ಅಂತ ನಾ ಹೇಳಿದೆ, ವಿಸ್ಮರಣೆನೇ ಪಾಪ ಅದು. ನಾವು ಎಷ್ಟು ನಮ್ಮಲ್ಲಿ ವಿಸ್ಮರಣೆ ಅದ, ಎಷ್ಟು ಸ್ಮರಣೆ ಅದ, 24 ಗಂಟೆಗಳಲ್ಲಿ ನಾವು ಅದನ್ನು ಏನು ಮಾಡಿ ನೋಡಬೇಕು ಅಂದರೆ ಲೆಕ್ಕ ಹಾಕಿ ನೋಡಬೇಕು 24 ಗಂಟೆಗಳಲ್ಲಿ ಎಷ್ಟು ಸ್ಮರಣೆ ಆಗ್ತದೆ, ಎಷ್ಟು ವಿಸ್ಮರಣೆ ಆಗ್ತದೆ. ಸತ್ಪುರುಷರಲ್ಲಿ ಎಷ್ಟು ಸ್ಮರಣೆ, ನಮ್ಮಲ್ಲಿ ಎಷ್ಟು ಸ್ಮರಣೆ. ಅರ್ಥಾತ್ ಮಹಾರಾಜರು ಒಂದು ಕಡೆಗೆ ಹೇಳಿದ್ರು ಸಾಮಾನ್ಯ ಜನರು ಸತ್ಪುರುಷರಲ್ಲಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ ಸಾಮಾನ್ಯ ಜನರಿಗೆ ಸ್ಮರಣೆಯನ್ನು ಪ್ರಯತ್ನಪೂರ್ವಕ ಮಾಡಬೇಕು, ವಿಸ್ಮರಣೆ ಸ್ವಾಭಾವಿಕ ಇರ್ತದೆ. ಆದರೆ ಸತ್ಪುರುಷರಿಗೆ ಸ್ಮರಣೆ ಸ್ವಾಭಾವಿಕ ಇರ್ತದೆ, ವಿಸ್ಮರಣೆಯನ್ನು ಅವರು ಪ್ರಯತ್ನಪೂರ್ವಕ ಮಾಡಬೇಕಾಗ್ತದೆ, ಭಗವಂತನ ಮರೀಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಅನೇಕ ಉದಾಹರಣೆ ಹೇಳಿ. ಇದ್ರ ಬಗ್ಗೆ ನಾನು ಬೇಕಾದಷ್ಟು ರಾಮಕೃಷ್ಣ ಪರಮಹಂಸರು ಹೇಳಿ ಅವರು ಊಟಕ್ಕೆ ಕೂತಾಗ ಶಾರದಾಮಣಿ ಅವರು ಏನಾದರೂ ಲೌಕಿಕ ವಿಚಾರ ಹೇಳ್ತಾ ಇದ್ರು. ಈ ಕಲ್ಕತ್ತಾಗ ವೈಸರಾಯ್ ಬಂದನ ಹಂಗೆ ಹಿಂಗೆ ಅಂತ. ಆವಾಗ ಒಂದು ದಿವಸ ವಿವೇಕಾನಂದ ಕೇಳಿದ್ರು ಶಾರದಾಮಣಿ ಅವರಿಗೆ, ಮಾ ಅವರು ಅಖಂಡವಾಗಿ ಆ ಪರಮಾತ್ಮ ಸ್ವರೂಪದ ಭಾವದಲ್ಲಿರ್ತಕ್ಕಂಥವ್ರು, ನೀವು ಅವ್ರಿಗೆ ಇವೆಲ್ಲ ವಿಚಾರ ಯಾಕೆ ಹೇಳ್ತೀರಿ? ಆವಾಗ ಶಾರದಾಮಣಿ ಅವ್ರು ಹೇಳಿದರು, ನರೇನ್ ಅಂದ್ರೆ ನರೇನ್ ಅಂದ್ರೆ ನರೇಂದ್ರನ್, ನಿಮಗೆ ಅವ್ರ ಅವಸ್ಥ ನಿನಗೆ ಅವ್ರ ಅವಸ್ಥ ಅದು ಕಲ್ಪನಾ ಅದ ಇಲ್ಲೋ. ಅರ್ಥಾತ್ ಹೆಂಗದ ಅಂದ್ರೆ ಅವ್ರ ಅವಸ್ಥ ಅಂದ್ರೆ ಮ್ಯಾಲೆ ಅರ್ಥಾತ್ ಏನು ಅಂದ್ರೆ ಒಂದು ಹುಕ್ಕು ಅದ, ಆ ಹುಕ್ಕಿಗೆ ಒಂದು ನಾವು ಸ್ಪ್ರಿಂಗ್ ಜೋತು ಬಿಟ್ಟೀವಿ. ವೇಯಿಂಗ್ ಸ್ಪ್ರಿಂಗ್ ಇರ್ತಾವೆ, ತೂಕ ಮಾಡೋ ಸ್ಪ್ರಿಂಗು ಅಂತ ಇಂಥ ಸ್ಪ್ರಿಂಗ್ ಇರ್ತಾವೆ. ಅವನು ಜೋತು ಬಿಟ್ಟು ಆ ಸ್ಪ್ರಿಂಗ್ ಜಗ್ಗಿ ನಾವು ಹಿಡಿದಿದ್ವಿ ಅಂದ್ರೆ ಅದು ಕೆಳಗೆ ಬಂದಿರ್ತದೆ, ಕೈ ಬಿಟ್ಟಿವಿ ಅಂದ್ರೆ ಮ್ಯಾಲಕ್ಕೆ ಹೋಗ್ತದೆ. ಹೆಂಗೋ ಹಂಗೆ ನಾನು ಈಗ ಅವ್ರಿಗೆ ಒಂದು ತುತ್ತಿ ಆಡ ತುತ್ತು ಊಟ ಮಾಡಬೇಕು ಅಂದರೆ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಏನಾದರೂ ಹೇಳ್ಕೋತಾ ಇದ್ರೆ ಬಹಿರ್ಮುಖ ವೃತ್ತಿ ಉಂಟಾಗಿ ಅದರಿಂದ 2 ತುತ್ತು ಊಟ ಮಾಡ್ತಾರೆ. ಈಗ ನಾ ಹೇಳೋದು ಬಿಟ್ಟೆ ಅಂದ್ರೆ ಅವ್ರ ಮನಸ್ಸು ಸಮಾಧಿ ಅವಸ್ಥೆಗೆ ಹೋಗಿಬಿಡ್ತದೆ. ನಮ್ಮದು ಸ್ಪ್ರಿಂಗ್ ಇದ್ದಂಗೆ ಅದ ರೀ, ನಮ್ಮ ಮನಸ್ಸು ಸಹಿತ ಏನಾರ ಹಂಗೆ ಮ್ಯಾಲೆ ಹುಕ್ಕು ಹುಕ್ಕಿಗೆ ಜೋತಾಡೋ ಸ್ಪ್ರಿಂಗ್ ಇದ್ದಂಗೆ. ಆದ್ರೆ ನಮ್ಮ ಸ್ಪ್ರಿಂಗ್ ಹೆಂಗೆ ಹೆಂತಾದ್ರದ ಅಂದ್ರೆ ಆ ಟ್ವಿಸ್ಟ್ ಕೆಟ್ಟಿರೋ ಸ್ಪ್ರಿಂಗ್ ಇರ್ತಾವಲ್ಲ ಅವ್ಕೆ ಮ್ಯಾಲೆ ಹೋಗಂಗೆ ಇಲ್ಲ, ಅವು ಕೆಳಗೆ ಜೋತಾಡ್ತಿರ್ತಾವೆ. ಅಂಥ ಸ್ಪ್ರಿಂಗ್ ನಂಬದದ. ಆದ್ದರಿಂದ ಏನದ ಅಂದ್ರೆ ಮ್ಯಾಲೆ ಎತ್ತಬೇಕು ಅದನ್ನು, ಮತ್ತೆ ಇದು ರಿಪೇರಿ ಮಾಡ್ಸೋಂಬರ್ಬೇಕು ಹೆಬ್ಬಳ್ಳಿಯಾಗ ಅದ್ರದ್ದೆಲ್ಲ ರಿಪೇರಿ ಮಾಡೋ ಇದು ಇಲ್ಲೆಲ್ಲ ನಮ್ಮಲ್ಲಿ ಇದು ಅದ ಅವೆಲ್ಲ ಇದು ಅವ ವ್ಯವಸ್ಥೆ ಅವು. ಇಲ್ಲಿ ಬಂದು ರಿಪೇರಿ ಮಾಡಿಸ್ಕೊಂಡು ಹೋದ್ರೆ ಮತ್ತೊಂದು ಚೂರು ಚೂರು ಮ್ಯಾಲೆ ಕೇಳ್ತಾವೆ ಹೊರತು ಇಲ್ಲದೇ ಇದ್ರೆ ಇಲ್ಲ ಅಂತ.
ಹೆಂಗೋ ಹಂಗೆ ಅನ್ನೋದು ಅಖಂಡ ಆ ಭಾವದಲ್ಲಿ ಇರ್ತಕ್ಕಂಥ ಅರ್ಥಾರ್ಥ ಏನು ಅಂತಂದ್ರೆ ಅದು ನಿಜವಾಗಿಯೂ ಅವ್ರದ್ದು ಬಹಳ ದೊಡ್ಡ ಅವಸ್ಥೆ ಇರ್ತದೆ. ಹೆಂಗೋ ಹಂಗೆ ಏನದ ಅಂದ್ರೆ ನಾವು 24 ತಾಸು ಇದನ್ನು ನಾವು ಮನಸ್ಸಿನಾಗ ಅಂದುಕೋತ ಇದ್ರೆ ಸ್ವಲ್ಪ ನಮಗೆ ಬರ್ತದೆ. ಆದ್ದರಿಂದ ನಮ್ಮ ಕಳಕಳಿ ಏನಿದೆ ಅಂದರೆ ಯಾವುದಾದ್ರೂ ಒಂದು ನಿಮಿತ್ತದಿಂದ ನಾವು ಭಗವತ್ ಚಿಂತನೆಯಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದನೇ ನಾವು ಈಗ ಏನು ಮಾಡಲಿಕ್ಕತ್ತೀವಿ ಅಂತಂದ್ರೆ ಅವರು ಯಾವಾಗಲೂ ಅವ್ರನ್ನ ಹೊರಗೆ ತರಬೇಕಾಗ್ತದೆ. ನಾನು ಇನ್ನೂ ಒಂದು ಉದಾಹರಣೆ ಹೇಳಿದ್ದೆ, ಯಮುನಾ ನದಿ ದಂಡಿ ಒಂದು ದಿವಸ ನಾರದರು ಅರ್ಥಾತ್ ನಶಿಕ್ಲೆ 5 ಗಂಟೆಗೆ ಥಂಡಿ ದಿವಸ ಹೊಂಟಿದ್ರು. ಒಂದು 4-5 ಮಂದಿ ಹೆಣ್ಮಕ್ಕಳಲ್ಲಿ ಪ್ರಾಣಾಯಾಮ ಮಾಡ್ಕೋತ ಕೂತಿದ್ರು ಕತ್ಲ್ಯಾಗ. ನಾರದರು ಕೇಳಿದರು, ಯಾರು ನೀವು? ಅವರೆಲ್ಲರೂ ನಾರದರು ವೀಣಾ ಕೇಳಿದವರು ಎದ್ದು ಬಂದು ನಮಸ್ಕಾರ ಮಾಡಿದರು. ನಾವು ಗೋಪಿಕಾಸ್ತ್ರೀಯರು, ಇಲ್ಲ್ಯಾಕೆ ಕೂತೀರಿ? ಪ್ರಾಣಾಯಾಮ ಮಾಡ್ಲಿಕ್ಕತ್ತೀವಿ. ಪ್ರಾಣಾಯಾಮ ಯಾಕೆ ಮಾಡ್ಲಿಕ್ಕತ್ತೀರಿ? ಇಲ್ಲರಿ, ನಾವು ಶಾಸ್ತ್ರದಾಗ ಕೇಳೀವಿ ಪ್ರಾಣಾಯಾಮ ಮಾಡೋದರಿಂದ ಮನಸ್ಸಿನ ಮ್ಯಾಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ಬರ್ತದೆ. ಅವ್ರು ಕೇಳಿ, ನಿಮ್ಮ ಮನಸ್ಸಿಗೆ ಏನಾಗ್ಯದ ಈಗ? ನಾವು ಅವ್ರು ಹೇಳಿದ್ರು ಏನು ಹೇಳ್ಬೇಕ್ರಿ, ನಮ್ಮ ಮನಸ್ಸಿನ ಪರಿಸ್ಥಿತಿ ಭಾಳ ಕಠಿಣ ಆಗ್ಯದ. ಏನಾಗ್ಯದ? ನಮಗಿಷ್ಟು ಆ ಕೃಷ್ಣ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮದಲ್ಲಿ ನಮ್ಮ ಮನಸ್ಸು ಎಷ್ಟು ಮುಣಿಗೆ ಹೋಗಿರ್ತದೆ ಅಂದರೆ, ಅವನ ಪ್ರೇಮದಲ್ಲಿ ಎಷ್ಟು ಮುಣಿಗೆ ಹೋಗಿರ್ತದೆ ಅಂದರೆ, ನಮಗೇನು ಪ್ರಪಂಚದ ಕಡೆಗೆ ಲಕ್ಷ ಹೋಗೋದಿಲ್ಲ. ನಾವು ಒಲೆ ಮೇಲೆ ಸಾರು ಖೀರು ಮಾಡಲಿಕ್ಕಿಟ್ಟಿರ್ತೀವಿ, ಸಾರನ್ನ ಸಕ್ಕರೆ ಹಾಕ್ತೀವಿ, ಖೀರನ್ನ ಉಪ್ಪು ಹಾಕ್ತೀವಿ, ಹಿಂಗಾಗಿ ಮನೆಯೊಳಗೆ ಬರೇ ಬೈಸ್ಕೋತೀವಿ. ಅದಕ್ಕೆ ನಾವು ವಿಚಾರ ಮಾಡಿದ್ವಿ, ಆ ಮನಸ್ಸನ್ನು ಜಗ್ಗಿ ತಂದು ಪ್ರಪಂಚದಲ್ಲಿ ತೊಡಗಿಸ್ಬೇಕು ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ ಅಂದ್ಕೊಂಡು ನಾರದವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು, ಧನ್ಯ ಇದ್ದೀರಿ ನೀವು ಅಂತ. ಆಶಾಮಹೋ ಚರಣರೇಣು ಜುಷಾಮಹಂ ಸ್ಯಾಂ ಬೃಂದಾವನೇ ಕಿಮಪಿ ಗುಲ್ಮ ಲತೌಷಧೀನ ಯಾ ದುಸ್ತ್ಯಜಂ ಸ್ವಜನಂ ಆರ್ಯಪಥಂಚ ಹಿತ್ವ ಭೇಜುರ್ ಮುಕುಂದ ಪದವೀಂ ಋಷಿಭಿರ್ ವಿಮೃಗ್ಯಾಂ. ಆಶಾಮಹೋ ಚರಣರೇಣು ಜುಷಾಮಹಂ ಸ್ಯಾಂ 60,000 ವರ್ಷ ತಪಶ್ಚರ್ಯ 10,000 ವರ್ಷ ತಪಶ್ಚರ್ಯ ಮಾಡಿರ್ತಕ್ಕಂಥ ಋಷಿ ಮುನಿಗಳು ಭಗವಂತ ಹತ್ರ ಪ್ರಾರ್ಥನೆ ಮಾಡಿದರು. ಏನು ಅಂದರೆ, ನಮ್ಮ ತಪಶ್ಚರ್ಯದ ಫಲಸ್ವರೂಪವಾಗಿ ನನಗೇನಾದರೂ ಕೊಡಬೇಕನ್ನಿಸಿದರೆ ನಮ್ಮನ್ನು ಆ ಬೃಂದಾವನದಲ್ಲಿ ಏನಾದರೂ ಗಿಡ ಕಂಟಿ ಬಳ್ಳಿ ಮಾಡಿ ಹುಟ್ಟಿಸು. ಆವಾಗ ಭಗವಂತಂದ, ಅದ್ರ ನಿಮಗೇನಾಗ್ತದೆ? ಆವಾಗ ಅವ್ರು ಹೇಳಿದ್ರಂತ, ಅಲ್ಲಿ ಆ ಗೋಪಿಕಾ ಸ್ತ್ರೀಯರ ಚರಣ ಧೂಳಿ ನಮ್ಮ ಮ್ಯಾಲೆ ಬೀಳಿ. ಆಶಾಮಹೋ ಚರಣರೇಣು ಜುಷಾಮಹಂ ಸ್ಯಾಂ ಬೃಂದಾವನೆ ಕಿಮಪಿ ಗುಲ್ಮ ಲತಾ ಔಷಧೀನ ಯಾ ದುಸ್ತ್ಯ ಅಂಥದ್ದು ಏನು ಮಾಡ್ಯಾರ ಅವರು ಬಿಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಯಾ ದುಸ್ತ್ಯಜಂ ಸ್ವಜನಂ, ಸ್ವಜನ ಮೋಹವನ್ನು ಬಿಟ್ಟಾರೆ, ಅರ್ಥಾತ್ ಏನು ಅಂದರೆ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥ ಮಾರ್ಗವನ್ನು ಬಿಟ್ಟಾರೆ. ಯಾ ದುಸ್ತ್ಯಜಂ ಸ್ವಜನಂ ಅರ್ಥಾತ್ ಏನು ಬಿಟ್ಟು ಭೇಜುರ್ ಮುಕುಂದ ಪದವೀಮ್, ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಧ್ಯಾನದೊಳಗೆ ತಮ್ಮನ್ನು ತಾವು ಏನು ಮಾಡ್ಕೊಂಡ್ಬಿಟ್ಟಾರೆ, ಹುಚ್ಚರನ್ನಾಗಿ ಮಾಡ್ಕೊಂಡ್ಬಿಟ್ಟಾರೆ. ಆದ್ದರಿಂದ ಏನು ಅಂತಂದ್ರೆ, ಅಲ್ಲಿನ ಅವ್ರ ಚರಣ ಧೂಳಿ ನಮ್ಮ ಮ್ಯಾಲೆ ಬೀಳಿ, ಆದ್ರೆ ನಮ್ಮನ್ನಲ್ಲಿ ಏನಾದರೂ ಗಿಡ ಕಂಟಿ ಬಳ್ಳಿ ಮಾಡಿ ಹುಟ್ಟಿಸು ಅಂತ ಹೇಳಿದ್ರು. ಹೆಂಗೋ ಹಂಗೆ ಏನದ ಅಂದರೆ, ನಾವು ಕೃಷ್ಣನು ಅವನೇ ಇದ್ದಾನೆ, ಅರ್ಥಾತ್ ಅವನ ನಾಮನೂ ಅದೇ ಅದ, ಆದ್ರೆ ನಾವು ಗೋಪಿ ಆಗವಲ್ವಿ ಅಷ್ಟೇ. ಹೆಂಗೋ ಹಂಗೆ, ಆದ್ದರಿಂದ ನಾವು ಏನಾಗಬೇಕು, ಏನಾದರೂ ಪ್ರಯತ್ನ ಮಾಡ್ಕೋತಾನೆ ಇರಬೇಕು, ಸಂಪಾದನೆ ಮಾಡ್ಕೋತಾನೆ ಇರಬೇಕು. ಆದ್ದರಿಂದ ಅಲ್ಲಿ ಒಂದು ಕಡೆಗೆ ಹೇಳೋ, ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ. ಯಾವುದಕ್ಕೆ ನಾವು ವಿಪತ್ತು ಅಂತೀವಿ, ಕಷ್ಟ ಅಂತೀವಿ, ತ್ರಾಸ ಅಂತೀವಿ, ಅದು ನಿಜವಾದ ವಿಪತ್ತಲ್ಲ. ಮತ್ತು ಯಾವುದನ್ನು ನಾವು ಸಂಪತ್ತು ಅಂತ ತಿಳ್ಕೊಂಡಿವೋ ಅದು ನಿಜವಾದ ಸಂಪತ್ತಲ್ಲ. ವಿಪತ್ತು ಅಂದರೆ ಯಾವುದು ಅಂದರೆ, ವಿಪತ್ ವಿಸ್ಮರಣಂ ವಿಷ್ಣೋ, ಹ್ಞೂ, ಭಗವಂತನ ವಿಸ್ಮರಣೆ ಅಂತ ಏನದನೋ ಅದೇ ಬಹಳ ದೊಡ್ಡ ವಿಪತ್ತು. ಸಂಪನ್ ನಾರಾಯಣ ಸ್ಮೃತಿ, ಆ ಭಗವಂತನ ಸ್ಮರಣನೇ ನಿಜವಾಗಿರ್ತಕ್ಕಂಥ ಸಂಪತ್ತು, ಐಶ್ವರ್ಯ, ಭಾಗ್ಯ, ಸುಖ, ಆನಂದ, ತೃಪ್ತಿ, ಸಮಾಧಾನ. ನಮಗದರದ್ದು ಮಹತ್ವ ಗೊತ್ತಿಲ್ಲ. ನಾವು ಈ ಸಂಸಾರದೊಳಗೆ ಎಷ್ಟರೇ ಮುಣಿಗೆ ಹೇಳಲಿಕ್ಕೆ ಹತ್ತೀವಿ ಅಂದರೆ ಅದು ಎಷ್ಟರೇ ನಮಗೆ ಮೈಗೂಡಿ ಬಿಟ್ಟದ, ನಮಗೆ ಅದೇ ಏನಾಗಿಬಿಟ್ಟದ ರೂಢಿ, ಅದ ಒಂದು ಏನಾಗಿಬಿಟ್ಟದ ಅಂದರೆ ಅದ ನಮಗೆ ಸೇರು ಹಂಗಾಗಿಬಿಟ್ಟದ. ಅರ್ಥಾತ್ ಹೆಂಗಿರ್ತದೆ ಅಂತಂದರೆ, ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಈ ಕೆಲವು ಮೀನ ಮಾರೋ ಹೆಣ್ಮಕ್ಕಳು ಅರ್ಥಾತ್ ಏನು ಪ್ಯಾಟಿಯೊಳಗೆ ಮೀನ ಮಾರಿ ತಮ್ಮ ಊರಿಗೆ ಹೊಂಟಿದ್ರು ಹಳ್ಳಿಗೆ, ದಾರಿ ಒಳಗೆ ಮಳೆ ಬರುವಂಗೆ ಆತು. ಮಳೆ ಬರುವಂಗೆ ಆದ ಕೂಡಲೇ ಅತ್ಲ ಇತ್ತ ನೋಡಿದ್ರು ಒಂದು ಅಲ್ಲಿ ಹೂವಿನ ತೋಟ ಇತ್ತು. ಅವ್ರಿಗೆ ಅನ್ನಿಸ್ತು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಮಳೆ ನಿಂತು ಒಳಗೆ ಹೋದ್ರಾತು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಕೂತರು. ಆ ಯಜಮಾನ ಕೇಳಿದ್ರು, ಸ್ವಲ್ಪ ಇಲ್ಲಿ ಗುಡಿಸಲದಲ್ಪ, ಇಲ್ಲಿ ಕೂಡ್ರೇನು, ಕೂಡ್ರಿ ಅಂದ. ಆಮೇಲೆ ಮಳೆ ಜೋರಾತು, ಆಮೇಲೆ ಅವ್ರಿಗೆ ಅನ್ನಿಸ್ತು ಇಲ್ಲೇ ಮಲ್ಕೊಂಡ್ಬಿಟ್ರಾತು, ಮುಂಜಾನೆ ಎದ್ದು ಹೋದ್ರಾತು ಅಂತ ತಿಳ್ಕೊಂಡು ಎಲ್ಲರೂ ಅಲ್ಲೇ ಮಲ್ಕೊಂಡ್ರು. ರಾತ್ರಿ 12-1 ಗಂಟೆಗೆ ಮಳೆ ಎಲ್ಲ ನಿಂತು ಆಕಾಶ ನಿರಭ್ರ ಆಗಿ ಸಾವಕಾಶ ಗಾಳಿ ಬೀಸ್ಲಿಕ್ಕೆ ಹತ್ತು ಕೂಡಲೇ ಅಲ್ಲಿ ಶಾವಂತಿಗೆ, ಸಂಪಿಗೆ, ಮಲ್ಲಿಗೆ, ಗುಲಾಬಿ, ಜಾಜಿ ಎಲ್ಲ ಇಂಥ ಹೂವಿನ ಗಿಡಗಳು ಸುಗಂಧ ವಾಸನೆ ಹರಡಿದ ಕೂಡಲೇ ಆ ಎಲ್ಲ ಹೆಣ್ಮಕ್ಳಿಗೆ ತಟ್ನ ಎಚ್ಚರಾತು. ಅವರೆಲ್ಲ ಮೂಗಿ ಹಿಂಗೆ ಮಾಡಿ, ಚೆ 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 ಚಿ, ಏನು ಹೊಲಸು ವಾಸನೆ ಇದು, ಏನು ಹೊಲಸು ವಾಸನೆ ಇದು ಅಲ್ಲಿ ಕದ ಅಂದ ಕೂಡಲೇ ಎಲ್ಲರಿಗೂ ಎದ್ದು ಕೂತ್ಬಿಟ್ರು. ಇನ್ನು ಬೆಳತನಕ ಮಲ್ಕೊಳ್ಳೋದು ಹೆಂಗಿಲ್ಲೇ,
ಈ ಹೊಲಸು ವಾಸನೆ ಒಳಗೆ ಈ ಹೂವಿನ ಏನವನು ಗುಲಾಬಿ ಸಂಪಿಗೆ ಶಾವಂತಿಗೆ ಜಾಜಿ ಮಲ್ಲಿಗೆ ಈ ಹೊಲಸು ಹೂವಿನ ವಾಸನೆಯಾಗ ಹೂವಿನ ಹೊಲಸು ವಾಸನೆಯಾಗ ಮಲ್ಕೊಳ್ಳೋದು ಹೆಂಗೆ ಅವಾಗ ಒಬ್ಬಕ್ಕೆ ಮುದಿ ಕೇಳಿದ್ಲಂತ ಇದಕ್ಕೆ ಒಂದೇ ಉಪಾಯದ ನಮ್ಮ ಬುಟ್ಟಿ ಏನವಲ್ಲ ಮೀನಾ ಮಾರಿದ್ದು ಖಾಲಿ ಬುಟ್ಟಿಗಳು ಅದಕ್ಕೆ ಸ್ವಲ್ಪ ನೀರು ಸಿಂಪಡಿಸ್ರಿ ಆ ಬುಟ್ಟಿ ಮಾರಿ ಮೇಲೆ ಒಕ್ಕೊಂಡು ಮಲ್ಕೊಂಡ್ರೆ ನೋಡ್ರಿ ಹೆಂಗೆ ಗಡದ್ದನಿದ್ದೆ ಹತ್ತು ಅವರೆಲ್ಲ ಏನು ಮಾಡಿದ್ರು ಅಂದ್ರೆ ಅದಕ್ಕೊಂದು ಸ್ವಲ್ಪ ನೀರು ಉಗ್ಗಿದ್ರು ಬುಟ್ಟಿಗೆ ಅದನ್ನ ಮಾರಿ ಮೇಲೆ ಹಾಕ್ಕೊಂಡು ಕೂಡಲೇ ಆ ಮೀನಿನ ವಾಸನೆ ಗಡದ್ದನಿದ್ದೆ ಹತ್ಬಿಡ್ತಾನೆ ಹೆಂಗೋ ಹಂಗೆ ನಮ್ದು ಏನದ ಅಂದ್ರೆ ಸತ್ತು ಸಾಧು ಸತ್ಪುರುಷರು ಎಷ್ಟರೇ ಕಳಕಳಿಯಿಂದ ಪರಮಾರ್ಥದ ಬಗ್ಗೆ ನಾಮಸ್ಮರಣೆ ಬಗ್ಗೆ ಭಗವಂತನ ಬಗ್ಗೆ ಹೇಳಿದ ಕೂಡಲೇ ನಾವು ಚೆಚ್ಚೆ ಏನು ವಾಸನೆ ಇದು ಅಂತ ನಮ್ಗೆ ಅನಿಸ್ತದ ಪ್ರಪಂಚದ ವಿಷಯ ಹೊಂಟ ಕೂಡಲೇ ಹೆಂಗೆ ಅಗ್ದಿ ಆನಂದ ಆಗಿಬಿಡ್ತದೆ ನಮಗೆ ಅಂಥ ಪರಿಸ್ಥಿತಿ ಅದ ಆದ್ದರಿಂದ ಸಾವಕಾಶ ಶನೈ ಶನೈ ರೂಪರಮೇ ಧೀರೇ ಧೀರೇ ರೇ ಮನ ಧೀರೇ ಸಬ್ಕುಚೋ ಎನ್ನುವ ಹಾಗೆ ಸ್ವಲ್ಪ ನಾವು ಕೇಳಬೇಕು ಓದಬೇಕು ಮನನ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ಸತ್ಸಂಗ ಅರ್ಥಾತ್ ಏನು ಅಂದ್ರೆ ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಇದೇ ನಿಜವಾದ ಸಂಪಾದನೆ ಇದೇ ನಮಗೆ ವಾರ್ಧಕ್ಯದಲ್ಲಿ ಅಥವಾ ಜೀವನದೊಳಗೆ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತಿನಿಂದನೇ ಕೊನೆಯವರೆಗೂ ಉಪಯೋಗ ಆಗುವಂಥದ್ದು ಇದರಿಂದ ಏನಾದರೂ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದನೇ ಹೊರತು ಬಹಿರ್ಮುಖವಾಗಿದ್ದುಕೊಂಡು 24 ತಾಸು ಬರೇ ದುಡ್ಡು ಅನ್ಕೋತ ಕೂತರೆ ಬರೇ ಪ್ರಪಂಚದ ವಿಚಾರ ವಿಷಯ ಬರೇ ಅದೇ ಸುಖದ ಬಗ್ಗೆ ದಡಪಡ ಅದೇ ವಿಷಯ ವಾಸನೆಗಳನ್ನು ತೃಪ್ತಿ ಮಾಡಿಕೊಳ್ಳಿಕ್ಕೆ ಮಾಡ್ತಾ ಇರೋ ಖಟಿಪಿಟಿ ಇದರೊಳಗೆ ಆಯುಷ್ಯ ಕಳೆದರೂ ಸಮಾಧಾನ ಆಗಂಗಿಲ್ಲ ಆದ್ದರಿಂದ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತೆ ಹೇಳ್ರಿ ಎಚ್ಚರಾಗ್ರಿ ಏನಾದರೂ 4 ವಿಚಾರ ಅರ್ಥಾತ್ ಜ್ಞಾನಿಗಳಿಂದ ತಿಳಿದವರಿಂದ ಅರ್ಥಾತ್ ಏನು ಅಂದ್ರೆ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸಾಧನೆಯೊಳಗೆ ಪ್ರವೃತ್ತ ಆಗಬೇಕು ಅನ್ನುವಂಥ ಕಳಕಳಿಯಿಂದನೇ ನಾವು ನಿಮ್ಮನ್ನೆಲ್ಲರನ್ನೂ ಅತ್ಯಂತ ಅಂತಃಕರಣಪೂರ್ವಕವಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ತಾಸು ನಾವೆಲ್ಲರೂ ಇಲ್ಲಿ ಸೇರಿ ನಾವು ಮಾತಾಡುವ ಶಬ್ದ ನೀವು ಎಷ್ಟು ಮಂದಿ ಫೇಸ್ಬುಕ್ನಾಗಿದ್ದೀರಿ ಝೂಮ್ನಾಗಿದ್ದೀರಿ ನಿಮ್ಮ ಅದ್ರ ಹೊರತಾಗಿ ಮತ್ತೆ ಯಾರಿದ್ದಾರೋ ಅವ್ರದ್ದು ಸಹಿತ ನಾಳೆ ಕೇಳೋರ್ದು ಆಮೇಲೆ ಕೇಳೋರ್ದು ಎಲ್ಲರದೂ ಅಂತಃಕರಣದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾವನೆಯ ಒಂದೊಂದು ಅಕ್ಷರಗಳು ಸಹಿತ ಮಹಾರಾಜರಿಗೆ ಅರ್ಥ ಆಗ್ತವೆ ತಿಳಿತಾವೆ ಆದರೂ ಅವರು ಪ್ರತಿಯೊಬ್ಬರಿಗೂ ಸಾಕ್ಷಿಯಾಗಿರೋದರಿಂದ ಅವರಲ್ಲಿ ನಾನು ಅಗ್ದಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಏನು ಅಂದ್ರೆ ಅವ್ರು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಉಳಿದಿರೋ ಸ್ವಲ್ಪ ಸಮಯದಲ್ಲಿ ಒಂದು 2-3 ಪ್ರಶ್ನೆಗಳನ್ನಾದರೂ ನಾವು ಚಿಂತನೆ ಮಾಡೋಣ ಆದ್ದರಿಂದ ನಾವೆಲ್ಲರೂ ಈಗ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಅವರ ಒಂದು ಅನುಗ್ರಹದಿಂದ ನಾವು ಆ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ನಿಮಗೆ ಅರ್ಥಾತ್ ಈಗಾಗಲೇ ಶಶಿ ಎಲ್ಲರಿಗೂ ಸ್ವಾಗತ ಮಾಡಿದ್ದಾರೆ ನಾವು ಸಹಿತ ಅಷ್ಟ ಕಳಕಳಿಯಿಂದ ಪ್ರೀತಿಯಿಂದ ಅಂತಃಕರಣದಿಂದ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿಮ್ಮನ್ನೆಲ್ಲರನ್ನು ಸ್ವಾಗತ ಮಾಡ್ತಾ ನೀವೆಲ್ಲರೂ ಇಲ್ಲಿ ಇದ್ದೀರಿ ಅನ್ನೋ ಭಾವನೆಯಿಂದಲೇ ನಾವು ಈ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡ್ತೀವಿ ಅರ್ಥಾತ್ ಏನು ಅಂದ್ರೆ ಶಶಿ ಪ್ರಶ್ನೆಗಳನ್ನು ಓದಬೇಕು ನಾನು ನನಗೆ ಹೆಂಗೆ ಸ್ವಲ್ಪ ಮಹಾರಾಜರು ಹೆಂಗೆ ಪ್ರೇರಣಾ ಕೊಡ್ತಾರೆ ಬುದ್ಧಿ ಕೊಡ್ತಾರೆ ಅದಕ್ಕನುಸಾರವಾಗಿ ನಾನು ಹೇಳ್ತೆ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ಶಿಷ್ಯ ಕೇಳಿಸ್ತು ಶ್ರೀರಾಮ್ ಸ್ಮರ್ತಿ ಗಿರೀಶಾ ಅಲ್ಲ ಗುರುಗಳು ಇದಕ್ಕೆ ಹೋಗುತ್ತಲ್ಲ ಬಲ್ಲ ನೋಡ ಹಲೋ ಕೇಳಿಸ್ತಾನ ಕೇಳಿಸ್ತಾರೆ ಶ್ರೀರಾಮ್ ಸಮರ್ಥ ಇವತ್ತಿನ ಮೊದಲನೇ ಪ್ರಶ್ನೆ ಧಾರವಾಡದ ಶ್ರೀಮತಿ ಉಮಾ ಪಾಟೀಲ್ ಅವರು ನಾಮಸ್ಮರಣೆ ಪಾರಾಯಣ ಹಾಗೂ ಪಾಠ ಮಾಡುವಾಗ ತೂಕಟಿಗೆ ಬರುತ್ತದೆ ಇದಕ್ಕೆ ಕಾರಣವೇನು ಇದರಿಂದ ಪಾರಾಗುವ ಬಗೆ ಹೇಗೆ ಇದನ್ನು ಬಹಳ ಸಮಯ ಹೇಳಿದರೆ ಅದು ಕೂಡ ನಾಮಸ್ಮರಣೆ ಮಾಡ್ಲಿಕ್ಕೆ ಕುತ್ಕೊಂಡಾಗ ಒಂದ್ಸಲಕ್ಕೆ ಬಂದು ಹೋಗ್ತದೆ ಅದರಿಂದ ಪಾರಾಗುವುದು ಹೇಗೆ ಇದು ಒಂದು ದೃಷ್ಟಿಯಿಂದ ಭಾಗ್ಯ ಅಂತ ತಿಳ್ಕೋಬೇಕು ಖರೆ ಅಂದ್ರೆ ಎಷ್ಟೋ ಮಂದಿಗೆ ನಿದ್ದಿನ ಹತ್ತಂಗಿಲ್ಲ
ಆ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಜಪಕ್ಕೆ ನಿನ್ನೆ ಒಬ್ಬರು ನಮ್ಮನ್ನು ಕೇಳಿದ್ರು, ಏನ್ರಿ ನಿದ್ದಿನ ಬರಂಗಿಲ್ಲ ಏನು ಮಾಡಬೇಕು ಅಂತ. ನಾನು ಅದೇ ಜಪ ಮಾಡಿರಿ ಅಂತ ಹೇಳಿ. ಜಪ ಮಾಡೋದೇನದನು ನಿದ್ದೆ ಬರೋದಕ್ಕೆ ಒಳ್ಳೆ ಒಂದು ಒಳ್ಳೆ ಇದು ಇರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ಜಪ ಮಾಡುವಾಗಲಿ, ಸ್ವಾಧ್ಯಾಯ ಮಾಡುವಾಗ, ಪಾರಾಯಣ ಮಾಡುವಾಗ, ಉಪಾಸನ ಮಾಡುವಾಗ ಅದೇನಂದ್ರೆ ಹಂಖಾಸ್ ನಿದ್ದೆ ಬರ್ತದೆ. ನಿದ್ದೆ ಬರೋದಕ್ಕಿಂತಲೂ ಮುಂಚೆ ಪೂರ್ವಭಾವಿಯಾಗಿ ಕೆಲವು ದೇರ್ ಆರ್ 4 ಕೀಸ್ ಬಿಫೋರ್ ಸ್ಲೀಪ್ ಅಂತ ಹೇಳ್ತಾರೆ. 5 ಕೀಸ್ ಅವ ಮುಂಚೆ, ಅವು ಆದ ಒಂದೊಂದು ಶುರು ಆಗ್ತವೆ, ಆಮೇಲೆ ನಿದ್ದೆ ಬರ್ತದೆ. ಆ ನಿದ್ರಾದೇವಿ ಒಮ್ಮೆಲೆ ಹಂಗೆ ಬರೋದಿಲ್ಲಕ್ಕಿ, ಸಣ್ಣಂಗೆ ಮುಂಚೆ 4-5 ಪ್ರಕಾರದಿಂದ ಮುಂಚೆ ತನ್ನದು ಏನು ಮಾಡ್ತಾಳಂದ್ರೆ ತನ್ನ ದೇವತೆಗಳನ್ನು ಕಳಿಸ್ತಾರೆ. ಮೊದಲೇದ್ದೇನು ಅಂದ್ರೆ ಬ್ಯಾಸರ್ಕಿ ಶುರುವಾಗ್ತದೆ, ಆಮೇಲೆ ಎರಡನೇದ್ದೇನು ಅಂದ್ರೆ ವಡಮುರ್ಕಿ ಎರಡನೇದು ಕೀ ಇದು, ಮೂರನೇದ್ದೇನು ಅಂದ್ರೆ ಆಕಳಕಿ ಮೂರನೇದ್ದಿದು, ಆಮೇಲೆ ಏನು ಅಂದ್ರೆ ತೂಕಡ್ಕಿ, ಆಮೇಲೆ ಏನು ಅಂದ್ರೆ ಗೊರಕಿ 5ನೇದ್ದದು. ಯಾಕೆ ಹಿಂಗಾಗ್ತದೆ ಅಂತಂದರೆ ಇದರೊಳಗೆ ಬಹಳ ಸೂಕ್ಷ್ಮವಾದ ವಿಚಾರ ಏನಿದೆ ಅಂತಂದರೆ, ನಿದ್ದೆ ಯಾವಾಗ ಬರ್ತದೆ ನಮಗೆ ಅಂದರೆ ವಿಚಾರಗಳ ತಲೆಯಾಗಿನ್ನೂ ಸ್ವಲ್ಪ ಶಾಂತ ಆದವು ಅಂದ್ರೆ ನಿದ್ದೆ ಬರ್ತದೆ. ವಿಚಾರಗಳ ಗೊಂದಲ ಇದ್ದಾಗ ನಿದ್ದೆ ಬರೋದಿಲ್ಲ. ಆದ್ದರಿಂದ ನಾವು ಪಾರಾಯಣ ಕೂಡಲಿ, ಜಪ ಮಾಡಲಿಕ್ಕೆ ಕೂಡಲಿ, ಅಥವಾ ಉಪಾಸನ ಕೂಡಲಿ, ಅಥವಾ ಏನಪ್ಪ ಸತ್ಸಂಗದಾಗ ಕೂಡಲಿ, ಪ್ರವಚನ ಕೇಳಲಿ ಕೂಡಲಿ, ಕೂತ್ಕೊಳ್ಳಿ, ಏನಾಗ್ತದೆ ಹೊರಗಿನ ವಿಚಾರಗಳದ್ದು ಒತ್ತಡ ಏನದನೋ ತಲೆ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ. ಹೊರಗಿನ ವಿಚಾರಗಳ ಒತ್ತಡ ಕಡಿಮೆ ಆದ ಕೂಡಲೇ ಮನಸ್ಸು ಸ್ವಲ್ಪ ಏನಾಗ್ತದ್ರೆ ಅಷ್ಟು ಪೂರ್ತೇಕ ವಿಷಯದಲ್ಲಿ ಮನಸ್ಸು ಏಕಾಗ್ರ ಆಗ್ತದೆ. ಅಷ್ಟು ಪೂರ್ತೇಕ ಮನಸ್ಸಿನೊಳಗೆ ಮನಸ್ಸು ಏಕಾಗ್ರ ಆಗ್ಲಿಕ್ಕೆ ಹತ್ತು ಕೂಡಲೇ, ಅಥವಾ ಅದರೊಳಗೆ ಮನಸ್ಸು ತೊಡಗಲಿಕ್ಕೆ ಹತ್ತು ಕೂಡಲೇ ಹೊರಗಿನ ವಿಚಾರಗಳದ್ದೇನು ಒಂದು ಟೆನ್ಷನ್ ಇರ್ತದೆ ಅಥವಾ ಏನು ಪ್ರೆಷರ್ ಇರ್ತದೆ ಅದು ಕಡಿಮೆ ಆದ ಕೂಡಲೇ ಮನಸ್ಸು ಒಮ್ಮೆಲೆ ಏನಾಗ್ತದೆ ಅಂದರೆ ಅಂತರ್ಮುಖ ಆಗಲಿಕ್ಕೆ, ಅಂತರ್ಮುಖ ಆಗೋ ಮನಸ್ಸಿನ ಒಂದು ಪ್ರವೃತ್ತಿಯನ್ನು ತಡ್ಕೊಳ್ಳೋಷ್ಟು ನಮಗೇನಿರೋದಿಲ್ಲ ಅಂದರೆ ಯೋಗ್ಯತೆ ಇರೋದಿಲ್ಲ, ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಏನಾಗ್ಬಿಡ್ತದೆ ಅಂದರೆ ಅದನ್ನು ಮನಸ್ಸನ್ನು ಏಕಾಗ್ರಗೊಳಿಸಿ ದೀರ್ಘಕಾಲದವರೆಗೆ ಕೂತ್ಕೊಂಡು ಆ ಪ್ರವಚನ ಕೇಳೋದಾಗಲಿ ಜಪ ಮಾಡೋದಾಗಲಿ ಮಾಡಲಿಕ್ಕಾಗೋ ರೂಢಿನೇ ಇರಂಗಿಲ್ಲ. ಆದ್ದರಿಂದ ಬರೀ 24 ತಾಸು ನಮಗೆ ವಿಚಾರಗಳ ಒಂದು ಏನು ಅಂತಂದ್ರೆ ಅದು ವಿಚಾರದೊಳಗೆ ಇರುವಂಥದ್ದು ನಮ್ಮದು ಸ್ವಭಾವ ಆಗಿರೋದರಿಂದ ಆ ವಿಚಾರಗಳ ಒತ್ತಡ ಕಡಿಮೆ ಆದ ಕೂಡಲೇ ಕೆಲವ್ರಿಗೆ ಏನಿರ್ತದೆ ಅಂದ್ರೆ ಗದ್ದಲ್ದಾಗ ಕೂಡೋ ಸ್ವಭಾವ ಇರ್ತದೆ ನೋಡಿ, ಅವ್ರಿಗೆ ಗದ್ದಲ್ದಾಗ ಕೂತಾಗನೇ ಚಲೋ ಅನ್ನಿಸ್ತಿರ್ತದೆ. ಒಬ್ಬ ಅರ್ಥ ಗದ್ದಲು ಇದ್ದಿದ್ದಿಲ್ಲ ಅಂದ್ರೆ ಮನೆಯೊಳಗೆ ಯಾರು ಇದ್ದಿದ್ದಿಲ್ಲ ಅಂದ್ರೆ ಗದ್ದಲು ಇದ್ದಿದ್ದಿಲ್ಲ ಒಂದು ನಮೂನಿ ಚಡಪಡಿಕೆ ಆಗ್ಲಿಕ್ಕೆ ಹತ್ತು. ಹೆಂಗೋ ಹಂಗೆ ಏನದ ಅಂತಂದರೆ ವಿಚಾರಗಳ ಗೊಂದಲಿದ್ದಾಗನೇ ನಮಗೇನಾಗ್ಬಿಡ್ತದೆ ಅಂತಂದ್ರೆ ಮನಸ್ಸೊಳಗೆ ಫ್ರೆಶ್ ಇರ್ತದೆ, ಇದ್ದಂಗೆ ಇರ್ತದೆ, ಮನಸ್ಸಿಗೊಳಗೆ ಖುಷಿ ಅನ್ನಿಸ್ತಿರ್ತದೆ ಆ ವಿಚಾರಗಳ ಗೊಂದಲದಾಗಿದ್ದಾಗನೇ. ಆದರೆ ವಿಚಾರಗಳ ಗೊಂದಲದ್ದು ಒಂದು ಸ್ವಲ್ಪ ಕಡಿಮೆ ಆದ ಕೂಡಲೇ ಮನಸ್ಸು ಸ್ವಲ್ಪ ಏನಾಗ್ಲಿಕ್ಕೆ ಅಂದ್ರೆ ಮುದುಡ್ಕೊಂಡಂಗೆ ಆಗ್ಲಿಕ್ಕೆ, ಮನಸ್ಸು ಮುದುಡ್ಕೊಂಡಂಗೆ ಆದ ಕೂಡಲೇ ಸಣ್ಣಂಗೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಮತ್ತು ಏನು ಮಾಡಬೇಕು ಇದಕ್ಕೆ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಇದಕ್ಕೆ ಅಭ್ಯಾಸನೇ ಮಾಡಬೇಕು. ನಿಧಾನವಾಗಿ ಏನದ ಅಂತಂದ್ರೆ ಆ ನಿದ್ದೆಯನ್ನು ಬಾಜೂಗೆ ಸರಿಸೋ ಪ್ರಯತ್ನನೇ ಮಾಡಬೇಕು ಹೊರತು ನಾವೇನು ಮಾಡಿದ್ವು ಅಂದ್ರೆ ಅದಕ್ಕಾಗಿ ನಾವು ಜಪ ಮಾಡೋದು ಬಿಡಬಾರ್ದು, ಪಾರಾಯಣ ಮಾಡೋದು ಬಿಡಬಾರ್ದು, ಉಪಾಸನ ಮಾಡೋದು ಬಿಡಬಾರ್ದು. ಮನಸ್ಸಿನ ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸಿನ ಪ್ರವೃತ್ತಿ ಹೆಂಗದ ಅಂದರೆ ಅದು ಸ್ವಾಭಾವಿಕವಾಗಿಯೇ ಅದೇನದ ಅಂತಂದ್ರೆ ನಿದ್ದೆ ಕಡೆಗೆ, ಆಲಸ್ಯದ ಕಡೆಗೆ, ಪ್ರಮಾದದ ಕಡೆಗೆ ಅದರ ಸ್ವಾಭಾವಿಕ ಪ್ರವೃತ್ತಿ. ಅದು ರಜೋಗುಣ ಅನ್ನೋದು ಅದರದ್ದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಸ್ವಭಾವ ಇದ್ದರೂ ಸಹಿತ ರಜೋಗುಣದಿಂದ ಈಗೇನಿದೆ ಅಂದರೆ ಮನುಷ್ಯನ ಸ್ವಾಭಾವಿಕ ಗುಣ ಏನು ಅಂದರೆ ರಜೋಗುಣ. ರಜೋಗುಣದ ಲಕ್ಷಣ ಏನು ಅಂದರೆ ಬಹಿರ್ಮುಖತೆ ಅನ್ನೋದೇ ರಜೋಗುಣದ ಲಕ್ಷಣ. ಸತ್ವಗುಣದ ಲಕ್ಷಣ ಏನು ಅಂದರೆ ಅಂತರ್ಮುಖ ವೃತ್ತಿ. ಆಮೇಲೆ ತಮೋಗುಣದ ಲಕ್ಷಣ ಏನು ಅಂದರೆ ಆಲಸ್ಯ, ಪ್ರಮಾದ, ನಿದ್ರ. ನಾವು ಸ್ವಾಭಾವಿಕವಾಗಿ 24 ತಾಸು ಕರ್ಮದಲ್ಲೇ ಕರ್ಮ ಮಾಡೋದ್ರೊಳಗೆ ತೊಡಗಿರ್ತಕ್ಕಂಥ ಸ್ವಭಾವದವರಾಗಿರೋದರಿಂದಾಗಿ ರಜೋಗುಣನೇ ನಮ್ಮ ಮುಖ್ಯ ಲಕ್ಷಣ ಆಗಿದೆ. ಆ ರಜೋಗುಣದಿಂದ ಸ್ವಲ್ಪ ಮನಸ್ಸೇನದನು ಕರ್ಮ ಮಾಡುವ ಪ್ರವೃತ್ತಿ ಹೊರಗಿನ ಅರ್ಥಾತ್ ಬಹಿರ್ಮುಖವಾಗಿ ಧಡಪಡಿಸ್ತಕ್ಕಂಥ ಪ್ರವೃತ್ತಿ ಸ್ವಲ್ಪ ಕಡಿಮೆ ಆದ ಕೂಡಲೇ ಮನಸ್ಸು ಇತ್ಲಾಗರೆ ಜಾರಬೇಕು ಇಲ್ಲ ಇತ್ಲಾಗರೆ ಜಾರಬೇಕು. ಸತ್ವಗುಣದ ಕಡೆಗೆರೇ ಜಾರಬೇಕು ಅಂದರೆ ಏನು ಅಂದರೆ ಮನಸ್ಸು ಜಪದಲ್ಲಿ ತೊಡಗಬೇಕು, ಅರ್ಥಾತ್ ಚಿಂತನೆಯಲ್ಲಿ ತೊಡಗಬೇಕು, ಶ್ರವಣದಲ್ಲಿ ತೊಡಗಬೇಕು, ಉಪಾಸನೆಯಲ್ಲಿ ತೊಡಗಬೇಕು ಅಂದ್ರೆ ಆ ರಜೋಗುಣದಿಂದ ಸತ್ವಗುಣದ ಕಡೆಗೆ ನಮ್ಮ ಮನಸ್ಸು ಬಾಗಿದಂಗೆ ಒಲದಂಗೆ ಆಗ್ತದೆ. ಅಥವಾ ಏನದ ಅಂದ್ರೆ ಆ ಸತ್ವಗುಣದ ಕಡೆಗೆ ಒಲಸೋ ಅರ್ಥಾತ್ ಬಾಗಿಸೋ ರೂಢಿನ ನಾವು ಮಾಡಿದ್ದಿಲ್ಲ ಅಂದರೆ ವಿಶೇಷವಾಗಿ ಅದು ಸ್ವಾಭಾವಿಕವಾಗಿ ತಮೋಗುಣದ ಕಡೆಗೆ ಹೊರಳಿ ಬಿಡ್ತದೆ. ರಜೋಗುಣದಲ್ಲಿರ್ತಕ್ಕಂಥ ಮನಸ್ಸು ತಮೋಗುಣಕ್ಕೆ ಹೊರಳ್ತೀವಂದರೆ ತಮೋಗುಣದ ಮುಖ್ಯ ಲಕ್ಷಣ ಏನು ಅಂದರೆ ಆಲಸ್ಯ, ನಿದ್ರಾ ಮತ್ತು ಪ್ರಮಾದ.
ಅದು ನಿದ್ರಲೇ ಬರಬೇಕು, ಆಲಸ್ಯ ನಿದ್ರಲೇ ಬರಬೇಕು, ಇಲ್ಲ ಮತ್ತೆ ಎದ್ದು ಹೋಗಿ ಏನಪ್ಪ ಅಂದರೆ ಟಿ ವಿ ನೋಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅನ್ನುವಂಥ ಪ್ರಮಾದರೇ ಮಾಡಬೇಕು. ರಜೋಗುಣದ ಪ್ರವೃತ್ತಿ ಕಡಿಮೆ ಆದ ಕೂಡಲೇ ಮನಸ್ಸಿಗೆ ಸ್ವಾಭಾವಿಕವಾಗಿಯೇ ಎರಡು ಪ್ರಕಾರದಿಂದ ಅದರಲ್ಲಿ ಏನಾಗ್ತದೆ ಅಂದರೆ ಮನಸ್ಸು ಅದು ತೊಡಿಕೋತದೆ. ಒಂದು ಕಡೆಗೆ ಇತ್ತ ಸತ್ವಗುಣದ ಕಡೆಗೆ ತೊಡಗಿಕೋತದೆ. ಒಂದು ಸತ್ವಗುಣದ್ದು ರೂಢಿ ಇಲ್ಲ, ಅಭ್ಯಾಸ ಇಲ್ಲ, ಅತ್ಲಾಗಿ ನಾವು ತೊಡಗಿಸೋ ನಮ್ಮಲ್ಲಿ ಏನಿಲ್ಲ ಅಂದರೆ ನಮ್ಮ ಪ್ರಯತ್ನನೇ ಇಲ್ಲ ಅಂದರೆ ತಮೋ ಗುಣದ ಕಡೆಗೆ ಹೊಳತು, ತಮೋ ಗುಣದ ಕಡೆಗೆ ಹೊಳ್ಳಿದ ಕೂಡಲೇ ನಿದ್ದೆ ಬರ್ತದೆ. ಆದ್ದರಿಂದ ಏನಾಗ್ತದೆ ಅಂದರೆ ಮೊದಲಿಗೆ ನಾವು ನಾಮಸ್ಮರಣೆ ಜಪ ಮಾಡಲಿಕ್ಕೆ ಕೂತೀವಿ, ಉಪಾಸನ ಅಥವಾ ಮತ್ತೇನಾದ್ರು ಮಾಡಲಿಕ್ಕೆ ಕೂತೀವಿ ಅಂದ ಕೂಡಲೇ ಮುಂಚೆ ಏನಾಗ್ತದೆ ಬಹಳಷ್ಟು ವಿಚಾರಗಳು ಗೊಂದಲ ಸಣ್ಣಂಗೆ ಕಡಿಮೆ ಆಗಲಿಕ್ಕೆ ಹತ್ತು ಕೂಡಲೇ ಒಳಗಿನಿಂದ ನಿಧಾನವಾಗಿ ವಿಚಾರ ಬರಲಿಕ್ಕೆ ಹತ್ತವ. ಅವು ತಾವು ಬಂದರೂ ಸಹಿತ ಹೊರಗೆ ಹೋಗ್ಲಿಕ್ಕೆ ಹತ್ತವ. ಆಮೇಲೆ ಏನಾಗಿಬಿಡ್ತದೆ ನಿದ್ದೆ ಬರ್ತದೆ. ಒಂಥರ ನಿಯಮಾವರದಲ್ಲಿ ಏನಾಯಿತು ಅಂದರೆ ನಾವು ಒಂದು ಸಾಧನೆ ಮಾಡಿದ್ವಿ, ನಾನು ಮತ್ತು ಘನಶ್ಯಾಮ್ ಇಬ್ಬರೂ ಕೂಡಿ. ಏನು ಅಂದರೆ ಒಂದು ವಿಚಾರ ನಾವು ಕೇಳಿದ್ವಿ, ಒಂದು ಅರ್ಥಾತ್ ಸಾಧನೆ ಬಗ್ಗೆ ಏನು 24 ತಾಸಿನಾಗ ಭಗವಂತನ ದರ್ಶನ ಆಗ್ತದೆ ಅನ್ನೋ ಸಾಧನೆ ಬಗ್ಗೆ ಕೇಳಿದ್ವಿ. ಒಬ್ಬರು ನೇಪಾಳಿ ಸಾಧು ಹೇಳಿದ್ರದನ್ನು ಕಲ್ಯಾಣದೊಳಗೂ ಬಂದಿತ್ತದು. ಅದು ವಿಶೇಷವಾಗಿ ಮುಖ್ಯವಾಗಿ ಹುಣ್ಣಿಮೆ ದಿವಸ ಮಾಡೋದಿರ್ತದೆ. ಯಾರಾದರೂ ಮಾಡಬೇಕಂದ್ರೆ ಮಾಡಲಿಕ್ಕೂ ಅಡ್ಡಿ ಇಲ್ಲ. ಹುಣ್ಣಿಮೆ ದಿವಸ ಏನು ಮಾಡಬೇಕು ಅಂದರೆ ಮುನ್ನಾ ದಿವಸ ರಾತ್ರಿ ಅಗ್ದಿ ಸ್ವಲ್ಪ ಸಾತ್ವಿಕ ಆಹಾರ ತಗೋಬೇಕು, ಮುಂಜಾನೆ ಲಘುವನ್ನು ಹೇಳಬೇಕು, ಎದ್ದು ಶೌಚ ಮುಖಮಾರ್ಜನಾದಿಗೆ ಸ್ನಾನ ಮಾಡಿಕೊಂಡು ಹುಣ್ಣಿಮೆ ದಿವಸ ಒಂದು ಖೋಲಿ ನಮ್ಮ ಮನೆಯೊಳಗೆ ಎಂಥ ಒಂದು ಖೋಲಿ ಇರಬೇಕು ಅಂತಂದರೆ ಆ ಖೋಲಿ ಒಳಗೆ ಬಾಕಿದು ಏನೂ ಇರಬಾರ್ದು. ಒಂದು ರಾಮನ ಫೋಟೋ ಬಿಟ್ಟರೆ ಆ ಬಾಕಿದೊಳಗೆ ಏನೂ ಆ ಖೋಲಿಯೊಳಗೆ ಇರ್ತಕ್ಕಂಥ ವಸ್ತುಗಳಿರಂಗಿಲ್ಲ. ಒಂದು ಮೂಲ್ಯಾಗ ಒಂದು ಸ್ನಾನದ ಒಂದು ಬತ್ಸಲ್ಗತೆ ಇರಬೇಕು. ಆಮೇಲೆ ಬರೋಬ್ಬರಿ ಸೂರ್ಯೋದಯಕ್ಕೆ ಏನದನೋ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮು ಅನ್ನಂಗಿಲ್ಲ. ಅವ್ರು ಹೇಳಿದ್ದೇನಿತ್ತು ಅಂದ್ರೆ ರಾಮ್ 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 ಅನ್ಕೋತಾ ಇರು. ನಾವು ಮುಂಚೆ ಮೊದಲೇ ಸಲ ಪ್ರಯೋಗ ಮಾಡೋದು ಅಂತ ತಿಳ್ಕೊಂಡು ನಾವು ಇಬ್ಬರು ಕೂಡ ಒಂದು ಖೋಲೆಯಾಗಿದ್ವಿ. ಒಬ್ಬರು ಆದ ಕೂಡ ಒಬ್ಬರು ರಾಮ್ ರಾಮ್ ಅಂತಿದ್ವಿ. ಅವ್ರೊಂದು ಸಲ ಅನ್ನೋದು ನಾವು ಒಂದು ಸಲ ಅನ್ನೋದು ಇದನ್ನೇ ಮುಂಚೆ ಯಶಸ್ವಿಯಾಗಿ ಮುಗಿಸೋಣ ಅಂತ ತಿಳ್ಕೊಂಡು ಆಮೇಲೆ ಅದೇನಾಯ್ತು ಅಂದರೆ ಬೆಳಗ್ಗೆ ಶುರು ಮಾಡಿದ್ವಿ, 8-9 ತನಕ ಅವಳೆ ಸರಿಯಾಗಿ ನಡೀತದು. ಆಮೇಲೆ ನಮಗೆ ಅಕಸ್ಮಾತ್ ಲಘುಶಂಕಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಮೂಲೆಯಾಗಿನ ಬಸ್ಸಿಲ್ಲ ಹೋಗ್ಲಿಕ್ಕೆ ಬರ್ತದೆ. ಶಕ್ಯ ಆದಷ್ಟು ಮಟ್ಟಿಗೆ ನೀರು ಕುಡಿಬಾರ್ದು ಅಂತ ಇರ್ತದೆ. ಆ ನೀರು ಕುಡಿಬೇಕನ್ಸಿದ್ರೆ ಒಂದು ಸೌಂಟು ಸೌಂಟು ತೀರ್ಥ ಸೌಂಟ್ಲೆ ಒಂದು ಸೌಂಟು ನೀರು ಕುಡಿಬಹುದು. ಹಂಗೆ ರಾಮ್ ರಾಮ್ ಅನ್ಕೋ ಅವೊಂದು ಸಲ ರಾಮು ನಾವೊಂದು ಸಲ ಅಲ್ಲಿಗೆ ಹತ್ಕೊಳ್ಳೆ 8-9 ತನಕ ಒಳ್ಳೆ ಚಲೋ ನಡೀತು. ಆಮೇಲೆ ಏನಾಗ್ಲಿಕ್ಕೆ ಹತ್ತು ಅಂದ್ರೆ ಮನುಷ್ಯನಾಗಿನ್ನು ಏನು ವಿಚಾರ ಬರ್ತಿದ್ದೋ ಆ ಬಾಯಿಲೆ ಹೊರಬೀಳಲಿಕ್ಕೆ ಹತ್ತು. ಹಾಂ ನಾಳೆ ಅದನ್ನು ಮಾಡಬೇಕು, ನಾಳೆ ಇದನ್ನು ಮಾಡಬೇಕು, ಅದಾಗಬೇಕು, ಇದಾಗಬೇಕು ಒಂದು ಬಾಯಿಲೆ ಬರಲಿಕ್ಕೆ ಹತ್ತು. ನಮ್ಮ ಕಂಟ್ರೋಲ್ ಮೀರಿ ಬಾಯಿಲೆ ಬರಲಿಕ್ಕೆ ಹತ್ತು. ನಮ್ಗೆ ಆಶ್ಚರ್ಯ ಆಯ್ತಿದ್ದು ಏನು ವಿಚಾರ ಪಟ್ನ ಒಂದು ವಾಕ್ಯ ಬಂದುಬಿಡ್ತದಲ್ಪ ಬಾಯಾಗ ಅಂತ. ಹಿಂಗೆ ನಿಧಾನವಾಗಿ ಒಳಗಿನ ವಿಚಾರಗಳು ಸಣ್ಣಂಗೆ ಹೊರಗೆ ಹೋಗ್ಲಿಕ್ಕೆ ಹತ್ತು. ಎಷ್ಟು ಹೊಡಿತು? 3-4 ಹೊಡಿತು. ಆಮೇಲೆ ಏನಾಗ್ಲಿಕ್ಕೆ ಹತ್ತು ಅಂದರೆ ನಿದ್ದೆ ಬರಲಿಕ್ಕೆ ಹತ್ತು. ಹೆಂಗೆ ನಿದ್ದೆ ಬರಲಿಕ್ಕೆ ತೂಕಡಿಕೆ ಅದು ಬರಲಿಕ್ಕೆ ಹತ್ತಿವು ಅಂದರೆ ತಲೆ ಹೆಂಗೆ ಸ್ವಲ್ಪ ಏನಾಯ್ತು ಅಂದರೆ ವೆಕೆಂಟ್ ಆತು, ಮನಸ್ಸು ವೆಕೆಂಟ್ ಆದ ಕೂಡಲೇ ಹೆಂಗೆ ನಿದ್ದೆ ಬರಲಿಕ್ಕೆ ಹತ್ತಿವು ಅಂದರೆ ಕೊನೆಗೆ ಸಾಯಂಕಾಲ 6-7 ಮರದು ಸೂರ್ಯಾಸ್ತ ತನಕ ಮಾಡೋದಿರ್ತದೆ. 6-7-8 ಗಂಟೆ ತನಕ ಹೆಂಗೋ ತಡ್ಕೊಂಡ್ವಿ, ಅಡ್ಡಾಡಿದ್ವಿ, ಕೂತ್ವಿ, ನಿಂತ್ವಿ, ಎದ್ವಿ. ಆಮೇಲೆ ಕೊನೆಗೆ 10 ಗಂಟೆಗೆ ಆ ಘನಶ್ಯಾಮ್ ಅವ್ರಿಗೆ ಎಷ್ಟು ನಿದ್ದೆ ಬಂತು ಅಂದರೆ ತಡ್ಕೊಳಿಕ್ಕಾಗಲ್ದನ ಶೀರ್ಷಾಸನ ಹಾಕಿ ನಿಂತಲು. ಶೀರ್ಷಾಸನ ಹಾಕಿ ನಿಂತು ಕೂಡಲೇ ಮಂದಿ ಆಮೇಲೆ ಏನಾಯ್ತು ಅಂದರೆ ನಿದ್ದೆ ಬಂದು ದಪ್ಪನ ಬಿದ್ದದ ಗಡದ ನಿದ್ದೆನ ಹಚ್ಚಿಬಿಡು. ಹೆಂಗೋ ಹಂಗೆ ಏನದ ಅಂತಂದರೆ ಸ್ವಾಭಾವಿಕವಾಗಿಯೇ ಇದೊಂದು ಅಪಾಯದ ಒಂದೇನು ಅಂದ್ರೆ ಅದೊಂದು ಘಟ್ ಇದ್ದಂಗೆ. ಆ ಘಟ್ಟದೊಳಗಿಂದ ನಮಗೆ ಹೊರಗೆ ಬರೋ ಒಂದು ನಾವು ಅಭ್ಯಾಸ ಮಾಡಿಕೊಂಡ್ವಿ ಅಂದರೆ ಮುಂದೆ ಬಹಳಷ್ಟು ನಮಗೇನಾಗ್ತದೆ ನಿದ್ದೆ ಪ್ರಶ್ನೆ ಬರುವುದಿಲ್ಲ. ಆದರೆ ಏನದ ಜಪಕ್ಕೆ ಕೂತಾಗ, ಉಪಾಸನ ಮಾಡಲಿಕ್ಕೆ ಕೂತಾಗ, ಸತ್ಸಂಗ ಕೇಳಲಿಕ್ಕೆ ಕೂತಾಗ, ಏನಾದರೂ ಕೈಲಿ ಕೆಲಸ ಮಾಡ್ತಿದ್ವಿ ಅಂದರೆ ನಿದ್ದೆ ಬರೋದಿಲ್ಲ. ಅಂಥ ಪರಿಂದ ಕೈನೂ ಸುಮ್ಮನೆ ಇಟ್ಟುಕೊಂಡು, ಕಾಲು ಸುಮ್ಮನೆ ಮಡಚಿಟ್ಟುಕೊಂಡು, ಕೈನೂ ಸುಮ್ಮನೆ ಇಟ್ಟುಕೊಂಡು ನಾವೇನಾದರೂ ಏನದ ಜಪ ಮಾಡ್ಕೋತ ಕೂತ್ವಿ ಅಥವಾ ಪ್ರವಚನ ಕೇಳಲಿಕ್ಕೆ ಹತ್ತಿವಿ, ಪ್ರವಚನ ಕೇಳುವಾಗ ಕೈಲಿ ಏನು ಧಡಪಡಿಸು ಪ್ರಶ್ನೆ ಇರೋಂಗಿಲ್ಲ. ಶರೀರದ್ದು ಯಾವುದೇ ಒಂದು ಏನು ಅಂದರೆ ಅರ್ಥಾರ್ಥ ಹಾಲ್ಚಾಲ ಆಗದೇ ಇರತಕ್ಕಂಥ ಅವಸ್ಥಾದಲ್ಲಿ ಏನಾದರೂ ಒಂದು ವಿಚಾರ ನಾವು ಕೇಳಲಿಕ್ಕೆ ಹತ್ತಿವಿ ಅಂದರೆ ಮನಸ್ಸು ಸ್ವಾಭಾವಿಕವಾಗಿ ಮನಸ್ಸು ಏನಾಗ್ಬಿಡ್ತದೆ ಅಂದರೆ ಸಣ್ಣ ಕೂತ ಹೋಗ್ತದೆ, ಹೊರಗಿನ ವಿಚಾರಗಳಿಂದ ಸಂಬಂಧ ತಪ್ಪುತ್ತದೆ. ಆವಾಗ ಒಮ್ಮೆಲೆ ಮೊದಲೇಕ್ಕೆ ನಮಗೇನಾಗ್ಬಿಡ್ತದೆ ಅಂದರೆ ನಮಗೆ ಧ್ಯಾನದ ಕಡೆಗೆ ಹೋಗುವಂಥದ್ದು, ಅಂತರ್ಮುಖ ವೃತ್ತಿ ಆಗುವಂಥದ್ದು, ಮನಸ್ಸನ್ನು ಏಕಾಗ್ರಗೊಳಿಸೋಳುವಂಥ ನಮಗೇನಿರುವುದಿಲ್ಲ, ಅಭ್ಯಾಸ ಇರುವುದಿಲ್ಲ, ಪ್ರವೃತ್ತಿ ಇರುವುದಿಲ್ಲ, ಅದರ ರೂಢಿನೂ ಇರುವುದಿಲ್ಲ. ಹೀಗಾಗಿ ಮನಸ್ಸು ಏನಾಗ್ತದೆ ರಜೋಗುಣದಿಂದ ಪಟ್ನ ಎತ್ತಲಾಗ ಇದು ಆಗ್ತದೆ ಅಂದರೆ ತಮೋ ಗುಣದ ಕಡೆಗೆ ಹೊಳ್ಳಿಬಿಡ್ತದೆ. ಆವಾಗ ನಿದ್ದೆ ತೂಕಡಿಕೆ ಇವೆಲ್ಲ ಬರಲಿಕ್ಕೆ ಹತ್ತವೆ. ಆದ್ದರಿಂದ ಮತ್ತು ಇದಕ್ಕೆ ಏನು ಮಾಡಬೇಕು ಅಂದರೆ ಅಭ್ಯಾಸನೇ ಮಾಡಬೇಕು. ನಿಧಾನವಾಗಿ
ನಾವು ಹೆಂಗೆ ನಾಮಸ್ಮರಣೆ ಮಾಡ್ಕೋತ ಹಾ ಮತ್ತೆ ಮುಂದೆ ಏನಾಗ್ತಂದ್ರೆ ನಾವು ಆದರೂ ಬೆಳೆದ ಜಪ ಮಾಡ್ಕೋತ ಹೋದ್ವಿ ಅಂದ್ರೆ ಸ್ವಲ್ಪ ಕಾಲು ಹಿಡಿತ ಸ್ವಲ್ಪ ಸಮಯ ಹಿಡಿತ ಆಮೇಲೆ ನಿಧಾನವಾಗಿ ನಮ್ಮೊಳಗೆ ಸತ್ತು ಗುಣ ಬೆಳಕೋತ ಬೆಳಿಲಿಕ್ಕೆ ಹತ್ತಿವಿ ಅಂದರೆ ರಜೋಗುಣದಿಂದ ನಾವು ಒಮ್ಮೆಲೆ ಸತ್ತು ಗುಣದ ಕಡೆಗೆ ಬರಲಿಕ್ಕೆ ಹತ್ತಿವಿ ಅಂದರೆ ಮನಸ್ಸು ಅಂತರ್ಮುಖ ಆಗ್ಲಿಕ್ಕೆ ಹತ್ತದ ಆಮೇಲೆ ನಿದ್ದೆ ಬರಂಗಿಲ್ಲ ನಿದ್ದಿದೆಲ್ಲ ಏನದ ತಾಮಾನ ಸ್ವಾಭಾವಿಕವಾಗಿ ನಿದ್ದೆ ತಾನ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ ಮತ್ತು ಇನ್ನೂ ಒಂದು ಇದಕ್ಕೆ ಭಾಳ ಮಹತ್ವದ ವಿಷಯ ಇದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ನಿದ್ದೆ ತಮೋ ಗುಣದ ಲಕ್ಷಣದ ಆಲಸ್ಯ ನಿದ್ರಾ ಪ್ರಮಾದ ತಮೋ ಗುಣವನ್ನು ಹೆಚ್ಚು ಮಾಡತಕ್ಕಂಥ ಆಹಾರ ಸೇವನೆಯಿಂದನೂ ಏನಾಗ್ತಂದ್ರೆ ನಮ್ಮ ಮನಸ್ಸಿನೊಳಗೆ ತಮೋ ಗುಣ ಹೆಚ್ಚಾಗಿ ತಮೋ ಗುಣ ಮನಸ್ಸಿನೊಳಗೆ ಅತಿ ಆಯ್ತು ಅಂದರೆ ಅದು ನಮ್ಮ ರಕ್ತದೊಳಗೂ ಬರ್ತದೆ ಮೈಯಾಗೂ ಬರ್ತದೆ ದೇಹದಲ್ಲಿಯೂ ಬರ್ತದೆ ಕೋಶಗಳಲ್ಲಿ ಬರ್ತದೆ ದೇಹದ ಕೋಶಗಳಲ್ಲಿ ದೇಹದ ಕೋಶಗಳಲ್ಲಿಯೂ ಸಹಿತ ಸತ್ವಗುಣ ರಜೋಗುಣ ತಮೋ ಗುಣ ಇರ್ತಾವೆ ನಮ್ಮ ದೇಹದೊಳಗಿರ್ತಕ್ಕಂಥ ಎಲ್ಲ ಕೋಶದೊಳಗೂ ಈ ಮೂರು ಗುಣಗಳೇ ಇರ್ತಾವೆ ಅದರೊಳಗೂ ಸಹಿತ ತಮೋ ಗುಣ ಬೆಳೀಲಿಕ್ಕೆ ಹತ್ತಿ ಒಂದು ಕೂಡಲೇ ಅದು ಶರೀರದೊಳಗೂ ತಮೋ ಗುಣ ಬೆಳೀತದೆ ಕೆಲವರು ತಮೋ ಗುಣಿ ಶರೀರನೇ ತಮೋ ಗುಣಿ ಇರ್ತದೆ ಅವ್ರು ಬರೇ ಏನು ಪ್ರವೃತ್ತಿ ಆದರೂ ಸಹಿತ ತಮೋ ಗುಣದ್ದನ್ನು ಪ್ರವೃತ್ತಿ ಅರ್ಥಾತ್ ಬೈಯೋದು ಬಡಿಯೋದು ಇನ್ನೊಬ್ರಿಗೆ ಹೊಡಿಬೇಕನ್ಸೋದು ಸುಮ್ಮನೆ ಕೂಡಲಿಕ್ಕೆ ಆಗಂಗಿಲ್ಲ ಅವ್ರಿ ಇನ್ನೊಬ್ರಿಗೆ ಏನಾದ್ರೆ ಮನಸ್ಸು ನೋಯುವಂಗೆ ಮಾತಾಡೋದು ಇವೆಲ್ಲ ತಮೋ ಗುಣದ ಲಕ್ಷಣ ಇದರೊಳಗೆ ಆಹಾರದ್ದು ಭಾಳ ದೊಡ್ಡ ಪ್ರಶ್ನೆ ಅದ ಆದ್ದರಿಂದ ಭಗವದ್ಗೀತಾದಲ್ಲಿ ಭಗವಂತ ಹೇಳಿದಾನೆ ರಜೋಗುಣಿ ಸೇವನೆ ಮಾಡ್ತಕ್ಕಂಥ ಆಹಾರ ಹೆಂಗಿರ್ತದೆ ತಮೋಗುಣಿ ಸೇವನೆ ಮಾಡ್ತಕ್ಕಂಥ ಆಹಾರ ಹೆಂಗಿರ್ತದೆ ಮತ್ತು ಸತ್ವಗುಣಿ ಆಗಿರ್ತಕ್ಕಂಥವ್ರು ಸೇವನೆ ಮಾಡ್ತಕ್ಕಂಥ ಆಹಾರ ಕಟ್ಟೊಮ್ಮಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಮಯಪ್ರದಾಹ ಈ ರೀತಿಯಾಗಿ ಆಹಾರ ರಜೋಗುಣಿ ಆಹಾರ ಹೆಂಗೆ ತಮೋಗುಣಿ ರಜೋಗುಣಿ ಆಹಾರ ರಜೋಗುಣಿಗಳಿಗೂ ಸೇವಿಸ್ತಕ್ಕಂಥ ಸ್ವಾಭಾವಿಕವಾಗಿಯೂ ಅವರಿಗೆ ಸೇರುವಂಥ ಆಹಾರ ಏನಿರ್ತದೆ ಅಂದರೆ ಅದು ಇಂಥ ಆಹಾರ ಇರ್ತದೆ ಕರೆದದ್ದು ಮತ್ತು ಬಹಳ ಖಾರ ಬಹಳ ಸಿಹಿ ಬಹಳ ಹುಳಿ ಅದೇ ರೀತಿಯಾಗಿ ಕರೆದದ್ದು ತಂಗಳದ್ದು ಇಂಥದ್ದೆಲ್ಲ ಆಮೇಲೆ ತಮೋಗುಣಿ ಆಹಾರನೂ ಮದ್ಯ ಮಾಂಸ ಇತ್ಯಾದಿಗಳೆಲ್ಲ ತಮೋಗುಣಿ ಆಹಾರ ಅದೇ ರೀತಿಯ ಸತ್ವಗುಣಿ ಆಹಾರ ಅಂದರೆ ಯಾವುದು ಅತ್ಯಂತ ಫ್ರೆಶ್ ಇರ್ತದೆ ತಾಜಾ ಇರ್ತದೆ ಸಾತ್ವಿಕವಾದದ್ದು ಇರ್ತದೆ ಮನಸ್ಸಿನಲ್ಲಿ ಏನು ಅಂತಂದ್ರೆ ಸಮಾಧಾನವನ್ನು ಉಂಟು ಮಾಡ್ತಕ್ಕಂಥ ಆಹಾರ ಸೇವನೆ ಇದು ಎರಡನೇದ್ದು ಇನ್ನು ಮೂರನೇದ್ದೇನು ಅಂತಂದರೆ ಸಹವಾಸದ್ದು ಸಹಿತ ಬಹಳ ದೊಡ್ಡ ಅದ್ರ ಮೇಲೆ ಪರಿಣಾಮ ಆಗ್ತದೆ ಎಂಥವ್ರ ಸಹವಾಸದಲ್ಲಿ ನಾವು ಇರ್ತೀವೋ ಅವ್ರ ಗುಣಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾವೆ ಆದ್ರೆ ನಾವು ತಮೋ ಗುಣಗಳ ಸಹವಾಸದಲ್ಲಿ ಇದ್ದೀವಿ ಅಂದರೆ ನಮ್ಮ ಅಂತಃಕರಣದಲ್ಲಿ ತಮೋ ಗುಣ ಬೆಳಕೋತ ಹೋಗ್ತದೆ ಸತ್ತು ಗುಣಗಳ ಸಹವಾಸದಲ್ಲಿ ಇದ್ವಿ ಅಂದರೆ ಸತ್ತು ಗುಣ ಬೆಳೀತದೆ ರಜೋಗುಣಗಳ ಸಹವಾಸದಲ್ಲಿ ಇದ್ದೀವಿ ಬರೇ ಉದ್ಯೋಗಪತಿ ಉದ್ಯೋಗಶೀಲರು ಅಥವಾ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಬಿಸ್ನೆಸ್ ಮಾಡೋರು ಯಾವಾಗಲೂ ಕರ್ಮದೊಳಗೆ ತೊಡಗಿರ್ತಕ್ಕಂಥವ್ರ ಸಹವಾಸದಲ್ಲಿ ಇದ್ದೀವಿ ಅಂದರೆ ಅವ್ರ ಸ್ವಭಾವ ಅವ್ರ ಒಂದು ಅರ್ಥಾತ್ ಏನು ಅಂದರೆ ಸಹವಾಸದ ಪರಿಣಾಮದಿಂದ ನಮ್ಮ ಮನಸ್ಸಿನೊಳಗೂ ರಜೋಗುಣ ಬೆಳಕೋತ ಹೋಗ್ಬಿಡ್ತದೆ ಅವಾಗ ಒಂದು ಕ್ಷಣ ನಮಗೆ ಕೆಲಸ ಮಾಡಲ್ಲ ಸುಮ್ಮನೆ ಕೂಡಲಿಕ್ಕೆ ಆಗಂಗಿಲ್ಲ ಅದು ರಜೋಗುಣದ ಲಕ್ಷಣ ಅದು ಆದ್ದರಿಂದ ನಾವು ಎಲ್ಲ ದೃಷ್ಟಿಯಿಂದಲೂ ನಾವು ಪ್ರಯತ್ನ ಮಾಡಬೇಕು ಮೊದಲೇದಾಗಿ ಏನು ಅಂದರೆ ಆಹಾರ ಸೇವನೆ ವಿಷಯದಲ್ಲಿ ಸಾವಧಾನ ಆಗಬೇಕು ಆಹಾರ ಸಾತ್ವಿಕ ಆಹಾರ ತಗೋಬೇಕು ಎರಡನೇದೇನು ಅಂದರೆ ಸಜ್ಜನರ ಸಹವಾಸದಲ್ಲಿರಬೇಕು ಸತ್ವಗುಣಿಗಳ ಸಹವಾಸದಲ್ಲಿರಬೇಕು ಆಮೇಲೆ ಮೂರನೇದೇನು ಅಂದರೆ ನಿಧಾನವಾಗಿ ನಾವು ಅರ್ಥಾತ್ ಏನು ಅಂದರೆ ನಿದ್ರೆ ಆಲಸ್ಯ ಇವುಗಳ ಕಡೆಗೆ ಬಹಳಷ್ಟು ನಾವು ಮಹತ್ವ ಕೊಡಬಾರ್ದು ಅವುಗಳಿಗೆ ಅವುಗಳಿಂದ ನಮ್ಮ ಮನಸ್ಸನ್ನು ಸತ್ತು ಗುಣದ ಕಡೆಗೆ ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿಯೂ ಜೀವನದೊಳಗೆ ಏನಿದೆ ಅಂದರೆ ನಮಗೆ ಈ ನಿದ್ರೆ ಆಗಲಿ ಆಲಸ್ಯ ಆಗಲಿ ಪ್ರಮಾದ ಆಗಲಿ ಇವು ಸಾಮಾನ್ಯ ಅರ್ಥಾತ್ ನಿಧಾನವಾಗಿ ಇವು ಕಡಿಮೆ ಆಗಿ ಯಾವಾಗಲೂ ಫ್ರೆಶ್ ಆಗಿರುವಂಥದ್ದು ಅರ್ಥಾತ್ ಏನು ಅಂತಂದ್ರೆ ನಮಗೆ ನಿಜವಾಗಿಯೂ ಹೇಳಬೇಕು ಅಂದರೆ ಎರಡೂವರೆಯಿಂದ ಮೂರು ತಾಸು ನಿದ್ರೆ ಸಾಕಾಗ್ತದೆ ಮಹಾತ್ಮ ಗಾಂಧೀಜಿ ಎರಡೂವರೆ ತಾಸು ನಿದ್ದೆ ಮಾಡ್ತಿದ್ರು ಅಂತ ಬೆಲ್ಸರೆ ಅವರು ಗಡಿಯಾರದೊಳಗೆ ಬೆಲ್ಸರೆ ಒಂದು ಕಡೆ ಬರೆದಿದ್ದಾರೆ 27 ವರ್ಷದಲ್ಲಿ ನಾನು ಒಂದು ದಿವಸ ಎರಡೂವರೆಗಿಂತಲೂ ಒಂದು ನಿಮಿಷ ಹೆಚ್ಚಿಗೆ ಸಮಯ ಎದ್ದಿಲ್ಲ ಅಂತ ಎರಡೂವರೆಗೆ ಅವ್ರ ಗಡಿಯಾರದೊಳಗೆ ಯಾವಾಗಲೂ ಎರಡೂವರೆಗೇ ಅಲಾರಾಮ್ ಇರ್ತಿತ್ತು ಎರಡೂವರೆಗೆ ಬರೋಬ್ಬರಿ ಎದ್ದು ತಮ್ಮದೆಲ್ಲ ಏನದ ಅಂತಂದ್ರೆ ಅವ್ರದ್ದು ಬಾತ್ರೂಮ್ ಇದಕ್ಕೆ ಶೌಚ ಮುಖಮಾರ್ಜನೆ ಮುಗಿಸ್ಕೊಂಡು ಶೇವಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ತಮ್ಮದು 2 ತಾಸು ಜಪ ಮಾಡಿ ಆಮೇಲೆ ಸರಿಯಾಗಿ 7:30 ಕಾಲೇಜ್ಗೆ ಹೋಗ್ತಿದ್ರು 27 ಒಂದು ದಿವಸ 7:30 ತಪ್ಪಿಸಿಲ್ಲ ಹಿಂಗೆ ನಾವು ಏನಾದರೂ ಪ್ರಯತ್ನ ಮಾಡಿದರೆ ಅದು ಏನಾಗ್ಲಿಕ್ಕೆ ಶಕ್ಯದ ಅಂದರೆ ನಿದ್ರೆ ಮೇಲೆ ನಮಗೆ ಬಹಳಷ್ಟು ನಿಯಂತ್ರಣ ಬರಲಿಕ್ಕೆ ಶಕ್ಯದ ಇಲ್ಲದೇ ಇದ್ದ ನಾವು ಅದನ್ನು ಸ್ವಚ್ಛಂದವಾಗಿ ಬಿಟ್ಟಿವಿ ಅಂದರೆ ಅದು ಮತ್ತಷ್ಟು ಬೆಳಕೋತ ಹೋಗ್ತದೆ ಆಹಾರದ ವಿಷಯದಲ್ಲಿ ಸಾವಧಾನ ಇರಬೇಕು ಸಹವಾಸದ ವಿಷಯದಲ್ಲಿ ಸಾವಧಾನ ಇರಬೇಕು
ಅದೇ ರೀತಿಯಾಗಿ ಏನು ಅಂದ್ರೆ ಸಾಧನೆಯ ದೃಷ್ಟಿಯಿಂದನೂ ಸಹಿತ ನಿದ್ದೆ ಬರ್ತಿತ್ತು ಅಂದ್ರೆ ಎದ್ದು ನಿಂತು ಜಪ ಮಾಡಬೇಕು, ಅಡ್ಡಾಡ್ಕೊಂಡು ಜಪ ಮಾಡಬೇಕು, ಆದ್ರೆ ನಿದ್ರೆಗೆ ಆಸ್ಪದ ಕೊಡದೇ ಇರೋದನ್ನು ರೂಢಿ ಮಾಡಿಕೊಂಡ್ವಿ ಅಂದ್ರೆ ಅದು ನಿದ್ರೆ ನಿಧಾನವಾಗಿ ಕಡಿಮೆ ಆಗ್ತದೆ. ಈ ರೀತಿಯಾಗಿ ನಾವೇನು ಮಾಡಬೇಕು ಅಂದರೆ ನಿದ್ರೆಯನ್ನು ಅರ್ಥಾರ್ಥ ಏನು ಅಂದರೆ ಗುಡಾಕೇಶ ಅಂತ ತಿಳ್ಕೊಂಡು ಅರ್ಜುನ್ಗೆ ಹೇಳ್ತಿದ್ರು. ಗುಡಾಕೇಶ ಅಂದರೆ ಗುಡಾಕ್ ಅಂದ್ರೆ ನಿದ್ರೆ, ಈಶ್ ಅಂದ್ರೆ ಒಡೆಯ. ಅರ್ಜುನ ಸಂಪೂರ್ಣ ನಿದ್ರೆ ಮೇಲೆ ತನ್ನ ಒಡೆತನವನ್ನು ಸಾಧಿಸಿದ್ದ. 18 ದಿವಸ ಅವನು ಮಲ್ಕೊಂಡೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಯುದ್ಧ ನಡೆದಾಗ ಮಹಾಭಾರತ ಯುದ್ಧದಲ್ಲಿ 18 ದಿವಸ ಅವನೇನಿಲ್ಲ ಅಂದ್ರೆ ಮಲ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಮಹಾರಾಜರು 6 ತಿಂಗಳು ಮಲ್ಕೊಂಡಿಲ್ಲ. ಅವರು ಪ್ರತಿ ದಿವಸ ಏನದ ಅಂದ್ರೆ ತಮ್ಮ ಸದ್ಗುರುಗಳ ತುಕಾಮಾಯಿಗಳ ಕಾಲು ಒತ್ತಿಕೋತ ಕೂಡ್ತಿದ್ರು. ಒಂದೊಂದು ಸಲ ತುಕಾಮಾಯಿಗಳು ಅವ್ರನ್ನ ಎಳೆದ ತಮ್ಮ ಮಗ್ಗಲ್ದಾಗ ಮಲಗಿಸೋಬೇಕು ತಮ್ಮ ಹಾಸಿಗೆ ಮೇಲೆ. ಆವಾಗ ಮಹಾರಾಜರು 12-13 ವರ್ಷದ ಮಹಾರಾಜರು 13-14 ವರ್ಷ ಇದ್ದು ಆವಾಗ ಮಹಾರಾಜರು ವಿಚಾರ ಮಾಡ್ತಿದ್ರೆ ಏನು ಅಂದ್ರೆ ನನ್ನ ಕಾಲು ಏನದನೋ ಸದ್ಗುರುಗಳ ಹಾಸಿಗೆ ಹತ್ತಬಾರ್ದು ಅಂತ ಎರಡೂ ಕಾಲು ಹಿಂಗೆ ಹೊರಗೆ ಬಿಟ್ಟುಕೊಂಡು ಅವ್ರ ಮಗ್ಗಲ್ದಾಗ ಮಲ್ಕೋತಿದ್ರು ಖರೆ, ಆದರೆ ಒಂದು ಕ್ಷಣ ಮಲ್ಕೋತಿದ್ದಿಲ್ಲ, ನಿದ್ದೆ ಮಾಡ್ತಿದ್ದಿಲ್ಲ, 6 ತಿಂಗಳು ನಿದ್ದೆ ಮಾಡಿಲ್ಲ. ಇದು ಸಹಿತ ಏನದಂದ್ರೆ ದೇಹಾಭಿಮಾನ ಶೂನ್ಯತೆ ಆದಾಗನೇ ಇವೆಲ್ಲ ಸಾಧಿಸ್ತಕ್ಕಂಥವುಗಳು. ಗುರುದೇವರ ಆನಡೆ ಅವರು ಸಹಿತ ಭಾಳ ಕಡಿಮೆ ಮಲ್ಕೋತಿದ್ರು. ನಮ್ಮ ನಿದ್ರೆ ಕಡಿಮೆ ಆದರೆ ಸಾಧನೆ ಒಳಗೆ ಏನಾದರೂ ಸ್ವಲ್ಪ ಪ್ರಗತಿ ಆಗಲಿಕ್ಕೆ ಅಂತ ತಿಳ್ಕೋಬೇಕು. ಅನಾರೋಗ್ಯ ಇದ್ರೆ ಪ್ರಶ್ನೆ ಬೇರೆ ಅದ, ಅಥವಾ ಏನಪ್ಪ ಅಂದರೆ ಏನಾದರೂ ವಾರ್ಧಕ್ಯದ ಅನಾರೋಗ್ಯದ ಅಶಕ್ತತೆ ಅದ ಅನ್ನುವಾಗ ಸ್ವಲ್ಪ ನಡೀತದೆ. ಆದರೆ ನಾವು ದೇಹದಿಂದನೂ ಸಹಿತ ವ್ಯವಸ್ಥಿತವಾಗಿ ಇದ್ವಿ ಅಂದರೆ ಆವಾಗೂ ಸಹಿತ ಸುಮ್ಮನೆ ಅನಾವಶ್ಯಕವಾಗಿ ನಿದ್ದೆ ಮಾಡೋ ಸಾಧನೆ ದೃಷ್ಟಿಯಿಂದ ಹಿತದ್ದಾಗೋದಿಲ್ಲ. ಮುಂದಿನ ಪ್ರಶ್ನೆ ಮಾಡಿ. ಶ್ರೀರಾಮ್ ಸಮರ್ಥ, ಮುಂದಿನ ಪ್ರಶ್ನೆ ಏ ಆ ಭೀಮರೂಪಿ ಪುಸ್ತಕ ಒಳಗಿನ ಭೀಮಮೂರ್ತಿ ಶ್ರೀ ಮಾರುತಿ ಸ್ತೋತ್ರದ ಬಗ್ಗೆ ಅದ. ಆ ಭೀಮರೂಪಿ ಸ್ತೋತ್ರದ 4ನೇ ಲೈನ್ ಏನಂತಂದ್ರೆ ಭೀಮರೂಪಿಯಲ್ಲಿ ಧೂರ್ತ ವೈಷ್ಣವ ಗಾಯಕ ಇದರ ಅರ್ಥ ಏನು ಅಂತ ಬೆಂಗಳೂರು ಮಲ್ಲೇಶ್ವರಂದ ಶ್ರೀನಿವಾಸ್ ಅವರು ಕೇಳ್ಯಾರ. ಅವರಿಗೊಬ್ರು ಪ್ರತಿನಿತ್ಯ ಬೆಳಿಗ್ಗೆ ಅಲ್ಲಿ ವಾಕಿಂಗ್ ಬಂದಾಗ ಕೇಳ್ತಾರಂತ, ಈ ಧೂರ್ತ ವೈಷ್ಣವ ಅಂದ್ರೆ ಏನಿದು? ನಾವು ಅಲ್ಲ, ನಾನು ಫೋನ್ ಒಮ್ಮೆ ಅವ್ರು ನನಗೆ ಫೋನ್ ಮಾಡಿದ್ರು. ಆ ಫೋನ್ನಲ್ಲಿ ಅವರಿಗೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಆದರೂ ಇವತ್ತು ನಾನು ಎಲ್ಲರಿಗೂ ಇದು ಆಗುವಂಗೆ ನಾನು ಅದನ್ನು ಪುಸ್ತಕದಲ್ಲಿ ಬರೆದೇ ಬಿಟ್ಟೇನೆ. ಧೂರ್ತ ವೈಷ್ಣವ ಗಾಯಕ ಅನ್ನೋದ್ರ ಅರ್ಥ ಏನು ಅನ್ನೋದನ್ನು ಈ ಅರ್ಥದ ತುಂಬದ. ಧೂರ್ತ ವೈಷ್ಣವ ಗಾಯಕ ಅನ್ನೋದ್ರ ಅರ್ಥ ನಾನು ಅಲ್ಲಿ ಬರೆದಿದ್ದೀನಿ. ಮೊದಲೇದಾಗಿ ಏನು ಅಂದ್ರೆ ಧೂರ್ತ ಇದರ ಅರ್ಥ ಏನು ಅಂದ್ರೆ ಕೆಟ್ಟವರು ಅಂತಲ್ಲ. ಧೂರ್ತರು ಅಂದ್ರೆ ವಿಲಕ್ಷಣ ರಾಜಕಾರಣಿಗಳು, ಅದೇ ರೀತಿಯಾಗಿ ಅಂದ್ರೆ ಮಹತ್ವಾಕಾಂಕ್ಷಿಗಳು, ದೂರದರ್ಶಿಗಳು ಅನ್ನೋ ದೃಷ್ಟಿಯಿಂದ ಅದನ್ನು ಮರಾಠಿಯೊಳಗೆ ಸಮರ್ಥರು ಧೂರ್ತ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ. ಅದೇನಿದೆ ಅಂದ್ರೆ ಸೂಕ್ಷ್ಮವಾಗಿ ಅತ್ಯಂತ ರಾಜಕಾರಣ ಪಟುಗಳು ಇದ್ದಂಗೆ ಅವರು. ಅರ್ಥಾತ್ ಏನು ಅಂದರೆ ಅವರಿಗೆ ರಾಜಕಾರಣ ಪಟುತ್ವ ಅನ್ನುವಂಥದ್ದು ವಿಶೇಷವಾಗಿರ್ತದೆ. ಅದೇ ರೀತಿಯಾಗಿ ಕಾರ್ಯದಲ್ಲಿ ಅತ್ಯಂತ ದಕ್ಷತೆಯನ್ನು ವಹಿಸ್ತಕ್ಕಂಥವರು, ವಿಶೇಷ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥವರಿಗೆ ಅವರು ಅದು ಧೂರ್ತ ಅನ್ನೋ ಶಬ್ದವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಧೂರ್ತ ಅಂದರೆ ಕೆಟ್ಟ ಅಂತಲ್ಲ, ಧೂರ್ತ ಅಂದ್ರೆ ನೀಚ ಅಂತನ್ನುವಂಥದ್ದು ಅಲ್ಲ, ಧೂರ್ತ ಅಂತಂದ್ರೆ ಮತ್ತೇನು ದುರ್ಗುಣ ಉಳ್ಳಂಥವ್ರಂತಲ್ಲ, ಆದರೆ ಅತ್ಯಂತ ಕುಶಲನಾಗಿರ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿಯೂ ಕುಶಲನಾಗಿರ್ತಕ್ಕಂಥವರಿಗೆ ಧೂರ್ತ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಮರಾಠಿಯೊಳಗೆ ಇನ್ನೊಂದು ಶಬ್ದದ ಲಬಾಡಂತೂ ಒಂದು ಶಬ್ದದ ಧೂರ್ತ ಅಂದರೆ ಲಬಾಡನ್. ಒಂದ್ಸಲ ಬೆಲ್ಸರೆ ಅವರು ನಮಗೆ ಇಲ್ಲಿ ಏನಂದರು ಅಂದ್ರೆ ದತ್ತಣ್ಣ ಫಾರ್ ಲಬಾಡ ಹೇ ಅಂತಂದರು. ಅನ್ಬೇಕು ನಾವು ಹಂಗಾರೆ ಹೆಂಗಿದ್ದೀವಿ ನಿಮಗೆ ಗೊತ್ತದ, ಕೆಟ್ಟಿದ್ದೀವೋ ಅಥವಾ ಚಲೋ ಇದ್ದೀವೋ ಅನ್ನೋದು. ಅನ್ಬೇಕು ಆ ಧೂರ್ ಶಬ್ದಕ್ಕೆ ಅರ್ಥ ಏನು ಅನ್ನುವಂಥದ್ದು ಇದೇ ಅರ್ಥದೊಳಗನೇ ನಾವು ಮಾಡಬೇಕಾಗ್ತದೆ. ಲಬಾಡ ಅಂತ ಅಂದ್ಕೂಡಲೇ ನಾವು ಕೆಟ್ಟ ಅಂತ ಅನ್ನುವಂಥದ್ದು ಅಲ್ಲ, ಅದು ಪ್ರೀತಿಯಿಂದ ಅಂದಿರತಕ್ಕಂಥದ್ದು. ಅವರೇನು ನನ್ನ ಮೇಲೆ ಸಿಟ್ಟಿನಿಂದ ಅಥವಾ ನನ್ನ ಬಗ್ಗೆ ನನ್ನ ಮೇಲೆ ಒಂದು ಅವಗುಣದ ಆರೋಪ ಮಾಡಿ ಅವರು ಹೇಳಿಲ್ಲ, ಅವ್ರು ಪ್ರೀತಿಯಿಂದ ಅಂದರು. ಅಂದರೆ ಏನು ಅಂದರೆ ಬಹಳ ಚತುರಿದ್ದಾರೆ ಅನ್ನುವಂಥ ಭಾವದಿಂದ ಅಂದರು. ಇರೋದು ಇರೋ ಇಲ್ಲದೆ ಇರೋದು ಪ್ರಶ್ನೆ ಬೇರೆ. ಅವರೇನಂದರು ಬಹಳ ಲಬಾಡಿದ್ದಾರೆ ಅಂತ ತಿಳ್ಕೊಂಡು ತೇ ಫಾಲ್ ಲಬಾಡ ಆಯಿತು ಅಂತಂದ್ರೆ ಧೂರ್ತಿದ್ದಾರೆ ಅಂತ ಅರ್ಥ. ಇಲ್ಲಿ ನಾನು ಬರೆದಿದ್ದೀನಿ ಏನು ಅಂತಂದರೆ ಧೂರ್ತ ವೈಷ್ಣವ ಗಾಯಕ ಅಂತನ್ನುವಂಥದ್ದು ಅದ ಇದರೊಳಗೆ. ಎಷ್ಟನೇದ್ರೊಳಗದ ಮಧ್ಯದ್ರೊಳಗೆ ಅದಕ್ಕೆ ನಾಲ್ಕನೇ ಲೈನ್.
ನಾಲ್ಕನೇ ಶ್ಲೋಕ ಏನು? ಹಾಂ, ಎರಡನೇ ಶ್ಲೋಕ ರೀ. ಧೂರ್ತ ವೈಷ್ಣವ ಗಾಯಕ ಇಲ್ಲಿ ಬರ್ತಿದ್ದೀನಿ ನೋಡ್ರಿ. ಹೇ ಮಾರುತಿ, ನೀನು ಅತ್ಯಂತ ವ್ಯವಹಾರ ಚತುರ್ನಾಗಿರುವುದರಿಂದ ಶ್ರೀ ಸಮರ್ಥರು ನಿನಗೆ ಧೂರ್ತ ಅಂದಿರುತ್ತಾರೆ. ಹೇ ಮಾರುತಿ, ವೈಷ್ಣವ ಅಂತಂದ್ರೆ ಏನು ಅಂದ್ರೆ, ನೀನು ವಿಷ್ಣುವಿನ ಅವತಾರನಾದ ಶ್ರೀರಾಮಪ್ರಭುವಿನ ಭಕ್ತನಾಗಿರುವುದರಿಂದ ವೈಷ್ಣವ. ವೈಷ್ಣವ ಅಂದ ಕೂಡಲೇ ನಮ್ಮಲ್ಲಿ ಮಧ್ವ ಸಂಪ್ರದಾಯದವರಿದ್ದಲ್ಲ ಹಂಗಂತ ತಿಳ್ಕೊಂಡಲ್ಲ. ಅರ್ಥಾತ್ ಏನು ಅಂದ್ರೆ, ಇವರು ಗುಜರಾತದ ಸತ್ಪುರುಷ ಸಂತರಾಗಿ ಹೋದಲ್ಲ ನರಸಿಂಹ ಮೆಹ್ತಾ ಅವರು, ವೈಷ್ಣವ ಜನತೋ ತೇಣೇ ಕಹಿ ಅಂತ ಇದು. ವೈಷ್ಣವರು ಅಂದರೆ ಭಗವಂತನ ಭಕ್ತರು ಅನ್ನುವಂಥ ಅರ್ಥದಲ್ಲಿ, ವಿಷ್ಣುವಿನ ಭಕ್ತರು ಅನ್ನುವಂಥ ದೃಷ್ಟಿಯಿಂದ ವೈಷ್ಣವರು. ಇಲ್ಲೇನು ಅಂದರೆ, ವಿಷ್ಣುವಿನ ಅವತಾರನಾಗಿರ್ತಕ್ಕಂಥ ರಾಮನ ಭಕ್ತನಾಗಿರೋದರಿಂದ ಅವರೇನು ಅಂದರೆ ವೈಷ್ಣವರು ಅನ್ನುವಂಥದ್ದು. ಧೂರ್ತ ವೈಷ್ಣವ, ಹೇ ಪವನಪುತ್ರ, ನೀನು ಬಹಳ ದೊಡ್ಡ ಸಂಗೀತಜ್ಞನಾಗಿರುವಿ. ಶ್ರೀ ಮಾರುತಿಯು ಕರ್ನಾಟಕ ಸಂಗೀತದ ಪ್ರಣೇತ ಆಗಿರುತ್ತಾನೆ. ಅರ್ಥಾತ್ ಏನು ಅಂದರೆ, ನಾವು ದೊಡ್ಡ ಗವೈಗೆ ಕೇಳಿದೆ, ಕರ್ನಾಟಕ ಸಂಗೀತದ ಪ್ರಣೇತ ಯಾರು, ಹಿಂದೂಸ್ತಾನಿ ಸಂಗೀತದ ಪ್ರಣೇತ ಯಾರು ಅಂತ. ಅವ್ರಿಗೆ ಪಾಪ ಗೊತ್ತಾಗಲಿಲ್ಲ. ನಾ ಹೇಳಿದೆ, ಮಾರುತಿ ಏನಿದ್ದಾನೋ ನಮ್ಮ ಕರ್ನಾಟಕ ಸಂಗೀತದ ಪ್ರಣೇತ. ಅದೇ ರೀತಿಯಾಗಿ ನಾರದರು ಏನಿದ್ದಾರೋ ಹಿಂದೂಸ್ತಾನಿ ಸಂಗೀತದ ಪ್ರಣೇತ. ಹಿಂದೂಸ್ತಾನಿ ಸಂಗೀತ ಅಂತ ಏನಾದ್ರು ಅದರ ಪ್ರಣೇತ ನಾರದರು. ಪ್ರಣೇತ ಅಂದರೆ ಅವರು ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಕರ್ನಾಟಕ ಸಂಗೀತ ಪ್ರಾರಂಭ ಆದದ್ದು ಯಾರಿಂದ ಅಂದ್ರೆ ಮಾರುತಿಯಿಂದ. ಆದ್ದರಿಂದ ಸಂಗೀತಜ್ಞನಾಗಿರ್ತಕ್ಕಂಥವ್ರು ಮಾರುತಿ ಅನ್ನುವಂಥ ಅರ್ಥದೊಳಗೆ ಧೂರ್ತ ವೈಷ್ಣವ ಗಾಯಕ ಅಂತ ತಿಳ್ಕೊಂಡು ಹೇಳಿದರು. ಶ್ರೀರಾಮ್ ಸಮರ್ಥ. ಇನ್ನು ಮುಂದಿನ ಪ್ರಶ್ನೆ, ಕಳಸದಿಂದ ನಾಗರಾಜರು, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಮೋಕ್ಷ ಪ್ರಾಪ್ತಿಯ ಗುಟ್ಟು, ಇದರಲ್ಲಿ ಪ್ರಾರಂಭದಲ್ಲಿ ಪರಮ ಪ್ರಾಪ್ತಿ ಹಾಗೂ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಕರೆಯಲಾದ ಇದ್ದವರು ಹಾಗೂ ದೇವರು ಒಬ್ಬನೇ ಶಾಶ್ವತ ಅಹೋರಾತ್ರಿ ರಾಮ ಭಜನೆಯಲ್ಲಿ ಕಾಲಕ್ರಮಣ ಮಾಡಬೇಕೆಂದು ಹೇಳಿದ್ದಾರೆ ಹಾಗೂ ಸಾಮಾನ್ಯ ಮನುಷ್ಯನು ಈ ವಿಷಯಗಳನ್ನು ಹೇಗೆ ತನ್ನ ವ್ಯಕ್ತಿತ್ವದಲ್ಲಿ ತಂದುಕೊಳ್ಳಬೇಕು, ತನ್ಮೂಲಕವಾಗಿ ಧ್ಯೇಯ ಪ್ರಾಪ್ತಿ ಮಾಡಿಕೊಳ್ಳಬೇಕು? ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಮೋಕ್ಷಪ್ರಾಪ್ತಿಯ ಗುಟ್ಟು ಇದರಲ್ಲಿ ಪ್ರಾರಂಭದಲ್ಲಿ ಪರಮಪ್ರಾಪ್ತಿ ಹಾಗೂ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೆ ಇರಾದ ಇದ್ದವರು. ಅರ್ಥಾತ್ ಯಾವುದೇ ಒಂದು ವಿಷಯದಲ್ಲಿ ನಾವು ಏನಾದರೂ ಒಂದು ವಿಶೇಷ ಒಂದೇನಪ್ಪ ಅಂದರೆ ಪರಿಣತಿಯನ್ನು ಹೊಂದಬೇಕು ಅಂತಿದ್ದರೆ, ಈಗ ನಾವು ಸೈನ್ಸಿಗೆ ಹೋಗಬೇಕು ಅಂತಿದ್ದರೆ ಆ ಸೈನ್ಸ್ದಲ್ಲಿ ನಮ್ಗೆ ಆ ವಿಜ್ಞಾನದ ವಿಷಯದಲ್ಲಿ ಸ್ವಲ್ಪ ಆದರೂ ನಮಗೇನು ಬೇಕು ಅಂದರೆ ಅದರಲ್ಲಿ ನಮಗೆ ಪ್ರವೃತ್ತಿ ಬೇಕು. ಅದರ ಬಗ್ಗೆ ನಮಗೆ ಮನಸ್ಸಿನಲ್ಲಿ ನಾವು ಅದನ್ನು ಓದಬೇಕು ಕಲಿಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದೇ ರೀತಿಯಾಗಿ ಏನು ಅಂದರೆ ಅದನ್ನು ಓದಬೇಕೆ ನಾವು ಅಗದಿ ಕಳಕಳಿಯಿಂದ ತತ್ಪರ ಆಗಬೇಕು ಅಂದ್ರೆ ಮಾತ್ರ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಹೆಂಗೆ ಪ್ರವೃತ್ತಿ ಆಗಲಿಕ್ಕೆ ಶಕ್ಯದನೋ ಅಥವಾ ಮುಂದುವರಿಲಿಕ್ಕೆ ಶಕ್ಯದನೋ, ಹಂಗೆ ಬ್ರಹ್ಮಾನಂದ ಮಹಾರಾಜರೇನು ಅಂದರೆ ಪರಮಾರ್ಥದಲ್ಲಿ ನಿಜವಾಗಿಯೂ ನಮಗೆ ಕಳಕಳಿ ಇದ್ದದ್ದಾದರೆ, ಪರಮಾರ್ಥವನ್ನು ಸಾಧಿಸಬೇಕು ಅಂತಾದರೆ, ಆತ್ಮಜ್ಞಾನವನ್ನು ನಾವು ಪಡ್ಕೋಬೇಕು ಅಂತಾದರೆ, ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಮುಂದುವರಿಬೇಕು ಅಂತಾದರೆ, ಮೊದಲೇಕ್ಕೆ ನಮಗೆ ಮೊದಲನೇದಾಗಿ ಏನಿರಬೇಕು ಅಂತಂದರೆ ಸದ್ಗು ಅರ್ಥಾತ್ ಏನು ಅಂದರೆ ಪರಮಪ್ರಾಪ್ತಿ ಹಾಗೂ ಸದ್ಗತಿ ಆಗಬೇಕೆಂದು ಮೊನ್ನೆ ಹೇಳಿದ್ದು ನಾನು ಯಥಾರ್ಥ ಇದನ್ನು ಹೇಳುವ ಮುಂದೆ ಮೋಕ್ಷಪ್ರಾಪ್ತಿಯ ಗುಟ್ಟು ಹೇಳು ಬಂದ ಗುರುಪೌರ್ಣಿಮಾ ಸಮಯದಲ್ಲಿ ಹೇಳಿದೆ. ಪರಮಪ್ರಾಪ್ತಿ ಅನ್ನುವಂಥದ್ದು ಬೇರೆ, ಸದ್ಗತಿ ಅನ್ನುವಂಥದ್ದು ಬೇರೆ. ಪರಮಪ್ರಾಪ್ತಿ ಅಂದರೆ ಭಗವಂತನ ಸಾಕ್ಷಾತ್ಕಾರ ಆಗುವಂಥದ್ದು. ಅರ್ಥಾತ್ ಏನು, ಆತ್ಮಜ್ಞಾನ ಬ್ರಹ್ಮಜ್ಞಾನ ಭಗವಂತನ ಸಾಕ್ಷಾತ್ಕಾರ ಅಂದರೆ ಅದು ಪರಮ ಅಂದರೆ ಶ್ರೇಷ್ಠವಾದದ್ದು, ಅದು ಪ್ರಾಪ್ತ ಆಗೋದು. ಸದ್ಗತಿ ಅಂದರೆ ಏನು ಅಂತಂದರೆ, ಗತಿ ಅಂದರೆ ಇನ್ನೂ ಅದೇನದ ಅಂದರೆ ಪ್ರವೃತ್ತಿ ಅರ್ಥಾರ್ಥ ಮುಂದೆ ನಡೆಯುವಂಥದ್ದು. ಅದರೊಳಗೆ ಗತಿ ಅದ ಅಂದರೆ ಏನು, ಮುಂದೆ ವರಿಲಿಕ್ಕೆ ಹತ್ತೆದ ಅನ್ನುವಂಥ ವಿಷಯದಲ್ಲಿ ಅದರ ಅರ್ಥ ಏನಾಗ್ತದೆ ಅಂದರೆ, ಸದ್ಗತಿ ಅಂದರೆ ಉತ್ತಮ ಗತಿ ಅಂತ. ಸದ್ ಅಂದರೆ ಒಳ್ಳೆಯದು ಉತ್ತಮವಾದ್ದು ನಿಜವಾದದ್ದು ಗತಿ ಅಂದರೆ ಇದು ಅರ್ಥ ಏನು ಅಂತಂದರೆ, ಈ ಜನ್ಮದಲ್ಲಿ ನಮ್ಮ ಸಾಧನೆ ಯಾವ ಹಂತಕ್ಕೆ ಬಂದು ನಿಂತದನೋ, ಅಕಸ್ಮಾತ್ ಏನು ಬಂದು ನಿಂತಾಗ ನಮ್ಮದು ಆಯುಷ್ಯ ಮುಗಿದು ನಮಗೆ ಮರಣ ಒದಗಿ ಬಂದಾಗ ಆ ಮುಂದಿನ ಸಾಧನೆ ಗತಿ ಏನು ಅಂತ ತಿಳ್ಕೊಂಡು ಕೇಳಿದರೆ ಮಹಾರಾಜರು ಅದರ ಬಗ್ಗೆ ಹೇಳಿದರು. ಮಹಾರಾಜರು ತಮ್ಮ ಒಂದು ಸಲ ಹೇಳಿದರು, ನನ್ನ ಸದ್ಗುರು ನನಗೆ ಏನೇನು ಕೊಟ್ಟಾರ ಅನ್ನುವಂಥ ವಿಷಯದಲ್ಲಿ ಮೊದಲೇದಾಗಿ ಏನು ಕೊಟ್ಟಾರಂದ್ರೆ ಸರ್ವಜ್ಞತೆಯನ್ನು ಕೊಟ್ಟಾರ. ಸರ್ವಜ್ಞತೆಯ ಅರ್ಥ ಏನು ಅಂದರೆ, ನನಗೆ ಯಾವಾಗ ಯಾವ ವಿಷಯ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಕುರಿತು ನನಗೆ ಹೇಳಬೇಕಾಗಿರ್ತದನೋ ಅದು ನನಗೆ ಹೊಳಿತದೆ. ಆದ್ದರಿಂದ ಮೊದಲೇದಾಗಿ ಏನು ಅಂದರೆ ಸರ್ವಜ್ಞತೆಯನ್ನು ಕೊಟ್ಟಾರ.
ಆಮೇಲೆ ಎರಡನೇದಾಗಿ ಸರ್ವವ್ಯಾಪಕತೆಯನ್ನು ಕೊಟ್ಟಾರ ಮನಸ್ಸು ಮಹಾರಾಜ ನನಗೆ. ಅದಕ್ಕೆ ಪ್ರಾಪ್ತಿ ಅಂತ ಸಿದ್ಧಿ ಅಂತಾರೆ. ಅರ್ಥಾತ್ ಏನು ಅಂದ್ರೆ, ನನಗೆ ಯಾವಾಗ ಎಲ್ಲಿಗೆ ಹೋಗಿ ನನಗೆ ಹೋಗಬೇಕಂತ ಅನ್ನಿಸ್ತದನೋ ಅಲ್ಲಿಗೆ ಹೋಗ್ಬೋದು ನಾನು. ಇದ್ದಲ್ಲಿದ್ದು ದೂರಿನ ಭಕ್ತಗೆ ದರ್ಶನ ಕೊಟ್ಟವನೇ ಅನ್ನೋ ಹಂಗೆ. ಮತ್ತು ಇಷ್ಟು ಅಲ್ಲದೆ ಒಂದ ಕಡೆಗೆ ಅರ್ಥಾತ್ ಒಂದೇ ಸಲ ಅನೇಕರಿಗೆ ನಾನು ದರ್ಶನ ಕೊಡ್ಬೋದು. ಇದೇನದ ಅಂದ್ರೆ ಇದನ್ನು ನನಗೆ ನನ್ನ ಸದ್ಗುರುಗಳು ಕೊಟ್ಟಾರೆ. ಮೊದಲೇದ್ದು ಸರ್ವಜ್ಞತೆ ಕೊಟ್ಟಾರೆ. ಯಾವಾಗ ಬೇಕೋ ಆವಾಗ ಯಾವ ವಿಚಾರದ ಅವಶ್ಯಕತೆ ಅದನೋ ಆ ವಿಚಾರ ನನಗೆ ಹೊಳಿತದೆ. ಎರಡನೇದ್ದೇನು ಅಂದರೆ, ನನಗೆ ಎಲ್ಲಿ ಬೇಕೋ ಅಲ್ಲೇ, ಯಾವಾಗ ಬೇಕೋ ಆವಾಗ, ಹೆಂಗೆ ಬೇಕೋ ಹಂಗೆ ಹೋಗ್ಲಿಕ್ಕೆ ಬರ್ತದೆ. ಆಮೇಲೆ ಮೂರನೇದ್ದೇನು ಅಂತಂದರೆ, ನನಗೆ ಅರ್ಥಾರ್ಥ ಏನು ಅಂತಂದ್ರೆ, ನನಗೆ ಸದ್ಗತಿ ಕೊಡುವಂಥದ್ದು ಸಹಿತ ಅವರು ಅಧಿಕಾರ ಕೊಟ್ಟಾರೆ, ಅಥವಾ ಅಂಥ ಒಂದು ಶಕ್ತಿ ಕೊಟ್ಟಾರೆ. ಏನು ಸದ್ಗತಿ ಕೊಡುವಂಥದ್ದು ಅಂದರೆ, ಮರಣ ಕಾಲದಲ್ಲಿ ನಾವು ಯಾವ ಅವಸ್ಥೆಯಲ್ಲಿರ್ತೀವೋ ಆ ಅವಸ್ಥೆಯಿಂದ ಮುಂದಿನ ಅವಸ್ಥೆಗೆ ಅನುಕೂಲವಾಗ್ತಕ್ಕಂಥ ಜನ್ಮ, ಕುಟುಂಬ, ಪರಿವಾರ, ಅದೇ ರೀತಿಯಾಗಿ ದೇಹಸ್ಥಿತಿ, ಪರಿಸ್ಥಿತಿ ಇವನು ಕೊಡುವಂಥದ್ದು ಸಹಿತ ನನಗೆ ಶಕ್ತಿ ಕೊಟ್ಟಾರೆ. ಅದಕ್ಕೆ ನಾವೇನು ಅನ್ನಬೇಕು ಅಂದರೆ ಸದ್ಗತಿ ಅನ್ನಬೇಕು. ಅದನ್ನು ಭಗವದ್ಗೀತಾದಲ್ಲಿ ಹೇಳಿದಾನೆ ಭಗವಂತ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಬಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೇಜ ತಥೋ ಭೂಯ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ. ಅಷ್ಟು ಅರ್ಥ ಹೇಳ್ಕೊಂಡು ಕೂಡುದಿಲ್ಲ. ಅವ್ರೇನಾಗ್ತಂದ್ರೆ ಈ ಜನ್ಮದಲ್ಲಿ ಸಾಧನೆ ಇನ್ನೂ ಮಾಡೋದು ಉಳಿದಿತ್ತು, ಅರ್ಥಾತ್ ಈ ಜನ್ಮದಲ್ಲಿ ಆರನೇತೆ ಪಾಸ್ ಆಗ್ಯಾನ ಆಧ್ಯಾತ್ಮಿಕ ಸಾಧನೆ ದೃಷ್ಟಿಯಿಂದ, ಇನ್ನು ಅವನು ಏಳನೇತೆಗೆ ಹೋಗಬೇಕು. ಅದನ್ನು ಸದ್ಗುರುಗಳು ಮಾಡ್ತಾರೆ. ಅವನು ಮತ್ತೆ ತಿರುಗಿ ಮುಂದೆ ಏನಪ್ಪ ಅಂತಂದ್ರೆ, ಹೆಂಗೆ ಅಕಾಲದಲ್ಲಿ ಬಂದಿರತಕ್ಕಂಥ ಮೋಡಗಳು ವ್ಯರ್ಥ ಆಗಿ ಹೋಗ್ತಾವಲ್ಲ, ಹಂಗೇನಾಗುವುದಿಲ್ಲ ಅಂದರೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ವ್ಯರ್ಥ ಆಗಿ ಹೋಗುವುದಿಲ್ಲ. ಅದರ ಮುಂದಿನ ಸಾಧನೆ ಯೋಗ್ಯವಾಗಿರ್ತಕ್ಕಂಥ ಒಂದೇನು ಅಂದರೆ ಕುಟುಂಬ, ಪರಿವಾರ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟ ಅಭಿಜಾಯತೆ, ಅದಕ್ಕೆ ಅನುಕೂಲವಾಗ್ತಕ್ಕಂಥ ವಾತಾವರಣ ಇರುವಂಥಲ್ಲಿ ಅವನು ಹುಟ್ಟಿ ಬರ್ತಾನೆ. ಮತ್ತು ಮುಂದಿನ ಸಾಧನೆಯನ್ನು ಅವನೇನು ಮಾಡ್ತಾನಂದ್ರೆ ಮುಂದುವರೆಸ್ತಾನೆ ಅನ್ನೋದಕ್ಕೆ ನಾವೇನು ಅನ್ನಬೇಕು ಅಂದರೆ ಸದ್ಗತಿ. ಅಂಥ ಒಂದು ಸದ್ಗತಿಯನ್ನೂ ಕೊಡ್ತಾರೆ ಅಲ್ಲೇನದ ಪರಮಪ್ರಾಪ್ತಿ ಹಾಗೂ ಸದ್ಗತಿ. ಇದು ಬೇಕು ಅನ್ನುವಂಥದ್ದೇನಿರಬೇಕು, ತಳಮಳ ಇರಬೇಕು. ಅರ್ಥಾತ್ ಪರಮಪ್ರಾಪ್ತಿ ಆಗಬೇಕು ಮತ್ತು ಸದ್ಗತಿ ಆಗಬೇಕು ಅನ್ನುವಂಥದ್ದು ನೂರಕ್ಕೆ ನೂರರಷ್ಟು ನಮ್ಮ ಇಚ್ಛಾ ಇರಬೇಕು. ಆಮೇಲೆ ಖರೆ ಇರಾದ, ಖರೆ ಇರಾದ ಅಂದ್ರೆ ನಿಜವಾಗಿ ನಿಶ್ಚಯ ಆಗಿರು, ನಮಗೆ ನಿರ್ಧಾರದಿರಪ್ಪ, ಇದರೊಳಗೆ ಏನು ಎಳ್ಳಷ್ಟು ಸಂಶಯ ಇಲ್ಲ, ನಮಗೆ ಬೇಕಬೇಕು ಅನ್ನುವಂಥದ್ದು ಮುಂಚೆ ನಮ್ಮದು ತಯಾರಿ ಆಗಬೇಕು. ಅಂಥವ್ರು ಏನು ಮಾಡಬೇಕು, ಖರೆ ಇರಾದ ಇದ್ದವರು ಯಾವಾಗಲೂ ರಾಮನಾಮಸ್ಮರಣೆ ಮಾಡುತ್ತಿರಬೇಕು ಅಂತ ತಿಳ್ಕೊಂಡು ಮುಂದೆ ಹೇಳಲ್ಲ ಹಂಗೆ. ಮತ್ತು ಅವರೇನು ಅಂದರೆ ಇದಕ್ಕೆ ಖರೆ ಇರಾದ ಇದ್ದವರು ಅಂತಾರೆ. ದೇವರು ಒಬ್ಬನೇ ಶಾಶ್ವತ, ಹೋರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು, ಇದರ ಅರ್ಥ ಏನು, ಪ್ರಪಂಚ ಮಾಡಬಾರ್ದು ಅಂತೇನು ಅರ್ಥ ಅಲ್ಲದು ಅಲ್ಲದು. ಈಗ ಹೆಂಗಿರ್ತದೆ ಅಂದರೆ, ಪ್ರಪಂಚವನ್ನು ನಾವು ನೌಕರಿ ಚಾಕರಿ ಮಾಡ್ಕೋತ ಇದ್ದರೂ ಸಹಿತ ಉಳಿದ ಸಮಯ ಎಲ್ಲನೂ ಏನು ಮಾಡ್ತಿರ್ತೀವಿ ಅಂದರೆ ಅರ್ಥಾತ್ ಎದರೊಳಗೆ ಹಾಕಬೇಕು ಅಂದರೆ ನಮಗೆ ಯಾವ ಧ್ಯೇಯ ನಮ್ಮದು ನಿಶ್ಚಿತದನೋ ಆ ಧ್ಯೇಯ ಪ್ರಾಪ್ತಿಯ ಒಂದು ಸಾಧನೆಯಲ್ಲಿ ಉಳಿದ ಸಮಯವನ್ನು ಎಲ್ಲ ತೊಡಗಿಸ್ಲಿಕ್ಕೆ ಬರೋದಕ್ಕೇ ಏನಂತಾರೆ ಅಂತಂದರೆ, ನಮಗೇನು ಮಾಡಬೇಕು ಅಂದರೆ ಅಹೋರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು ಅನ್ನೋದು ಅರ್ಥ. ಬಾಕಿ ನೌಕರಿ ಮಾಡಬೇಡ್ರಿ, ವ್ಯವಸಾಯ ಮಾಡಬೇಡ್ರಿ, ಅಥವಾ ನಿಮ್ಮದೇನು ಪ್ರಪಂಚದ್ದೇನು ಒಂದು ಇದು ಅದನ್ನು ಅದನ್ನೇನು ಬದಲು ಮಾಡಬೇಕು ಅಂತ ತಿಳ್ಕೊಂಡೇನಿಲ್ಲ. ಆದರೆ ನಮ್ಗೆ ಯಾವಾಗಲೂ ಅದನ್ನು ಅದರ ಕಡೆಗೆ ಲಕ್ಷ ಇರಬೇಕು. ಒಂದು ದಿವಸ ಸೂಟಿ ಇತ್ತಿಲ್ಲೋ ಅವತ್ತು ಭಾಳಷ್ಟು ಮಾಡೋದು, ಇಡೀ ದಿವಸ ಅದರೊಳಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮತ್ತು ನಮಗೆ ಹೆಂಗೆಂಗೆ ಯಾವಾಗ ಯಾವಾಗ ಹೆಂಗೆಂಗೆ ಅನುಕೂಲ ಆಗ್ತದೆ ಸ್ವಲ್ಪ ಸಮಯ ಇದ್ದ ಕೂಡಲೇ. ಎಲ್ಲಿ ತನಕನು ಬೆಳ್ಸರೆ ಅವ್ರು ಇದ್ರ ಬಗ್ಗೆ ಹೇಳ್ಯಾರೆ ಅಂದರೆ, ಇನ್ನು ಊಟಕ್ಕೆ ಹಾಕ್ಲಿಕ್ಕೆ ಅಡುಗೆ ಮನೆಯೊಳಗೆ ಎಲ್ಲ ಅಡುಗೆ ತಯಾರಾಗಿ ಇನ್ನು ತಾಟ ಹಾಕ್ಲಿಕ್ಕೆ 10 ನಿಮಿಷ ಟೈಮ್ ಇದ್ದರೂ ಸಹಿತ ಅವ ಕೊಳ್ಳಾಗಿನ ಮಾಲಿ ತಕ್ಕೊಂಡು ಹೆಂಗೆ ಕೂಡ್ಲಿಕ್ಕೆ ಬರಬೇಕು ಅಂತ ಕಣ್ಣು ಮುಚ್ಚಿಕೊಂಡು ನಾವು ಅದರೊಳಗೆ ಮಗ್ನಾಗಿ ಹೋಗಿಬಿಡ್ಬೇಕು. ಅಲ್ಲ ಅವ್ರ ಒಳಗಿನಿಂದ ಬಂದು ನಮಗೆ ಹೇಳಬೇಕು ಎಲ್ಲ ರೆಡಿಯಾಗಿದೆ, ತಾಟ ಹಾಕಿದೆ, ಬರ್ರಿ ಅಂದಾಗ ಅವಾಗೂ ನಮಗೆ ಅನಿಸ್ಬೇಕು, ತಡಿ ತಡಿ ಇನ್ನೊಂದು ಮಾಲಿ ಮಾಡೇ ಬರ್ತೀನಿ ಅಂತ ತಿಳ್ಕೊಂಡು ಅನಿಸ್ಬೇಕು. ಇದೇನದನೋ ಅದರೊಳಗೆ ತೊಡಗೋದ ಲಕ್ಷಣದ ಸಮಯ ಸಿಕ್ಕ ಕೂಡಲೇ ಕೂಡೋದು, ಸಮಯ ಸಿಕ್ಕ ಕೂಡಲೇ ಕೂಡೋದು. ಹೆಂಗೋ ಹಂಗೆ ಇರೋದಂದ್ರೆ ಈಗ ಹೆಂಗಿರ್ತದೆ ಅಂದರೆ ಬ್ಯಾಂಕಿನ ನೌಕರಿನೂ ಮಾಡ್ತಿರ್ತಾರೆ, ಇತ್ಲಾಗಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲೂ ಇರ್ತಾರೆ. ಅವ್ರೇನು ಮಾಡ್ತಾರೆ, ಸಮಯ ಸಿಕ್ಕೂಳೆ ಅದರೊಳಗೆ ತೊಡಗ್ತಿರ್ತಾರೆ, ಸಮಯ ಸಿಕ್ಕೂಳೆ ಅದರೊಳಗೆ ಇದನ್ನು ಮಾಡ್ತಿರ್ತಾರೆ. ಹೆಂಗೋ ಹಂಗೆ ಏನಿದೆ ಹಂಗೆ ಅದರೊಳಗೆ ತೊಡಗ್ಲಿಕ್ಕೆ ಬರಬೇಕು. ಅದ್ರ ಮುಂದೆ ನಮಗೆ ಒಂದೊಂದು ಸಲ ಏನು ಅನಿಸ್ಬೇಕು ಅಂತಂದರೆ, ನಮಗೆ ಊಟದ ಕಡೆಗೂ ಲಕ್ಷ ಇರಬಾರ್ದು, ಬಾಕಿ ಪ್ರಪಂಚದ ಚಟುವಟಿಕೆಗಳ ಕಡೆಗೂ ಲಕ್ಷ ಇರಬಾರ್ದು, ಅಷ್ಟೊಂದು ನಾವು ಅದರೊಳಗೆ ಮುನಿಗೆ ಹೋಗಿಬಿಡ್ಬೇಕು. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಹೆಂಗೆ ನಾವು ಅದರೊಳಗೆ ತೊಡಿಕೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ.
ಒಂದು ದಿವಸ ಲೋಕಮಾನ್ ತಿಲಕರು ಏನೋ ಒಂದು ಪುಸ್ತಕ ಓದ್ಕೋತ ಕೂತಿದ್ರು. ಆವಾಗ ಅವ್ರ ಮಗಳು ಬಂದು ಏನಂದ್ಲು ಅಂದ್ರೆ, ದಾದಾ ಈ ಅರ್ಥಾತ್ ಏನು ಅಂದ್ರೆ, ಅಡಿಗೆ ಆಗ್ಯದ ತಾಟ್ ಇಟ್ಟಾರೆ, ತಾಟ್ ಪಾಟ್ ಮಾಡಲೇ ಆಗಿ ತಾಟು ಮಣಿ ಹಾಕ್ಯಾರ ಅಂದ್ಕೂಡಲೇ ಅವ್ರು ಏನಂದ್ರು, ಆಲೋ ಆಲೋ ಅಂತ ಮತ್ತೆ ಓದ್ಲಿಕ್ಕೆ ಹತ್ತು. ಮತ್ತೊಂದು 5 ನಿಮಿಷಕ್ಕೆ ಮತ್ತೆ ಬಂದು ಏನಂದ್ಲು ಅಂದ್ರೆ, ತಾಟ್ ಪಾಟ್ ಮಾಡಲೇ ಭಾತ್ ವಾಡಲಿಲ್ಲ. ಆವಾಗ ಅವರಂದ್ರು ಆಲೋ ಆಲೋ. ಮತ್ತೊಂದು ಸಲ ಬಂದು ಆವಾಗ ಅವ್ರು ಏನಂದ್ರು, ಪೊರಿ ದೇವ್ರು ಚುಕಲ ಅಂತಂದು, ದೇವ್ರು ತಪ್ಪು ಮಾಡಿದ ಅಂದ. ಆಕಿಗೇನು ಗೊತ್ತಾಗಬೇಕು, ದೇವ್ರು ತಪ್ಪು ಮಾಡಿದ ಕೂಡಲೇ ಆಕಂದ್ರೆ ನನಗೇನು ಗೊತ್ತಾಗೋದಿಲ್ಲ. ಆವಾಗ ಅವ್ರು ಏನಂದ್ರು, ಭಗವಂತ ಒಂದು ವೇಳೆ ಇಂಥಲ್ಲಿ ಒಂದು ಪೈಪ್ ಹಾಕಿಬಿಟ್ಟಿದ್ದ ಅಂದರೆ ಅದರೊಳಗಿಂದನೇ ಏನಾದರೂ ಹಾಕೋತ ಇದ್ಬಿಟ್ಟು ನಾನು ಓದ್ಕೋತ ಇರ್ತಿದ್ದೆ ಅಂತಂದು. ಇದಕ್ಕೇನದ ತೊಡಗೋದು ಅಂತ ಅರ್ಥ. ಅರ್ಥಾತ್ ಅದರೊಳಗೆ ನಮ್ಗೆ ಹೆಂಗೆ ಅನಿಸ್ಬೇಕು ಅಂದ್ರೆ, ಅದು ಆಮೇಲೆ ಒಂದು ಸಲ ಏನಿತ್ತು, ಅಲ್ಲಿ ಒಂದು ಗಣಪತಿ ಉತ್ಸವ ಇತ್ತು ಅವ್ರದ ವಾಡೆದೊಳಗೆ, ಗಾಯಕ್ವಾಡ್ ವಾಡ ಅಂತ ಅಲ್ಲಿ ಪುಣ್ಯದಾಗ ಇರ್ತಿದ್ರು. ಆ ವಾಡೆದೊಳಗೆ ಒಂದು ಗಣಪತಿ ಉತ್ಸವ ಇತ್ತು. ಅದಕ್ಕಾಗಿ ಒಂದು ದಿವಸ ಸಂಜೆನಾಗ ಸಭಾ, ಆ ಸಭಾಕ್ಕೆ ಇವರು ಅಧ್ಯಕ್ಷ ಆಗಿದ್ದರು. ಆವಾಗ ಇವ್ರ ಪೈಕಿ ಒಬ್ಬರು ಖಾಪರಡೆ ಅಂತ ತಿಳ್ಕೊಂಡು, ದಾದಾ ಸಾಹೇಬ್ ಖಾಪರಡೆ ಇವ್ರ ಮಿತ್ರ ಅವ್ರು. ಅವ್ರ ಮ್ಯಾಲೆ ಬಂದು ಏನಂದ್ರು, ಇವ್ರು ಖೋಲ್ಯಾಗ ಓದ್ಕೋತ ಕೂತಾರ. ಮ್ಯಾಲೆ ಬಂದು ಏನಂದ್ರು, ದಾದಾ ವಾಟ್ ಲೋಕ್ ವಾಟ್ ಪಾಹತಾಯ್ತು, ಜನರು ದಾರಿ ಕಾಯ್ಲಿಕ್ಕೆ ಹತ್ತಾರ ನಿಮ್ಮದು ಅಂತ. ಆವಾಗ ಇವ್ರು ಏನಂದ್ರು ಅಂದ್ರೆ, ಖಾಪರ ದಾದಾ ಸಾಹೇಬ್ ಯಾತೂನ್ ಬಾಹಿರ ಆಯ್ಲ ನಕೋ ವಾಡ್ತ ಅಂತ, ಇದ್ರಾಗಿಂದ ಹೊರಗೆ ಬರ್ಲಿಕ್ಕೆ ವಲ್ಲ ಅನ್ನಿಸ್ತದೆ, ಇದೇನದನು ಅಹೋರಾತ್ರಿ ಅದರೊಳಗೆ ತೊಡಗಿದಂಗೆ. ಅರ್ಥಾತ್ ಏನು ಅಂದ್ರೆ, ಅದರೊಳಗೆ ಇರಬೇಕು ಅಂತ ತಿಳ್ಕೊಂಡು ಏನಲ್ಲ, ಅದು ನಮಗೆ ಹೆಂಗೆ ಅನಿಸ್ಬೇಕು ಅಂದ್ರೆ, ಸಮಯ ಸಿಕ್ಕುಳ್ಳೆ ಅದ, ಸಮಯ ಸಿಕ್ಕುಳ್ಳೆ ಅದ, ರಾತ್ರಿ ಎಷ್ಟು ಹೊತ್ತಾಗ್ಯದ ಅನ್ನೋದ್ರ ಕಡೆ ಲಕ್ಷ ಇರಬಾರ್ದು, ಊಟ ಆಗ್ಯದೋ ಇಲ್ಲೋ ಅನ್ನೋ ಕಡೆ ಲಕ್ಷ ಇರಬಾರ್ದು, ಹಿಂಗೆ ನಾವು ತೊಡಗಬೇಕು ಅನ್ನೋದೇ ಅವ್ರ ಕಳಕಳಿ ಅದ. ಆದ್ದರಿಂದ ಅಹೋ ರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು ಎಂದು ಹೇಳಿದ್ದಾರೆ. ಸಾಮಾನ್ಯ ಅಸಾಮಾನ್ಯ ಅನ್ನುವಂಥದ್ದು ಇದರೊಳಗೆ ಏನೂ ಅಂಥ ಪ್ರಶ್ನೆ ಇಲ್ಲ. ಅವನು ಸಾಮಾನ್ಯ ಮನುಷ್ಯರೇ. ಅರ್ಥಾತ್ ಏನು ಅಂದ್ರೆ, ಸಾಮಾನ್ಯ ಮನುಷ್ಯರು ಸಿಗೋದೇ ಬಹಳ ಕಠಿಣ ಅದ. ಯಾಕೆ ಅಂದರೆ, ಎಲ್ಲರೂ ಅಸಾಮಾನ್ಯರು, ತಮ್ಮನ್ನು ತಾವು ಎಲ್ಲರೂ ಒಂದಿಲ್ಲ ಒಂದು ದೃಷ್ಟಿಯಿಂದ ಅಸಾಮಾನ್ಯರು ಅಂತ ತಿಳ್ಕೊಂಡಿರ್ತಾರೆ. 5ನೇ ಪಾಸ್ ಆಗಿರ್ತಾರೆ ಆದರೂ ಅಸಾಮಾನ್ಯರು ಅಂತ ತಿಳ್ಕೊಂಡಿರ್ತಾರೆ. ಸಾಮಾನ್ಯ ಮನುಷ್ಯನು ಸಾಕ್ರೆಟಿಸ್ ಒಂದು ಸಲ ಏನು ಮಾಡಿದ್ದ ಅಂತಂದ್ರೆ, ಕಂದಿಲ್ ಹಿಡ್ಕೊಂಡು ಓಣ್ಯಾಗೆಲ್ಲ ಅಡ್ಡಾಡ್ತಿದ್ದ. ಯಾಕೆ ಹಿಂಗ್ಯಾಕೆ ಹಗಲಿ ಯಾಕೆ ಕಂದಿಲ್ ಹಿಡ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ತೀನಿ ಅಂತ, ಇಲ್ಲ ಸಾಮಾನ್ಯ ಮನುಷ್ಯನ ಹುಡುಕಾಡ್ಲಿಕ್ಕೆ ಹತ್ತೀನಿ ಅಂತ. ಸಾಮಾನ್ಯ ಮನುಷ್ಯರು ಸಿಗೋದು ಕಠಿಣದ ಜಗತ್ತಿನಾಗ. ಸಾಮಾನ್ಯ ಮನುಷ್ಯರು ಅಂತಂದ್ರೆ ಎಂಥವ್ರು ಆದರೂ ಸಹಿತ, ಸಾಮಾನ್ಯ ಮನುಷ್ಯರು ಈ ವಿಷಯಗಳನ್ನು ಹೇಗೆ ತನ್ನ ವ್ಯಕ್ತಿತ್ವದಲ್ಲಿ ತಂದುಕೊಳ್ಳಬೇಕು, ಇದಕ್ಕಾಗಿ ಏನು ಬಹಳ ಪರಿಶ್ರಮ ಪಡಬೇಕು ಅನ್ನುವಂಥದ್ದೇನಿಲ್ಲ. ಮುಂಚೆ ನಮಗೆ ಅದು ಬೇಕು ಅನ್ನುವಂಥ ತಳಮಳ ಬೇಕು. ಹೆಂಗೆ ಅದ್ರ ಬಗ್ಗೆ ನಮಗೆ ತಳಮಳ ಇರಬೇಕು ಅಂತ, ನನಗೆ ಭಗವಂತನ ದರ್ಶನ ಆಗಬೇಕು, ನನಗೆ ಪರಮಾರ್ಥದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥ ತಳಮಳ ಹೆಂಗಿರಬೇಕು ಅಂದರೆ, ಮಹಾರಾಜರು ಹೇಳಿದರು, ರಾಮಕೃಷ್ಣ ಪರಮಹಂಸರು ಹೇಳಿದರು, ಒಂದು ಮೀನು ಒಂದು ನೀರಿನಿಂದ ಎತ್ತಿಡಿದ್ರೆ ಆ ಮೀನು ನೀರಿಗಾಗಿ ಎಷ್ಟು ಚಡಪಡಿಸ್ತದನೋ ಅಷ್ಟು ನಮಗೇನಾಗಬೇಕು ಅಂದರೆ, ಪರಮಾರ್ಥದ ಬಗ್ಗೆ ನಮಗೆ ತಳಮಳ ಬೇಕು. ಆ ತಳಮಳ ಇದ್ದಿದ್ದಿಲ್ಲ ಅಂತಂದರೆ ನಮಗೇನು ಮಾಡಲಿಕ್ಕೂ ಶಕ್ಯ ಆಗೋದಿಲ್ಲ. ಅರ್ಥಾತ್ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೆ ಇರಾದ ಇರೋದ್ರ ಲಕ್ಷಣವೇ ಇದು ಅಂದ್ರೆ, ನಮ್ಗೆ ಅದ್ರ ಬಗ್ಗೆ ತಳಮಳ ಇರಬೇಕು. ಒಂದು ಮೀನವನ್ನು ನೀರಿನಿಂದ ಒಬ್ಬ ಮನುಷ್ಯನ ತಲೆ ಮ್ಯಾಲೆ ಕೈ ಇಟ್ಟು ಅವನ ನೀರಿನಲ್ಲಿ ಮುಣುಗಿಸಿ ಹಿಡಿದ್ರೆ ಅವನ ಮ್ಯಾಲೆ ಬರಲಿಕ್ಕೆ ಎಷ್ಟು ಚಡಪಡಿಸ್ತಾನೋ ಅಷ್ಟು ನಮಗೇನಾಗಬೇಕು ಅಂದ್ರೆ, ತಳಮಳ ಇರೋದಕ್ಕೇ ಪೂರ್ಣ ಇಚ್ಛಾ ಖರೆ ಇರಾದ ಅನ್ನೋದ್ರ ಅರ್ಥ. ಮುಂದೆ ಇನ್ನೊಂದು ಪ್ರಶ್ನೆ ಕೇಳು. ಮುಂದಿನ ಪ್ರಶ್ನೆ ಯಾವುದೇ ಇನ್ನೊಂದು ಪ್ರಶ್ನೆ ಅದ ರೀ. ಸಾಧುಗಳು, ಸಂತರು ಹಾಗೂ ಸತ್ಪುರುಷರು ಇವರುಗಳಲ್ಲಿ ಭೇದವೇನಾದರೂ ಇದೆಯೇ? ಒಂದು ದೃಷ್ಟಿಯಿಂದ ಆಂತರಿಕವಾಗಿ ಅಂಥ ಪದಿ ಏನು ಭೇದಿಲ್ಲ. ಎಲ್ಲರದೂ ಸಾಮಾನ್ಯವಾಗಿ ಅವರವರು ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ, ಆತ್ಮಾನುಭವ ದೃಷ್ಟಿಯಿಂದ, ಅಥವಾ ಒಂದು ಪರಮಾರ್ಥದ ಒಂದು ಆಳದ ದೃಷ್ಟಿಯಿಂದ, ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಯಿಂದ ಅವರೊಳಗೆ ಏನು ಅಂಥ ಫರಕಿಲ್ಲ. ಸಾಧುಗಳಾಗಲಿ, ಸಂತರಾಗಲಿ, ಸತ್ಪುರುಷರಾಗಲಿ, ಆದರೆ ಹೊರಗಿನ ಒಂದು ಅವರ ಪ್ರವೃತ್ತಿ ದೃಷ್ಟಿಯಿಂದ ಈ ಮೂರು ಮಂದಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂದರೆ, ಸಾಧುಗಳು ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ಯಾರಿಗೆ ಅಂತಾರೆ ಅಂದರೆ, ಈ ಮನಿ ಮಾರು ಬಿಟ್ಟು, ಅರ್ಥಾತ್ ಏನು ಅಂದರೆ ತೀರ್ಥಾಟನೆ ಮಾಡಿಕೋತ, ಸಾಧನೆ ಮಾಡಿಕೋತ, ಅಥವಾ ಮತ್ತೆಲ್ಲಾದರೂ ಒಂದು ಕಡೆಗೆ ಹಿಮಾಲಯದಲ್ಲೋ ನೈಮಿಷಾರಣ್ಯದಲ್ಲೋ ಇದ್ದುಕೊಂಡು ಏನು ಮಾಡ್ತಕ್ಕಂಥವ್ರು ಅಂದರೆ, ತಪಶ್ಚರ್ಯದಲ್ಲಿರ್ತಕ್ಕಂಥವ್ರು, ಯೋಗಾಭ್ಯಾಸದಲ್ಲಿರ್ತಕ್ಕಂಥವ್ರು, ಅಥವಾ ಮತ್ತೇನಾದರೂ ಗಾಢವಾಗಿರ್ತಕ್ಕಂಥ ಸಾಧನೆಯೊಳಗಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಸಾಧುಗಳು, ಸಾಧುಗಳು ಅನ್ನುವಂಥ ಪ್ರವೃತ್ತಿ ಅದ. ಇನ್ನು ಸತ್ಪುರುಷರು ಅಂದರೆ, ಬಾಲ್ಯದಲ್ಲೇ ಬಹಳಷ್ಟು ಸಾಧನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಲೋಕ ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯಿಂದ, ಅಥವಾ ಆ ಒಂದು ಭಾವನೆ, ಅಥವಾ ಅವರ ಸದ್ಗುರುಗಳ ಆಜ್ಞೆಗೆ ಅನುಸಾರವಾಗಿ ಲೋಕ ಸಂಗ್ರಹ ಮಾಡಬೇಕು ಅಂತ ಯಾರು ಲೋಕ ಸಂಗ್ರಹದಲ್ಲಿ ತೊಡಗಿರ್ತಾರೋ
ತೋಕ ಸಂಗ್ರಹ ಮಾಡುವ ದೃಷ್ಟಿಯಿಂದ ಅವರು ಅನೇಕ ಜನರನ್ನು ತಮ್ಮ ಸುತ್ತಲೂ ಕೂಡಿಸಿಕೊಂಡು ಅರ್ಥಾರ್ಥ ಏನು ಅಂದ್ರೆ ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹು ಲೋಕ ಜಯ ಮೇಳವೀತಿ ಅನ್ನೋ ಹಾಗೆ ಇಂಥವ್ರಿಗೆ ನಾವೇನಂತೀವಿ ಅಂದರೆ ಸತ್ಪುರುಷರು ಅಂತ ಹೇಳಿ ಸತ್ಪುರುಷರು ಅಂದರೆ ಅವರು ಬಹಳಷ್ಟು ಜನರನ್ನು ಪರಮಾರ್ಥದ ಮಾರ್ಗದಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಸತ್ಪುರುಷರು ಅಂತ ಇನ್ನು ಸಂತರು ಅಂತಂದರೆ ಸಾಮಾನ್ಯವಾಗಿ ಇವರು ಗೃಹಸ್ಥಾಶ್ರಮದಲ್ಲಿರ್ತಕ್ಕಂಥವ್ರ ಆಗಿರ್ಬೋದು ಅಥವಾ ಹಂಗಾಗಿ ಬಿಟ್ಟಿದ್ರೂ ಇರ್ಬೋದು ಇವರೇನು ಮಾಡ್ತಾರೆ ಅಂದರೆ ತಮ್ಮ ಪೂರ್ತೇಕ್ಕೆ ತಾವು ತಮ್ಮ ಮನೆಯೊಳಗಿದ್ದುಕೊಂಡು ಅಥವಾ ಕೆಲವು ಮಂದಿಗಳ ಜೊತೆಗೆ ಇದ್ದುಕೊಂಡು ಇವರು ಯಾವಾಗಲೂ ಭಗವಂತನ ಭಜನೆ ನಾಮಸ್ಮರಣೆ ಮತ್ತೇನಪ್ಪ ಅಂದರೆ ಹರಿ ಕೀರ್ತನೆ ಇತ್ಯಾದಿಗಳಲ್ಲಿ ತೊಡಗಿರ್ತಕ್ಕಂಥ ಸತ್ಸಂಗಾದಿಗಳಲ್ಲಿ ಭಗವಂತನ ಅರ್ಥಾತ್ ಕೀರ್ತನದಲ್ಲಿ ಭಜನೆ ನಾಮಸ್ಮರಣೆ ಇತ್ಯಾದಿಗಳಲ್ಲಿ ತೊಡಗಿರ್ತಕ್ಕಂಥವ್ರು ನಾವು ಸಾಮಾನ್ಯವಾಗಿ ಏನಂತೀವಿ ಅಂದರೆ ಸಂತರು ಅರ್ಥಾತ್ ಏನು ಅಂದರೆ ಪಂಢರಪುರಕ್ಕೆ ಹೋಗಿ ಅವರಿಗೆ ವಾರ್ಕರಿ ಸಂತರು ವಾರ್ಕರಿ ಸಂತರು ಅಂತಾರೆ ಇವರೆಲ್ಲ ಮನೆಯೊಳಗಿರ್ತಕ್ಕ ಗೃಹಸ್ಥಾಶ್ರಮಗಳಾಗಿದ್ದುಕೊಂಡು ಭಗವಂತನ ಭಗವದ್ಭಕ್ತಿ ಪರಾಯಣರಾಗಿರ್ತಕ್ಕಂಥವ್ರು ಮತ್ತು ಸತ್ಪುರುಷರು ಅಂದರೆ ಸ್ವತಃ ಆತ್ಮಜ್ಞಾನವನ್ನು ಪಡ್ಕೊಂಡು ಭಾಳಷ್ಟು ಮೊದಲೇ ಜೀವನದಲ್ಲಿ ಭಾಳ ಸಣ್ಣ ವಯಸ್ಸಿನಾಗನ ತಪಶ್ಚರ್ಯ ಮಾಡಿ ಆಗಲಿ ಸಮರ್ಥ ರಾಮದಾಸ್ ಸ್ವಾಮಿಗಳ ಜೊತೆ ಅಥವಾ ಸದ್ಗುರು ಶೋಧ ಮಾಡಿ ಸದ್ಗುರುಗಳ ಸೇವಾ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾದಂಥವರಾಗಲಿ ಅಥವಾ ಸದ್ಗುರುಗಳ ಸೇವೆ ಮಾಡಿ ಅವರ ಅನುಗ್ರಹದಿಂದ ಅರ್ಥ ಆತ್ಮಜ್ಞಾನವನ್ನು ಮಾಡಿಕೊಂಡು ಬ್ರಹ್ಮಾನಂದ ಮಹಾರಾಜರಂಥವರಾಗಲಿ ಅಥವಾ ಆನಂದ ಸಾಗರದಂಥವರಾಗಲಿ ಇವರೆಲ್ಲ ಏನು ಅಂದರೆ ಸತ್ಪುರುಷರು ಆಮೇಲೆ ಸಾಧುಗಳು ಅಂದರೆ ಅವರು ಹೆಚ್ಚಾಗಿ ಲೋಕ ಸಂಗ್ರಹದ ಒಂದು ಗೊಂದಲದಲ್ಲಿ ಬೀಳಲ್ದೇ ಅವರು ತಮ್ಮ ಪಾಡಿಗೆ ತಾವು ಏನು ಅಂದರೆ ಅನೇಕ ತೀರ್ಥಾಟನೆ ಮಾಡ್ಕೋತಾದರೂ ಇರ್ತಾರೆ ಅಥವಾ ಹಿಮಾಲಯದಲ್ಲಿ ಏಕಾಂತದಲ್ಲಿ ನೈಮಿಷಾರಣ್ಯ ಇತ್ಯಾದಿಗಳಲ್ಲೇ ಅಥವಾ ಅನೇಕ ಕ್ಷೇತ್ರಗಳಲ್ಲೇ ತಮ್ಮದೇ ಒಂದು ಕುಟೀರ ಮಾಡಿಕೊಂಡು ಅದರೊಳಗೆ ಯಾವಾಗಲೂ ಸಾಧನೆಯೊಳಗೆ ತೊಡಗಿರ್ತಕ್ಕಂಥವ್ರಿಗೆ ಏನಂತಾರೆ ಅಂದರೆ ಸಾಧುಗಳು ಅಂತ ತಿಳ್ಕೊಂಡು ಹೆಸರು ಆದರೆ ಆಂತರಿಕವಾಗಿ ಅವರೊಳಗೆ ಯಾವುದೂ ಏನೂ ವ್ಯತ್ಯಾಸ ಇರುವುದಿಲ್ಲ ಇವರು ಅದರ ಭಾವದ ಅದರ ನಿಷ್ಠೆಯಲ್ಲಿರ್ತಕ್ಕಂಥವ್ರು ಅದರ ಅಂತಸ್ತಿನಲ್ಲಿ ಇವರು ಅದೇ ಭಾವದಲ್ಲಿ ಅದೇ ನಿಷ್ಠೆಯಲ್ಲಿ ಅದರ ಅಂತಸ್ತಿನಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಹೊರಗಿನಿಂದ ಅವರಿಗೆ ನಾವು ಅವರವರ ವೃತ್ತಿ ಪ್ರವೃತ್ತಿ ಅವ್ರದ್ದು ಅರ್ಥಾತ್ ಕಾರ್ಯ ಚಟುವಟಿಕೆ ಇವುಗಳಿಂದ ಅವ್ರ ಬಗ್ಗೆ ನಾವು ಏನದ ಅಂದ್ರೆ ಈ ರೀತಿ ಮೂರು ಪ್ರಕಾರದಿಂದ ಅವ್ರನ್ನ ಹೇಳಲಿಕ್ಕೆ ಬರ್ತದೆ ಆಯ್ತು ಹ್ಮ್ ಪ್ರದಕ್ಷಿಣೆ ಹೋಗಬೇಕು ಉಪಾಸನೆ ಸತ್ಕರ್ಮಯೋಗೇ ವಯಕಾಲವಾಪಿ ಸರ್ವಾಮುಖಿ ಮಂಗಳಮೋಲವಾಪಿ ಸೀತಾಕಾಂತಸ್ಮರಣ ಜಯ ಜಯ ರಾಮ ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಿದ್ಧಾಂತ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕೀ ಜಯ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕೀ ಜಯ 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 ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಣಾರವಿಂದಗಳಲ್ಲಿ ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಹಾಂ ರೇಶ ಶಶಿ ಒಂದು ನಿಮಿಷ ಇನ್ನೊಂದು ಎರಡು ನಿಮಿಷ ಹೇಳಿದ್ದೀನಿ ಒಂದು ಎರಡು ಮೂರು ವಿಷಯವಾಗಿ ಇದನ್ನು ಹೇಳಬೇಕೆ ಇದೊಂದು ಆತು ಇದ ವಿಷಯ ಹೇಳ್ದ ಹ್ಞೂ ನಾವು ಅಕ್ಟೋಬರ್ 2020 ಅಕ್ಟೋಬರ್ 5ನೇ ತಾರೀಕಿನ ದಿವಸ ಶತಕೋಟಿ ರಾಮನಾಮ ಲೇಖನದ ಸಂಕಲ್ಪ ಮಾಡಿದ್ವಿ ಅದಕ್ಕನುಸಾರವಾಗಿ 120,000 ಪುಸ್ತಕಗಳನ್ನು ಮುದ್ರಣ ಮಾಡಿಸಿ ಅರ್ಥಾತ್ ಸಹಸ್ರಾರು ಜನರಿಗೆ ಆ ಪುಸ್ತಕಗಳನ್ನು ವಿತರಣೆ ಮಾಡಿತು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ವಿದೇಶ ಎಲ್ಲ ಕಡೆಗೂ ನಾವು ಆ ಪುಸ್ತಕಗಳನ್ನೆಲ್ಲ ಕಳಿಸಿದ್ವಿ ಎಲ್ಲರೂ ಬಹಳಷ್ಟು ಉತ್ಸಾಹದಿಂದ ಅಗದಿ ತತ್ಪರತೆಯಿಂದ ಮತ್ತು ಬಹಳ ತನ್ಮಯರಾಗಿ ಅದರೊಳಗೆ ತೊಡಗಿ ಎಲ್ಲರೂ ಏನಾದರೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಸಾಕಷ್ಟು ಪುಸ್ತಕಗಳು ತುಂಬ 300 ಪುಟದ ಪುಸ್ತಕಗಳು ಕೆಲವರು 1, 2, 3, 4 ಹತ್ತತ್ತು ಪುಸ್ತಕಗಳನ್ನು ಸಹಿತ ಈ ತುಂಬಿಸಿದ್ದಾರೆ ನಿಜವಾಗಿಯೂ ಅದು ಬಹಳ ನಮಗೆ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಈಗ ಅವನು ಮತ್ತೆ ನಾವು ಮುದ್ರಣ ಮಾಡಿ
ಎಲ್ಲರಿಗೂ ಕಳಿಸಬೇಕನ್ನೋ ಕಳಕಳಿ ಇದೆ. ಆದರೆ ಪ್ರತ್ಯಕ್ಷವಾಗಿ ಕೊರೋನಾ ಅದು ಇದು ಈ ಗದ್ದಲ ಸಲುವಾಗಿ ಮತ್ತು ಇನ್ನೂ ಒಂದೇನು ಅಂತಂದ್ರೆ ಮುಂದಿನ ಒಂದು ಇದು ಅರ್ಥಾತ್ ಮುಂದಿನ ಒಂದು ಭೂಮಿಕಾ ಏನಿದೆ ಅಥವಾ ಮುಂದಿನ ಯೋಜನೆ ಏನಿದೆ ಅಂತಂದರೆ ನಾವೀಗ ರಾಮನಾಮ ಪುಸ್ತಕಗಳನ್ನ ಇಡಲಿಕ್ಕೆ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಮನೋಭೂಮಿಕೆಯಿಂದ ವಿಚಾರದಿಂದ ಹತ್ತು ಕಡೆಗೆ ಬಹಳಷ್ಟು ಲಕ್ಷ ಕೊಡ್ತಾ ಇರೋದರಿಂದಾಗಿ ಮತ್ತು ನಾವು ಅದಕ್ಕಾಗಿ ಬಹಳಷ್ಟು ಹಣವನ್ನು ಇದರೊಳಗೂ ತೊಡಗಿಸಿ ನಮಗೇನು ಮಾಡಲಿಕ್ಕೆ ಶಕ್ಯ ಆಗ್ತಾ ಇಲ್ಲ ಅಂತಂದರೆ ಪುಸ್ತಕಗಳನ್ನು ಮುದ್ರಿಸಬೇಕು ಅನ್ನುವಂಥದ್ದು ತಾತ್ಪೂರ್ತಿಕವಾಗಿ ನಮಗೆ ಅದರದ್ದು ಇತ್ತಲಾಗ ಖರ್ಚು ಬಹಳಷ್ಟು ಮಾಡಬೇಕು ಅಂತಿರೋದರಿಂದಾಗಿ. ಆದರೂ ಸಹಿತ ಮೊನ್ನೆ ನಾನು ರಾಜುಗೆ ಹೇಳಿದೆ, ರಾಜು ಇನ್ನೊಂದು 10,000 ಪುಸ್ತಕ ಈಗ ಸದ್ಯ ಮಾಡಿಸೋಣಂತೆ. ಇನ್ನೂ ಬಹಳಷ್ಟು ಮಂದಿಗೆ ಅದರದ್ದು ಅಪೇಕ್ಷೆ ಅದ, ಬರೀಬೇಕನ್ನೋ ಕಳಕಳಿ ಅದ. ನಾವು ಎಷ್ಟೋ ಮಂದಿಗೆ ಫೋನ್ ಮಾಡಿದಾಗೆಲ್ಲ ಹೇಳಿದ್ದೀವಿ, ನೀವು ಸದ್ಯ ಅಲ್ಲಿ ಒಂದು ನೋಟ್ಬುಕ್ ತೊಗೊಂಡು ಅಂಗಡಿ ಒಳಗಿನ ತೊಗೊಂಡು ಬರಲಿಕ್ಕೆ ಬರಿತಾ ಇದ್ರಿ, ಮುಂದೆ ಮಹಾರಾಜರ ಇಚ್ಛಾ ಇದ್ದಂಗೆ ಆಗ್ತದೆ ಅಂತ ತಿಳ್ಕೊಂಡು ಅನೇಕರು ಹಂಗೆ ಬರಿತಾನೂ ಇದ್ದಾರೆ. ಆದರೂ ಸಹಿತ ಏನು ಅನ್ನಿಸ್ತೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ಪುಸ್ತಕ ಮಾಡಿಸಿ ಕೊಡೋಣ, ಸ್ವಲ್ಪ ಇದೆಲ್ಲ ಕೊರೋನಾದು ಇದು ಆಗಲಿ, ಆಮೇಲೆ ನಮಗೆ ಈ ಒಂದು ಹೋಗೋದು ಬರೋದು ಕೊಡೋದು ತರೋದು ಇತ್ಯಾದಿಗಳು ಶುರು ಆಗಲಿ ಅಂತ ತಿಳ್ಕೊಂಡು ಒಂದು ವಿಚಾರ ಮಾಡಿದ್ದೀವಿ. ಆದರೆ ಮುಖ್ಯವಾಗಿ ಮೊನ್ನೆ ಗುರುಪೌರ್ಣಿಮಾ ದಿವಸವೂ ನಾವು ಏನು ಮಾಡಿದ್ದೀವಿ ಅಂದ್ರೆ ಅದರದ್ದು ಮಹಾಪೂಜಾ ಅನ್ನೋದನ್ನು ಮಳೆ ಬರ್ತಾಯಿದ್ರು ಅಲ್ಲಿ ಹೋಗಿ ಅದನ್ನೆಲ್ಲ ಇಟ್ಟು ಅವನ್ನೆಲ್ಲ ಟ್ರೇದಾಗ ತೊಗೊಂಡು ಹೋಗಿ ಪೂಜೆ ಮಾಡಿದ್ವಿ. ಇನ್ನು ಮುಂದಿನ ಏನದ ವಿಜಯದಶಮಿ ದಿವಸ ಇನ್ನು ಮುಂದಿನ ಮಹಾಪೂಜಾ ಅದು. ನಮ್ಮದು ಕಳಕಳಿ ಏನಿದೆ ಅಂತಂದ್ರೆ ಈ ವಿಜಯದಶಮಿವರೆಗೆ ಅರ್ಥಾತ್ ಯಾವ್ಯಾವ ಊರಲ್ಲಿ ಯಾವ್ಯಾವ ಭಕ್ತರು ಅದನ್ನು ತಮ್ಮ ತಮ್ಮ ಮನೆಗಳಲ್ಲಿ ಎಷ್ಟೆಷ್ಟು ಪುಸ್ತಕಗಳನ್ನು ತುಂಬಿಸಿದ ಬರೆದಿದಾರೋ ಅವೆಲ್ಲವನ್ನೂ ಶಕ್ಯ ಆದಷ್ಟು ಮಟ್ಟಿಗೆ ಹೆಬ್ಬಳ್ಳಿಗೆ ತರುವಂಥ ಒಂದು ಯೋಜನೆಯನ್ನು ನಾವು ಮಾಡಬೇಕಾಗಿದೆ. ಅವನು ವಿಜಯದಶಮಿ ಅಷ್ಟೊತ್ತಿಗೆ ಈಗಾಗಲೇ ನಮ್ಮ ಕಡೆಗೆ ಇದೇ ನಾ ಹೇಳಿದೆ, ಸಾಧಾರಣ 25 ಕೋಟಿ ನಮ್ಮ ಕಡೆಗೆ ಏನದ ರಾಮನಾಮ ಪುಸ್ತಕ ಬಂದಿವೆ, ಅವನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಇಟ್ಟೀವಿ, ಇನ್ನು ಬಂದಷ್ಟೆಲ್ಲನೂ ವ್ಯವಸ್ಥಿತವಾಗಿ ಇಡ್ತೀವಿ. ಅದು ಒಂದು 100 ಕೋಟಿ ಪುಸ್ತಕ ಏನದ ಅಂದ್ರೆ ಬರೆದಿರ್ತಕ್ಕಂಥ ಪುಸ್ತಕ ವಿಜಯದಶಮಿ ಅಷ್ಟೊತ್ತಿಗೆ ಬರಬೇಕು ಅನ್ನುವಂಥದ್ದು ಒಂದು ಕಳಕಳಿದೆ. ಆದರೂ ಸಹಿತ ಒಂದು ಪುಣ್ಯತಿಥಿಗೆ ಏನದನೋ ಅದು ಪೂರ್ಣ ಆಗಿ ಅಷ್ಟೊತ್ತಿಗೆ ಮಂದಿರದ್ದು ಸಹಿತ ನಿರ್ಮಾಣ ಪ್ರಾರಂಭ ಆಗಿತ್ತು. ಆದರೂ ಮತ್ತೆ ನಮಗೊಂದು ಮನಸ್ಸಿನಾಗ ಏನು ವಿಚಾರ ಬಂತು ಅಂತಂದರೆ ಈಗ ಎಲ್ಲರಿಗೂ ವೈಯಕ್ತಿಕವಾಗಿ ಬರಲಿಕ್ಕೆ ಒಂದೊಂದು ಪುಸ್ತಕ ಕೊಟ್ಟಿವೇನೋ ಖರೆ, ಆದರೆ ನಮಗೇನು ಅನಿಸ್ತು ಅಂದರೆ ಒಂದು ಕುಟುಂಬಕ್ಕೇ ಒಂದು ಪುಸ್ತಕ ಕೊಡಬೇಕು. ಅದರಲ್ಲಿ ಅವ್ರ ಮನೆಯೊಳಗಿರ್ತಕ್ಕಂಥವ್ರು ಎಲ್ಲರೂ ಏನದನೋ ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಅದರಲ್ಲಿ ಬರ್ಕೋತಾ ಇರಬೇಕು. ಆ ಪುಸ್ತಕವನ್ನು ಒಂದು ಕಡೆ ಟೇಬಲ್ ಮೇಲೆ ಒಂದು ಕಡೆ ಮೂಲೆಯಾಗ ಒಂದು ಟೇಬಲ್ ಮೇಲೆ ಇಟ್ಟುಬಿಟ್ರು ಅಂದರೆ ಅಲ್ಲೇ ಏನದ ಒಂದು ಕುರ್ಚಿ ಹಾಕೊಂಡು ಕೂಡೋದು, ಅಲ್ಲೇ ತಮಗೆ ಖಾಲಿ ಇದ್ದವ್ರು ಎಲ್ಲರೂ ಸಮಯ ಇದ್ದವ್ರು ಎಲ್ಲರೂ ಏನದ ಅದನ್ನ ಬರ್ಕೋತಾ ಕೂಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಪದ್ಧತಿಲೇ ನಮ್ಮಿಲ್ಲಿ ಮಂದಿರದಲ್ಲಿ ಇಟ್ಟೀವಿ. ಅದು ಭಾಳ ದೊಡ್ಡದದ, 16 ಮೂರಲೆ 48 ಸೆಂಟಿಮೀಟ್ರ್ ಅಗಲದ. ಅದೇ ರೀತಿಯಾಗಿ 24 ಎಳ್ಳೆ 48 ಸೆಂಟಿಮೀಟ್ರ್ ಇದು ಅದ, 16 ಮೂರಲೆ ಇದು ಆಗುವಷ್ಟು ಏನದ ಅಂತಂದರೆ ಅಗಲೂ ಅದ ದೊಡ್ಡದು ಅದ. ಈ ರೀತಿಯಾಗಿರ್ತಕ್ಕಂಥ ಅದನ್ನು ಮನೆಯೊಳಗೆ ಇಟ್ಟುಕೊಂಡು ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಾವು ಮತ್ತೊಂದು ಸಣ್ಣ ಪ್ರಮಾಣದಲ್ಲಿ ಅರ್ಥಾತ್ ಅದಕ್ಕಿಂತಲೂ ಸಣ್ಣ ಪ್ರಮಾಣದಲ್ಲಿ ಒಂದು ಪುಸ್ತಕ ಮಾಡಿಸಿದ್ದೀವಿ. ಆ ಪುಸ್ತಕ ಈ ಪ್ರಕಾರದ್ದದ, ಅರ್ಥಾತ್ ಏನು ಅಂದ್ರೆ ಇದು ಅಗಲಕ್ಕೆ ಎರಡು ಇದು ಅದ, ಹೀಗೆ 45 ಸೆಂಟಿಮೀಟ್ರ್ ಅದ ಎತ್ತರಕ್ಕೆ, ಆಮೇಲೆ ಅಗಲಕ್ಕೆ 32 ಸೆಂಟಿಮೀಟ್ರ್, 18 ಎಳ್ಳೆ 36 ಸೆಂಟಿಮೀಟ್ರ್ ಅದ, 24 ಎಳ್ಳೆ 48 ಆಗಬೇಕಾಗಿತ್ತು, 45 ಸೆಂಟಿಮೀಟ್ರ್ ಇದೆ. ಈ ಪುಸ್ತಕದ ಒಂದು ಪಾನ್ನಲ್ಲಿ ಒಂದು ಇದರೊಳಗೆ 200 ಏನು ಮಾಡಲಿಕ್ಕೆ ಬರ್ತದೆ, ನಾಮವನ್ನು ಬರೀಲಿಕ್ಕೆ ಬರ್ತದೆ. ಈ ರೀತಿಯಾಗಿ 200 ನಾಮವನ್ನು ಬರೀಲಿಕ್ಕೆ ಬರ್ತದೆ. ಆ ಪ್ರಕಾರವಾಗಿ 500 ಪುಟದೊಂದು ಪುಸ್ತಕ ಮಾಡಿಸಿದರೆ 100,000 ರಾಮನಾಮವನ್ನು ಒಂದು ಪುಸ್ತಕದಲ್ಲಿ ಬರಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ ನಮಗೇನಿದೆ ಅಂದರೆ ಯಾರಿಗೆ ಇದನ್ನು ತಮ್ಮ ಮನೆಯೊಳಗೆ ಇಟ್ಕೊಂಡು ಮನೆಯೊಳಗೆ ಇರ್ತಕ್ಕಂಥವ್ರು ಇದರ ಸ್ವಲ್ಪ ಬರೀಬೇಕಂತ ಯಾರಿಗೆ ಅಪೇಕ್ಷೆ ಅದನೋ ಅವ್ರ ಸಲುವಾಗಿ ಅಂತ ನಾವು ಈಗಾಗಲೇ ಅವ್ರಿಗೆ ಪ್ರಕಾಶ್ ಅವರಿಗೆ ಆದಿತ್ಯ ಪ್ರಕಾಶ್ ಅವರಿಗೆ ಕನ್ನಡದ್ದು 100 ಮರಾಠಿ 100 ಮಾಡಿರಿ ಅಂತ ಹೇಳಿದ್ದೀವಿ. ಅವರು ಅದಕ್ಕೆ ಹ್ಞೂ ಅಂದಿದ್ದಾರೆ, ಇದನ್ನು ಇದರೊಳಗೆ ಇನ್ನೂ ಕೆಲವೆಲ್ಲ ಸುಧಾರಣೆ ಮಾಡಿಕೊಂಡು ಮಾಡ್ತೀವಿ ಅಂದಿದ್ದಾರೆ. ಆದರೆ ಮುಖ್ಯವಾಗಿ ಅವರಿಗೆ ನಾವು ಇದನ್ನು ಕೇಳಿದೀವಲ್ಲ ಏನು ಅಂದರೆ ಒಂದು ಪುಸ್ತಕಕ್ಕೆ ಸಾಧಾರಣ ಎಷ್ಟು ಖರ್ಚು ಬರ್ತದೆ ಹೇಳ್ರಿ, ಅದಕ್ಕೆ ಅನುಸಾರವಾಗಿ ನಾವು ಭಕ್ತರಿಗೆ ತಿಳಿಸ್ತೀವಿ. ಅಷ್ಟು ಅವ್ರು ಯಾರು ಕೊಟ್ಟು ತಗೋತಾರೋ ಅವರಿಗೆ ಆ ದುಡ್ಡನ್ನು ಅವರಿಗೆ ನಾವು ಕಳಿಸಿಕೊಟ್ಟು ಅವರವ್ರ ಮನೆಗೆ ಅದನ್ನು ಮುಟ್ಟಿಸೋ ದೃಷ್ಟಿಯಿಂದ ನಾವು ಯಾವ ರೀತಿ ಮುಟ್ಟಿಸ್ಲಿಕ್ಕೆ ಆಗ್ತದೆ ಅನ್ನೋದನ್ನು ವಿಚಾರ ಮಾಡ್ತೀವಿ. ಈ ರೀತಿಯಾಗಿ ಬರೆದು ಅದು 4 ತಿಂಗಳು 6 ತಿಂಗಳು ವರ್ಷ 29 ಮುಗೀತು ಅಂದರೆ ಅದನ್ನು ನೀವು ತಿರುಗಿ ಕೊಟ್ಟು ಮತ್ತೊಂದು ಪುಸ್ತಕ ತೊಗೊಂಡು ಹೋಗ್ಬೋದು. ಈ ರೀತಿಯಾಗಿ ಮಾಡುವಂಥದ್ದು ಒಂದು ಯೋಜನೆ ಇದೆ. ಅದಕ್ಕೆ ಅನುಸಾರವಾಗಿ ಇದ್ರ ಬಗ್ಗೆ ಏನದನೋ ಅರ್ಥಾತ್ ಏನು ಅಂದರೆ ನಿಮಗೆ ಆ ಪುಸ್ತಕದ ಬಗ್ಗೆ
ಗಿರೀಶ ನಮ್ಮ ಗಿರೀಶನ ಜೊತೆಗೆ ಆಗಲಿ ಶಶಿ ಜೊತೆಗೆ ಆಗಲಿ ನೀವು ಸಂಪರ್ಕ ಮಾಡಬೇಕಾದ್ರು ನಾವು ಫೋನ್ ನಂಬರು ಕೊಟ್ಟಿರ್ತೀವಿ ಅದ್ರ ಜೊತೆಗೇನೆ ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅನ್ನೋದನ್ನು ಅದರ ಬರೆದಿರ್ತೀವಿ ಅದನ್ನು ಇನ್ನೂ ಅವ್ರು ತಿಳಿಸಿಲ್ಲ ನಮಗೆ ತಿಳಿಸ್ತೀವಿ ಅಂತಂದಿದ್ದಾರೆ ಇನ್ನೂ ಇರುವ ಕೆಲವೆಲ್ಲ ಮಾರ್ಪಾಡಾಗಬೇಕಾಗಿರೋದು ಅದು ಆದ್ಬೇಕು ತಿಳಿಸ್ತೀವಿ ಅಂದರೆ ಆಮೇಲೆ ಅವ್ರು ತಿಳಿಸಿದ್ದನ್ನು ನಾವು ಇರುವ ಬರೆದಿರ್ತೀವಿ ಅಷ್ಟು ನೀವು ಏನದನು ನಮ್ಮ ಅರ್ಥಾತ್ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನಕ್ಕೆ ನೀವು ಅದನ್ನು ಹಾಕಿದರೆ ಆ ಒಂದು ಹಣವನ್ನು ನೀವು ಅದರೊಳಗೆ ತುಂಬಿದರೆ ನಿಮ್ಮ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ನಾವಿಟ್ಟು ಅದನ್ನು ನಿಮಗೆ ನಿಮ್ಮ ನಿಮ್ಮ ಮನೆಗಳಿಗೆ ಅದು ಮುಟ್ಟಿಸೋ ರೀತಿಯಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ನೀವು ಪ್ರಯತ್ನ ಮಾಡಬೇಕು ನಮಗೆ ಯಾವ ದೃಷ್ಟಿಯಿಂದ ಶಕ್ಯ ಆಗ್ತದೆ ನಾವು ಪ್ರಯತ್ನ ಮಾಡ್ತೀವಿ ಈ ಪ್ರಕಾರವಾಗಿ ಮನೆಯೊಳಗೆ ಯಾವಾಗಲೂ ನಿರಂತರವಾಗಿ ರಾಮನಾಮಸ್ಮರಣೆ ಬರೆಯುವಂಥದ್ದು ಒಂದು ಯೋಜನೆ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನ ಬಂದದ್ದರಿಂದ ಆ ಪ್ರಕಾರವಾಗಿ ಆಗಿದೆ ಯಾರಿಗೆ ಅದು ಬೇಕು ಅನ್ನೋದೇನದನು ಅವರು ಇವರಿಬ್ಬರ ಕಡೆಗೂ ಹೆಸರು ಕೊಟ್ಟರೆ ಆ ಪ್ರಕಾರವಾಗಿ ನಾವು ಅಲ್ಲಿ ಅವ್ರಿಗೆ ತಿಳಿಸಿ ಈಗ ಸದ್ಯ ಅಂತೂ 100 ಪುಸ್ತಕದ್ದು ಹೇಳೀವಿ ಆಮೇಲೆ ಇನ್ನೂ ಬೇಕಾದರೂ ಸಹಿತ ನಮಗೆ ಮಾಡಿಸ್ಕೊಡ್ಲಿಕ್ಕೆ ಶಕ್ಯ ಆಗ್ತದೆ ಆದರೆ ನಮ್ಮ ಕಳಕಳಿ ಏನದ ಅಂದರೆ ಮೊದಲನೇದಾಗಿ ನಾಮಸ್ಮರಣೆ ಎರಡನೇದಾಗಿ ರಾಮನಾಮ ಲೇಖನ ಮೂರನೇದಾಗಿ ಉಪಾಸನೆಯ ಭಾವದಲ್ಲಿ ಹನುಮಾನ್ ಚಾಲೀಸ ಪಾಠ ನಾಲ್ಕನೇದಾಗಿ ಮಹಾರಾಜರ ಚರಿತ್ರೆ ಐದನೇದಾಗಿ ಪ್ರವಚನ ಇವಷ್ಟು ನಮ್ಮ ನಿತ್ಯ ಜೀವನದಲ್ಲಿ ನಡೀಬೇಕು ಪ್ರವಚನವೂ ಸಹಿತ ಓದ್ಕೋತ ಕೂಡಲಿಕ್ಕೆ ಶಕ್ಯ ಆಗುವುದಿಲ್ಲ ಎಲ್ಲಿ ಕೂತಲ್ಲಿ ನಿಂತಲ್ಲಿ ಗಾಡಿಯೊಳಗೂ ಸಹಿತ ಮೊಬೈಲ್ನಲ್ಲಿ ಕೇಳಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಾವು 3 ಭಾಷಾದಲ್ಲಿ ಅದನ್ನು ನಿತ್ಯದ ಪ್ರವಚನ ಓದ್ತಾ ಇದ್ದೀವಿ ಅದನ್ನು ಕೇಳಿದ್ರೂ ನಡೀತದೆ ಕನ್ನಡ ಹಿಂದಿ ಮರಾಠಿ ಅರ್ಥಾತ್ ಈ ಪ್ರಕಾರವಾಗಿ 3 ಭಾಷಾದಲ್ಲಿ ಅದನ್ನು ನಾವು ಈಗ ಓದಿದ್ದೀವಿ ಮಹಾರಾಜರ ಚರಿತ್ರೆಯನ್ನು ಓದ್ತಾ ಇದ್ದೀವಿ ಎಲ್ಲರೂ ಏನದನೋ ಕನಿಷ್ಠ ಮೊಬೈಲ್ನಲ್ಲಿ ನಿಮಗೆ ಭಾಷಾ ನಿಮಗೆ ಯಾವ ಭಾಷಾ ನಿಮಗೆ ಶಕ್ಯ ಆಗ್ತದನೋ ಅಥವಾ ಅನುಕೂಲ ಆಗ್ತದನೋ ಆ ಭಾಷಾದಲ್ಲಿ ಅವನ್ನು ಕೇಳಬೇಕು ಈ ರೀತಿಯಾಗಿ ನಾವು ಅದಷ್ಟು ಸಾಧನೆ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋದ್ವಿ ಅಂದ್ರೆ ನಾ ಇದೇ ಹೇಳಿದ್ಲ ಸಂಪಾದನೆ ಮಾಡ್ಕೋತ 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 ಅದರ ರಾಶಿ ನಿರ್ಮಾಣ ಆಯಿತು ಅಂದ್ರೆ ಆ ಒಂದು ಶ್ರೀಮಂತಿಕೆಯ ಒಂದು ಸಮಾಧಾನ ಏನದನೋ ಅದು ಈ ಪ್ರಪಂಚದ ಯಾವ ಶ್ರೀಮಂತಿಕೆಯೊಳಗೂ ಆಗುವಂಥದ್ದಲ್ಲ ಆ ಶ್ರೀಮಂತಿಕೆ ನಮಗೆಲ್ಲರಿಗೂ ಮಹಾರಾಜರು ಕೊಳ್ಳಿ ಅಂತ ತಿಳ್ಕೊಂಡು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಉಪಾಸನೇಲಾ ದೃಢತಾಲವಾವೇ ಭೂದೇವ ಸಂತಾಸಿ ಸದಾಲವಾವೇ ಸತ್ಕರ್ಮಯೋಗೇ ವಯಘಾಲವಾವೇ ಸರ್ವಾಮುಖಿ ಮಂಗಲ ಬೋಲವಾವೇ ಸೀತಾಕಾಂತ ಸ್ಮರಣ ಜೈ ಜೈ ರಾಮ ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕೀ ಜೈ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕೀ ಜೈ ಜಯ ಜಯ ರಘುವೀರ ಸಮರ್ಥ ಹಾಂ ಹ್ಞೂ ಬೆಟ್ಟೇ ಬಿಡ್ತೀನಿ.